ಜಗದ್ಗುರುವಾದ ಶ್ರೀಕೃಷ್ಣ ಪರಮಾತ್ಮನಿಗೆ ವಂದಿಸುತ್ತ, ಗುರು ಪರಂಪರೆಗೆ ನಮಿಸುತ್ತ, ಆದಿಗುರುಗಳಾದ ಶ್ರೀ ಶ್ರೀ ಶಂಕರ ಭಗವತ್ಪಾದರಿಗೆ ನಮಿಸುತ್ತ, ಪ್ರಿಯ ಆತ್ಮಬಂಧುಗಳೇ, ನಿಮ್ಮೆಲ್ಲರಿಗೂ ನಮ್ಮ ನಮಸ್ಕಾರಗಳು. ಶರೀರವೆಂಬ ನಿರಾಶಾರಣ್ಯದಲ್ಲಿ, ಅಂತಃಕರಣವೆಂಬ ಗುರುಕುಲದಲ್ಲಿ ಬುದ್ಧಿರೂಪಿಯಾದ ಗುರುಗಳು ಮನೋರೂಪಿಯಾದ ಶಿಷ್ಯನಿಗೆ ಜ್ಞಾನ ವಿಜ್ಞಾನದ ರೂಪದಲ್ಲಿ ವಿವೇಕ ಚೂಡಾವಣೆಯನ್ನು ಆಧರಿಸಿದ ಬೋಧನೆಯನ್ನು ಮಾಡ್ತಾ ಇದ್ದರು. ಗುರುಗಳು ಶಿಷ್ಯನಿಗೆ ಏನನ್ನು ಹೇಳ್ತಾ ಇದ್ರು? ಸೂಕ್ಷ್ಮ ಶರೀರದ ವಿಚಾರವನ್ನು ಹೇಳ್ತಾ ಇದ್ರು. ಆ ಸೂಕ್ಷ್ಮ ಶರೀರದ ವಿಚಾರದಲ್ಲಿ ಹೇಳುವಾಗ, ಈ ಜಗತ್ತಿನಲ್ಲಿ ಏನು ಏನು ಇದೆಯೋ ಅದೆಲ್ಲವೂ ಯಾವ ರೀತಿಯಲ್ಲಿರುತ್ತೆ ಅಂದರೆ, ಸ್ಥೂಲ, ಸೂಕ್ಷ್ಮ, ಅತಿ ಸೂಕ್ಷ್ಮ, ಸೂಕ್ಷ್ಮಾತಿ ಸೂಕ್ಷ್ಮ. ಈಗ ನಾವು ಮೆಲ್ಲ ಮೆಲ್ಲಗೆ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗುತ್ತಾ, ಸೂಕ್ಷ್ಮದಿಂದ ಅತಿ ಸೂಕ್ಷ್ಮಕ್ಕೆ ಹೋಗುತ್ತಾ, ಅತಿ ಸೂಕ್ಷ್ಮದಿಂದ ಸೂಕ್ಷ್ಮಾತಿ ಸೂಕ್ಷ್ಮ. ಆ ಸೂಕ್ಷ್ಮಾತಿ ಸೂಕ್ಷ್ಮ ಅನ್ನೋದೇ ನಿಜವಾದ ನಾನು ಅನ್ನುವುದು, ಅಂದರೆ ನಿಜವಾದ ನೀವು. ಅದನ್ನು ನಾವು ಯಾತಕ್ಕೆ ತಿಳ್ಕೊಳ್ಬೇಕು, ಏನು ಮಾಡಬೇಕು ಅಂತಂದರೆ, ಬದುಕಿರುವಾಗಲೇ ಬದುಕು ಯಾವುದಾದ್ರೂ ಒಂದು ಗಳಿಗೆಯಲ್ಲಿ ನಿಜವಾಗಿಯೂ ಏನು ನಿಜವಾದ ಸುಖ ಏನು ಅನ್ನುವುದ ಅರಿವು ಜ್ಞಾನದ ಮುಖೇನ ನಮಗೆ ಬೇಕಾಗಿರೋದ್ರಿಂದ, ಜ್ಞಾನದ ಮುಖೇನ ಯಾಕೆ ಬೇಕು? ನಮ್ಮ ಅರಿವಿಗೆ ಬರದೇ ಇರುವ ಸುಖವು ಭ್ರಾಮಕವಾಗಿರುತ್ತದೆ, ಹೌದಲ್ವ? ನಮ್ಮ ಅರಿವಿಗೆ ಬರೋದು ಕೂಡ ಕೆಲವು ಹೊತ್ತು ಮಾತ್ರ ಇರೋದಾದರೆ ಅದು ಕೂಡ ಭಾಸನೆ ಆಗಿರುತ್ತೆ, ಆಭಾಸನೇ ಆಗಿರುತ್ತೆ. ನಮಗೆ ಮನುಷ್ಯನಾಗಿರೋದ್ರಿಂದ, ಜ್ಞಾನವೇ ಪ್ರಧಾನವಾಗಿರೋದ್ರಿಂದ, ಈ ಪ್ರಾಣಿಗೆ ಜ್ಞಾನದಿಂದ ಅದನ್ನು ಪ್ರಜ್ಞಾಪೂರ್ವಕವಾಗಿ ನೋಡುವ ಎಲ್ಲ ಸ್ವಾವಲಂಬನೆ ಇದೆ. ಅದಕ್ಕೋಸ್ಕರವಾಗಿ ಅದನ್ನು ಬಳಸಿಕೊಳ್ಳಬೇಕು, ನೋಡಿಕೊಳ್ಳಬೇಕು, ಹೌದಲ್ವೋ? ಅದರಿಂದ ಮನುಷ್ಯನಾದವನು, ನಿಜವಾದ ಮನುಷ್ಯನಾದವನು, ಮುಮುಕ್ಷುವಾದವನು, ಜಿಜ್ಞಾಸುವಾದವನು, ಪಿಪಾಸುವಾದವನು, ಜ್ಞಾನಿಯಾದವನು, ನೋಡಿ, ಭಕ್ತನಾದವನು, ಧ್ಯಾನಿಯಾದವನು ಅಥವಾ ಯೋಗಿಯಾದವನು ಇದನ್ನು ಪ್ರಯತ್ನ ಪಡ್ತಾನೆ. ಇವನು ಯಾರಿವನು ಅಂದರೆ, ಇವನು ಯಾರಾದ್ರೂ ಆಗಿರಬಹುದು. ಮುಖ್ಯವಾಗಿ ಏನಪ್ಪ ಅಂದರೆ, ನೀವು ಬ್ರಹ್ಮಚಾರಿ ಆಗಿರ್ಬೋದು, ಸಂಸಾರಿ ಆಗಿರ್ಬೋದು, ಸನ್ಯಾಸಿ ಆಗಿರ್ಬೋದು, ಅಥವಾ ಏನಾದರೂ ಅಧ್ಯಯನ ಮಾಡ್ತಿರ್ಬೋದು, ಗೃಹಿಣಿ ಆಗಿರ್ಬೋದು, ಯಾವುದಾದರೂ ಆಗಿರಿ, ನೀವು ಬ್ರಾಹ್ಮಣನಾಗಿರ್ಬೋದು, ಕ್ಷತ್ರಿಯರಾಗಿರ್ಬೋದು, ಯಾವುದಾದರೂ ಆಗಿರಿ, ಆದರೆ ನೀವು ಜ್ಞಾನಿಯೋ ಅಜ್ಞಾನಿಯೋ ಅಷ್ಟೇ ಪ್ರಶ್ನೆ. ಯೋಚನೆ ಮಾಡಿ, ನಾವೇನು ಅಂದ್ಕೊಂಡಿದ್ದೀವಿ ಇಲ್ಲಿ ಅಂದರೆ, ಬಲ್ಲಿದ ಅಂತಂದರೆ ದುಡ್ಡುಳ್ಳವನು, ಬಲವುಳ್ಳವನು, ಸೌಂದರ್ಯವುಳ್ಳವನು, ಆಸ್ತಿ ಅಧಿಕಾರಗಳನ್ನು ಉಳ್ಳವನು ಅಂತೆಲ್ಲ ನಾವು ಭ್ರಮೆಯಲ್ಲಿ ಅಂದ್ಕೊಂಡ್ಬಿಟ್ಟಿದ್ದೀವಿ. ಇದೆಲ್ಲವೂ ಭ್ರಮಾತ್ಮಕವಾಗಿರೋದು. ಯಾಕೆ ಭ್ರಮಾತ್ಮಕ ಅಂದರೆ, ಒಂದು ದಿನ ತೋರ್ಕೊಳ್ಳುತ್ತೆ, ಒಂದು ದಿನ ಇರೋದಿಲ್ಲ. ಇದ್ದಂತೆ ಕಾಣುತ್ತಿರುವ ಈ ಬದುಕು ಒಂದು ಕನಸಂತೆ ಇದೆ. ದೃಶ್ಯ ಮಾಧ್ಯಮದಲ್ಲಿ ಹೇಗೆ ಬರಲಾಗ್ತಾ ಇರುತ್ತೆ, ಚಲನಚಿತ್ರದಂತೆ ಹೋಗ್ತಾ ಇರುತ್ತೆ. ಎಲ್ಲೋ ಇದ್ದ ಒಬ್ಬ ವ್ಯಕ್ತಿ ಏನೂ ಅಲ್ಲಿ ಆಗಿರಲಿಲ್ಲವಂತೆ, ಕಡುಬಡುವನಾಗಿದ್ದಂತೆ, ಒಂದು ದಿವಸ ಯಾವುದೋ ಒಂದು ರಾಜ್ಯದ ಒಂದು ಜಿಲ್ಲೆಗೆ ಬಂದನಂತೆ. ಆ ಜಿಲ್ಲೆನಲ್ಲೊಂದು ತುಂಬ ಏನೇನೋ ಆಗ್ಬಿಟ್ಟು ಕೋಟಿ 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 ಬಂದ್ಬಿಡ್ತಂತೆ. ನೋಡಿ, ಏನು ಕೋಟಿ ಅಂದರೆ, ಅವನು ಏನೊಂದು ಎಲ್ಲವನ್ನ ಚಿನ್ನದ ಹೊದಿಕೆಯಲ್ಲೇ ಮನೆಯನ್ನೆಲ್ಲೂ ಕಟ್ಸಿಬಿಟ್ಟಿದ್ದಂತೆ. ಇದೆಲ್ಲ ಏನಾರು ಅನ್ಕೊಳ್ಳಿ, ಅದೆಲ್ಲ ಅನ್ಕೊಂಡ್ರು ಕೂಡ ಆ ನಾವು ಏನು ಕಟ್ಟಿದ್ವಿ ಅದೆಲ್ಲವೂ ಫಾಲ್ ಆಫ್ ದಿ ರೋಮನ್ ಎಂಪೈರ್, ಅದಲ್ವ? ಆ ಎಂಪೈರ್ ಅಂತ ಅನ್ನೋದು ನಮ್ಮ ನಮ್ಮ ಸಾಮ್ರಾಜ್ಯವನ್ನು ನಾವು ಆಚೆಗೆ ನೋಡುವ, ಕಟ್ಟಿಕೊಳ್ಳುವ, ಅದಾವುದು ಸ್ವರಾಜ್ಯವಲ್ಲ, ಸಾಮ್ರಾಜ್ಯ ಮಾತ್ರ. ಈ ಸ್ವರಾಜ್ಯ ಇದೆ, ಆ ಸ್ವರಾಜ್ಯಕ್ಕೆ ಒಡೆಯರು ನೀವೇ. ನೋಡಿ, ಅದನ್ನು ನಾವು ಗಳಿಸಬೇಕಾದದ್ದು ಮಾನವ ಜನ್ಮದ ಮುಖ್ಯ ಗುರಿ. ಮಿಕ್ಕಿದ್ದೆಲ್ಲವೂ ಕೂಡ ಉಪಕರಣ ಮಾತ್ರ. ನಿಮಗೆ ಉಪಕರಿಸದ ಶರೀರ, ನಿಮಗೆ ಉಪಕರಿಸದ ನಿಮ್ಮ ಜನ್ಮ, ನಿಮಗೆ ಉಪಕರಿಸದ ನಿಮ್ಮ ಬುದ್ಧಿ, ಮನಸ್ಸು, ಚಿತ್ತ, ಅಹಂಕಾರ, ಇದಾವುದೂ ಕೂಡ ಇದ್ದರೂ ನಿಷ್ಫಲ, ಅದಲ್ವ? ನಮಗೆ ಬುದ್ಧಿ ಇದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಬುದ್ಧಿ ಇದ್ದರೂ ನನಗೆ ಶೋಕ ಇರೋದಾದರೆ, ಬುದ್ಧಿ ಇದ್ದರೂ ನನಗೇನಾದ್ರು ಭಯ ಇರೋದಾದರೆ, ಬುದ್ಧಿ ಇದ್ದರೂ ನನಗೆ ಮೋಹ ಇರೋದಾದರೆ, ಎಲ್ಲಿದೆ ಬುದ್ಧಿ ನನಗೆ, ಹೌದಲ್ವ? ಅಂದರೆ ಆ ಬುದ್ಧಿಯನ್ನು ನಾನು ಉಪಯೋಗಿಸ್ಕೊಳ್ತಾ ಇಲ್ಲ. ಆ ಬುದ್ಧಿ ನನಗೆ, ಎಲ್ಲರಿಗೂ ಬುದ್ಧಿ ಇದೆ, ಆದರೆ ಕೆಲವರಿಗೆ ಮಾತ್ರ ಆ ಬುದ್ಧಿಯ ಪ್ರಜ್ಞೆ ಇದೆ. ನೋಡಿ, ಬುದ್ಧಿಯೂ ಮತ್ತು ಬುದ್ಧಿಯ ಪ್ರಜ್ಞೆಗೂ ವ್ಯತ್ಯಾಸ ಏನಪ್ಪ ಅಂದರೆ, ಬುದ್ಧಿ ಎಲ್ಲರಿಗೂ ಇರುತ್ತೆ, ಆದರೆ ಅದನ್ನು ಹೇಗೆ ಯಾವಾಗ ಎಷ್ಟು ಬಳಸ್ಕೊಳ್ಬೇಕು ಅನ್ನತಕ್ಕಂಥ ಯೋಗ ಭಾವ ಇದ್ದರೆ ಅವನು ಬುದ್ಧಿವಂತ, ಹೌದಲ್ವ? ನಾವು ಅದಕ್ಕೆ ಜಗತ್ತಲ್ಲಿ ನಮ್ಗೆ ಅರ್ಥ ಆಗದೇ ಇರೋದೇನು ಅಂದರೆ,
ಜಾಣರು ಅಂತ ನಾವು ಯಾರನ್ನೆಲ್ಲ ಅನ್ಕೊಳ್ತಾ ಇರ್ತೀವಿ, ಅವರು ಜಾಣರಾಗಿರ್ತಾರೆ, ಬುದ್ಧಿವಂತರಾಗಿರೋದಿಲ್ಲ. ಜಾಣತನದಲ್ಲಿ ಜ್ಞಾನ ಇದ್ದರೆ ಅಥವಾ ಜಾಣತನದಲ್ಲಿ ಬುದ್ಧಿವಂತನೂ ಆಗಿದ್ದರೆ ಅವನು ಜ್ಞಾನಿಯಾಗಿರ್ತಾನೆ. ಜಗತ್ತಿನಲ್ಲಿ ತನ್ನನ್ನು ತಾನು ಹುಡುಕುತ್ತಾ, ತನ್ನ ಸುಖಗಳನ್ನು ಪದಾರ್ಥಗಳಲ್ಲೂ ವ್ಯಕ್ತಿಗಳಲ್ಲೂ ಅರಸುತ್ತಾ ಜೀವನವನ್ನು ಕಳೆಯುವವನು ಜಾಣ, ಅವನು ಹುಡುಕ್ತಾನೆ ಇರ್ತಾನೆ. ಆದರೆ ಅವನೆಂದೂ ಜ್ಞಾನಿಯಾಗಲಾರ. ಜ್ಞಾನಿಯಾದವನು ಜಾಣನೂ ಹೌದು, ಆದರೆ ಜ್ಞಾನಿಯೂ ಹೌದು. ನೋಡಿ, ಅವನಿಗೆ ಯಾವುದರ ಕೊರತೆಯೂ ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂದರೆ ಅವನಿಗೆ ಜಗತ್ತಿನಿಂದ ಯಾವ ನಿರೀಕ್ಷೆಯೂ ಇರೋದಿಲ್ಲ. ಏನೂ ನಿರೀಕ್ಷೆ ಇಲ್ಲ, ಯಾವ್ದು ಹೇಗೆ ಬರುತ್ತೆ. ಯಾಕೆಂದ್ರೆ ಇಲ್ಲಿ ಯಾವುದೂ ಕೂಡ ನೀವೇನು ನಿರ್ಣಯ ಮಾಡೋಕ್ಕಾಗಲ್ಲ. ನೀವು ಅಂದ್ಕೊಂಡಿದ್ದು ಯಾವುದೂ ಆಗಲ್ಲ. ನೀವು ಅಂದ್ಕೊಂಡಿದ್ದು ಏನಾದರೂ ನೀವು ಅಂದ್ಕೊಂಡಾಗ ಆಗಲ್ಲ. ನೀವು ಅಂದ್ಕೊಂಡಾಗ ಆದ್ರೊಳಗೂ ಏನೋ ಕೊರತೆ ಇರುತ್ತೆ. ಅದರಿಂದ ಎಷ್ಟೋ ನಿಮ್ಗೆ ಒಳ್ಳೇದಾಗಿರುತ್ತೆ, ಆದರೆ ನಿಮ್ಗೆ ಅದು ಒಳ್ಳೇದು ಅಂತ ಗುರುತಿಸುವ ಬುದ್ಧಿನೇ ಇರೋದಿಲ್ಲ. ಎಷ್ಟೋ ನಿಮ್ಗೆ ಕೆಟ್ಟದ್ದಾಗಿರುತ್ತೆ, ಅದು ಕೆಟ್ಟದ್ದು ಅಂತ ಗುರುತಿಸಾಗೋದಿಲ್ಲ. ನೋಡಿ, ಒಂದು ಉದಾಹರಣೆ ಹೇಳ್ತೀನಿ. ನಾನು ಯಾಕೆ ಇಷ್ಟೆಲ್ಲ ಹೇಳ್ತಿದ್ದೀನಿ ಅಂದರೆ ಪೇಪರಲ್ಲಿ ಡೈಲಿ ನೋಡ್ತಿದ್ದಿರಲ್ಲ, ಅದಕ್ಕೆ ಯಾ ನಮಗೆ ಭಯ ಬರುತ್ತೆ ಅಂತ ಇಟ್ಕೊಳ್ಳಿ. ಭಯ ಒಳ್ಳೇದೋ ಕೆಟ್ಟದ್ದೋ? ಕೆಟ್ಟದ್ದು. ಭಯ ಭಯ ಪಡಬಾರ್ದು, ಹೌದಲ್ವಾ? ಹಾಕ್ತಾನೆ ಮೇಲ್ನೋಟಕ್ಕೆ ಕಾಣೋದು. ಆದರೆ ನೋಡಿ, ನಮಗೆ ಭಯ ಬಂದ ತಕ್ಷಣ ದೇವ್ರೆ ಅಂತೀವಿ, ಅಂತೀವೋ ಇಲ್ವೇ? ಹಾಗಾದ್ರೆ ನಿಮಗೆ ದೇವರನ್ನ ಗುರುತು ಮಾಡುವುದಕ್ಕೆ ಸಹಾಯ ಮಾಡಿದ್ದು ಯಾವುದು? ಭಯ. ಭಯ ಒಳ್ಳೇದ ಕೆಟ್ಟದ್ದು ನೋಡಿದ್ರೆ ಹೇಗೆ ತನ್ನ ಹೇಗೆ ಬುದ್ಧಿನ ನಾವು ಹೇಗೆ ಉಪಯೋಗಿಸ್ಕೋತೀವಿ ಹಾಗೆ ಅಲ್ವಾ? ನಾವು ಏನು ಮಾಡ್ತೀವಿ, ಏನ್ರಿ ಮಕ್ಕಳನ್ನೆಲ್ಲ ಬೆಳೆಸೋದು ಭಾಳ ಈಸಿ ಅಂತ ಒಬ್ಬಳು ಮದುವೆ ಆಗುವುದಕ್ಕಿಂತ ಮುಂಚೆ ಅಥವಾ ಮಕ್ಕಳಾಗುವುದಕ್ಕಿಂತ ಹೇಳ್ತಾ ಇರ್ತಾಳೆ. ಏನ್ರಿ ಇರೋದೊಂದು ಮಗು ಸಾಕಾಗಿ ಒದ್ದಾಡ್ತಿರಲ್ರೆ ಅಂತ ಇನ್ನೊಬ್ರಿಗೆ ಹೇಳ್ತಿರ್ತಾಳೆ ಅವಳು, ಹೌದಾ? ಆದರೆ ಅವಳಿಗೆ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ. ಅವಳಿಗೆ ಅಪ್ಪ ಮಗು ಆಗದೇ ಇದೆ, ಎಷ್ಟು ಒಳ್ಳೆದಾಯ್ತು, ಇದೊಂದು ಪ್ರಾರಬ್ಧ, ಅವ್ರ ಅಪ್ಪನ ತನೇ ಆಡತ್ತೆ ಅಲ್ಲ ಅಂತ ಅನ್ನಕ್ಕೆ ಶುರು ಮಾಡ್ತೀವಿ. ಯಾಕಂತೀವಿ ಅವಾಗ, ಇದು ಅಪ್ಪನ ಥರನೇ ಇದು ಅಂತೆಲ್ಲ ನಮ್ಗೆ ಆಗ ಅನುಭವ ಏನಾಯಿತು. ಅದರಿಂದ ನಮ್ಮ ಅನುಭವದ ಮೂಸೆಯಲ್ಲಿ ಏನೇನನ್ನು ನಾವು ಕಲಿತೀವಿ, ಆ ಕಲಿಕೆ ಅನ್ನೋದು ಕಲಿತಾನೆ ಹೋಗ್ತಿರ್ತೀವಿ, ಆದರೆ ಕಲಿತದ್ದನ್ನು ಇನ್ನೊಂದ್ಸತಿ ಅದೇ ಸಂದರ್ಭಗಳಲ್ಲಿ ಬಳಸುವುದಿಲ್ಲ. ಸೊ ಜಗತ್ತಿನಲ್ಲಿ ಯಾವುದು ಎಂದೂ ಎಲ್ಲೂ ಕೆಟ್ಟದ್ದು ಅಂತ ಇರೋದಿಲ್ಲ. ಇದು ಮೂಲ ಅತಿ ಸೂಕ್ಷ್ಮವಾಗಿ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗೋದು. ನಮಗೆ ಕೆಟ್ಟದ್ದು ಅಂತ ಅನಿಸೋದು, ಒಳ್ಳೆಯದು ಅಂತ ಅನಿಸೋದು, ಎರಡೂ ಅನಿಸೋದು ನಮ್ಮ ಅಂತಃಕರಣದಲ್ಲಿ. ನಮ್ಮಲ್ಲಿ ಅನಿಸುತ್ತೆ ಇವನು ಕೆಟ್ಟವನು, ಇದು ಕೆಟ್ಟದ್ದು, ಅದು ಇದು ಅಂತ. ಯಾಕೆ ಅಂದರೆ ಅದರಿಂದ ನಮ್ಗೆ ಅನುಕೂಲ ಆಗಲ್ಲ. ಹಾಗೆಲ್ಲ ಅನಿಸಬಾರ್ದೆ, ಅನ್ನಿಸುವುದು ಸಹಜ. ಅನಿಸೇ ಅನಿಸುತ್ತೆ, ಅದು ವ್ಯವಹಾರ. ಅದು ಅನ್ನಿಸ್ಬಾರ್ದು ಗಿನ್ನಿಸ್ಬಾರ್ದು ಅಲ್ಲ, ಹಾಗೆ ಅನಿಸೋದು ಸಹಜ ಅನ್ನುವ ಜ್ಞಾನ ನಮಗಿರಬೇಕು. ಹಾಗೆ ಇದಿರೋದೇ ಹೀಗೆ, ಇದು ಪ್ರಾರಬ್ಧ ಅಂತ ಗೊತ್ತಾದ್ಮೇಲೆ ನೀವು ಅದನ್ನೇನು ಮಾಡೋಕ್ಕಾಗಲ್ಲ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ಹೌದಲ್ವೋ? ಅದಕ್ಕೋಸ್ಕರ ಯಾವಾಗಲೂ ಕೂಡ ಕಳ್ಳನನ್ನು ನಾವು ಯಾವಾಗಲೂ ದ್ವೇಷಿಸಬಾರದು, ಸುಳ್ಳನನ್ನು ನಾವು ದ್ವೇಷಿಸಬಾರದು. ನೋಡಿ, ಕೆಟ್ಟವನನ್ನು ದ್ವೇಷಿಸಬಾರದು, ಕೆಟ್ಟದ್ದನ್ನು ಸುಳ್ಳನ್ನು ಕಳ್ಳತನವನ್ನು ನಾವು ದ್ವೇಷಿಸಬೇಕು, ಹೌದಲ್ವೋ? ಅದಕ್ಕೋಸ್ಕರನೇ ದುಷ್ಟನ್ ಕಂಡ್ರೆ ಕೊಂದುಬಿಡು ಅಂತ ಹೇಳಿಲ್ಲ. ದುಷ್ಟನ್ ಕಂಡ್ರೆ ದೂರ ಇರು, ಹೌದಲ್ವ? ಹಾಗಿರೋದ್ರಿಂದ ಏನು ಅಂದರೆ ದುಷ್ಟನಿಗೂ ಒಳ್ಳೆಯದು. ಅವನು ದುಷ್ಟ ತಾನೆ, ನೀವು ದೂರ ಇರೋದ್ರಿಂದ ಅವನಿಗೂ ಒಳ್ಳೆಯದು. ಯಾಕೆಂದ್ರೆ ಅವನು ಇನ್ನೊಂದು ದುಷ್ಟತನ ನಿಮ್ಮ ಜೊತೆಲಿ ಮಾಡಲ್ಲ, ಹೌದಲ್ವ? ಹಾಗಾದ್ರೆ ಆ ದುಷ್ಟತೆ ಅಂದರೆ ಏನು? ನಾವು ಅನ್ಕೊಂಬಿಟ್ಟಿರ್ತೀವಿ ಯಾರಿಗೋ ಏನೋ ಒಂದು ಇದು ಮಾಡ್ಬಿಡೋದು ಅಂತ. ನೀವು ಏನನ್ನ ಮಾಡಿದರೂ ತಪ್ಪಿಲ್ಲ. ಆದರೆ ತಪ್ಪಾಗದೆ ಯಾವಾಗ ಅಂದರೆ, ಎಲ್ಲಿ ಬಲಾತ್ಕಾರ ಇದೆಯೋ, ಎಲ್ಲಿ ಹಿಂಸೆ ಇದೆಯೋ, ಎಲ್ಲಿ ಇನ್ನೊಬ್ಬರ ನೋವಿದೆಯೋ, ಎಲ್ಲಿ ಇನ್ನೊಬ್ಬರಿಗೆ ಲಾಸ ಅಂತ ನಷ್ಟ ಉಂಟಾಗುವಂತಾಗುತ್ತದೋ ಆಗ ಮಾತ್ರವೇ ಅದು ಅಪರಾಧ. ಅದಕ್ಕೋಸ್ಕರನೇ ಮನುಷ್ಯನಿಗೆ ಇರುವ ಬುದ್ಧಿ ಅಥವಾ ಜ್ಞಾನ ಅನ್ನೋದನ್ನು ಪ್ರಜ್ಞಾ ರೂಪದಲ್ಲಿ ನೋಡ್ಕೋಬೇಕು. ನಾವೆಲ್ಲದ್ರಿಗೂ ಎಲ್ಲವನ್ನು ನಮ್ಮ ಮೇಲೆ ಆಪಾದನೆ ಮಾಡ್ಕೊಂಡ್ಬಿಟ್ಟು ನಾವೇ ಎಲ್ಲ ಉದ್ಧಾರ ಮಾಡೋದ್ರು ಅಂತನೋ, ಅಥವಾ ನಾವು ಹಾಳಾಗೋಗ್ಬಿಟ್ಟು ಇದನ್ನೆಲ್ಲ ನೆಚ್ಕೊಂಡು ಅಂತನೋ ಅಂತ ನಾವು ಎಕ್ಸ್ಟ್ರೀಮಿಟೀಸಲ್ಲಿ ಹೋಗ್ತೀವಿ. ಇಲ್ಲ ಆ ತುದಿ, ಇಲ್ಲ ಈ ತುದಿ, ಸುಖವಾಗಿದ್ದೀವಿ ಅಂತ ಬೀಗುವುದೋ, ಇಲ್ಲ ನನ್ನ ಕೆಲಸ ಸುಖವಾಗಿರೋ ಕಾಲ ದುಃಖದಿಂದ ಬಾಗುವುದೋ, ಈ ಥರ ಒದ್ದಾಡ್ತಾ ಇರ್ತೀವಿ. ಇಡೀ ಭಗವದ್ಗೀತೆ, ಇದೇ ನಮ್ಮ ಧರ್ಮಶಾಸ್ತ್ರಗಳು, ಇದೇ ಅಧ್ಯಾತ್ಮವು ಕೂಡ ನಮ್ಗೆ ಹೇಳೋದು, ಆಹಾ ಆ ಕಡೆ ಈ ಕಡೆ ಎಲ್ಲ ಬಾರಲ್ಲಿ ಯಾವ ಕಡೆ ಕೂತ್ಕೊಂಡ್ರು ಎತ್ತರ ಏರುಪೇರಾಗ್ಬಿಡುತ್ತೆ. ಹೌದಾ? ಸಮತ್ವ ಯೋಗ ಮುಚ್ಚತೆ. ಜೀವನ ನಾವು ಯಾವಾಗಲೂ ಕೂಡ ಬದುಕು ಅನ್ನೋದು ಮಧ್ಯದ್ದು. ಹುಟ್ಟು ಸಾವುಗಳಲ್ಲಿ ನೋಡಿ, ಹುಟ್ಟು ಸಾವುಗಳು ಅಂದರೆ ಬಯಕೆಯೂ ಹುಟ್ಟುತ್ತೆ, ಬಯಕೆಯೂ ಸಾಯುತ್ತೆ, ಅದಲ್ವಾ? ಆದರೆ ಹುಟ್ಟುವ ಬಯಕೆ, ಸಾಯುವ ಬಯಕೆಯ ನಡುವೆ ಬಯಕೆ ಈಡೇರುವಿಕೆಯ ಕಾರ್ಯವನ್ನು, ಕರ್ಮವನ್ನು ಮನುಷ್ಯ ಮಾಡ್ತಾನೆ. ಅದು ಜೀವನ, ಬದುಕು. ಆಗ ಮಾಡುವಾಗ ನಮಗೆ ತೊಂದರೆ ಕೊಡೋದು ಅದೇ. ನೋಡಿ, ಹುಟ್ಟೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ, ಅಮ್ಮಂಗೆ ತಾನೇ ಪ್ರಾಬ್ಲಮ್ಮು. ಹುಟ್ಟೋರು ನಮಗೇನು ಪ್ರಾಬ್ಲಮ್ಮು? ಇಲ್ಲ, ಸಾಯೋರಿಗೆ ನಮಗೇನು ಪ್ರಾಬ್ಲಮ್ ಇಲ್ಲ, ಇರೋರು ತಾನೇ ಆಮೇಲೆ ಸಾಲಗಿಲ್ಲ ಮಾಡಿಬಿಟ್ಟು ಅವನು ಹಿಡಿದು, ಅದು ಪ್ರಾಬ್ಲಮ್ ಇಲ್ಲ. ಹುಟ್ಟು ಏನೂ ಪ್ರಾಬ್ಲಮ್ ಇಲ್ಲ, ಸಾವು ಪ್ರಾಬ್ಲಮ್ ಇಲ್ಲ. ನಮಗೆ ಪ್ರಾಬ್ಲಮ್ ಯಾವುದು?
ಬದುಕು ಜೀವನ ಏನ್ ಮಾಡೋಣ, ಹಾಗಾದ್ರೆ ಬದುಕೋದು ಬೇಡ ಅನ್ನೋನು ಹಾಗಲ್ಲ ಅನ್ಸಿದ್ರೆ ಸುಲಭ ಅನ್ಸಲ್ಲ. ಆಕಸ್ಮ ಒಂದೊಂದು ಸತಿ ಅನ್ಸುತ್ತೆ, ಅವಾಗ ಏನನ್ಸುತ್ತೆ ಅಂದ್ರೆ ನನ್ ಬದಲು ನಂಗೆ ಕಾಟ ಕೊಡ್ತಿಲ್ಲ ಅವರೇ ಹೋಗ್ಬಿಡ್ಲಿ, ಇನ್ನೊಬ್ಬರ ಬಗ್ಗೆ ತೀರ್ಮಾನ ಮಾಡಕ್ಕೆ ಆಗೋ ಹಾಗಿಲ್ಲ. ಇದೇನು ಸರಿ ಇಲ್ವಾ? ಒಂದೊಂದು ಸತಿ ಸರಿ ಇರುತ್ತೆ, ಒಂದೊಂದ್ಸತಿ ಸರಿ ಇರುತ್ತೆ, ಹೌದಾ? ಹಾ, ಇವಾಗ ಪರವಾಗಿಲ್ವಾ? ಅದರಿಂದ ಇಲ್ಲಿ ನಾವು ಸ್ಥೂಲದಿಂದ ಸೂಕ್ಷ್ಮ, ಸೂಕ್ಷ್ಮದಿಂದ ಅತಿ ಸೂಕ್ಷ್ಮ, ಅತಿ ಸೂಕ್ಷ್ಮದಿಂದ ಸೂಕ್ಷ್ಮಾತಿ ಸೂಕ್ಷ್ಮ, ಅಂದರೆ ಸೂಕ್ಷ್ಮಕ್ಕೂ ಅತಿ ಸೂಕ್ಷ್ಮಕ್ಕೂ ಪರವಾದದ್ದು ಮೇಲಿನದು ಯಾವುದಿದೆ ಅಂತ ಒಂದು ಪರಮ ಚೈತನ್ಯವನ್ನು ನಾನು ಅಂತ ಗುರುತಿಸಿಕೊಳ್ಳಬೇಕಾದ ಪ್ರಥಮ ಕರ್ತವ್ಯ ಇದೆ. ಇದೇ ಮನುಷ್ಯನಿಗೆ ಜೀವನದಲ್ಲಿರುವ 1-point program. ಆದರೆ ನಾವು ಅದನ್ನು ಆ ಪ್ರೋಗ್ರಾಮೇ ಹಾಕ್ಕೊಂಡಿಲ್ಲ. ಇಲ್ಲೇ ಕಸ ಗುಡಿಸುವ, ಇಲ್ಲೇ ರಂಗೋಲಿ ಇಡುವ, ಇಲ್ಲೇ ದೀಪ ಹಚ್ಚುವ, ದೀಪದ ಬೆಳಕಿನಲ್ಲಿ ಮೆರಗುವ, ಬೀಗುವ, ಬಾಗುವ, ಈ ಕಲ್ಯಾಣ ಗುಣಗಳಲ್ಲಿ ನಾವು ತೊಡಗಿಕೊಂಡಿರುವುದರಿಂದ ನಮಗೆ ಆತ್ಮದರ್ಶನ ಅಥವಾ ಸತ್ಯದರ್ಶನ ಅಥವಾ ಶಾಂತ ಅಂತ ನಿರ್ವಾಣ ಮೋಕ್ಷ ಅಂತ ನೀವೇನು ಕರೀತೀರೋ ಅದೆಲ್ಲವೂ ಕೂಡ ಮರೀಚಿಕೆ ಆಗಿಬಿಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ಅದು ಭ್ರಮಾತ್ಮಕವಾಗಿರೋ ಈ ಲೋಕದಲ್ಲಿಯೇ ಕಳೆದು ಹೋಗತಕ್ಕಂಥ ಜೀವಿಗಳಿಗೆ ಇದು ಕಷ್ಟ ಆಗುತ್ತೆ. ಇಂತಹ ಕಾಲದಲ್ಲೂ ಕೂಡ ನಮ್ಮ ಭಾರತದಲ್ಲಿ ಈ ಭರತ ಭೂಮಿಯಲ್ಲಿ ಮನುಷ್ಯನಿಗೆ ಮಾನವನಿಗೆ ಕಲ್ಯಾಣ ಆಗತಕ್ಕಂಥ ಹಲವಾರು ವಿಚಾರಗಳು ನಮ್ಮಲ್ಲಿಯೇ ಬಂದಿರೋದು ಹುಟ್ಟಿರೋದು. ಅದಕ್ಕೋಸ್ಕರನೇ ನಮ್ಮಲ್ಲಿ ಬೆಳಕು ಅತ್ಯಂತ ಪ್ರಜ್ವಲವಾಗಿದೆ, ಆದರೆ ಅದರ ಅಡಿಯಲ್ಲೇ ಬೇಕಾದಷ್ಟು ಕತ್ತಲಿದೆ ನೋಡಿ, ಹೌದಲ್ವ? ಅಮೇರಿಕಾದಲ್ಲಿ ಒಂದೇ ಒಂದ್ಸತಿ ಬಾಂಬ್ ಬ್ಲಾಸ್ಟ್ ಆಗಿದ್ದು, ಹೌದಲ್ವಾ? WTC. ಅದಾದ್ಮೇಲೆ ಯಾವ್ದಾದ್ರು ಒಂದು ಬಾಂಬ್ ಬ್ಲಾಸ್ಟ್ ಅಮೇರಿಕಾದಲ್ಲಿ ಕೇಳಿದ್ದೀರಾ? ಪೇಪರಲ್ಲೇ ನೋ, ಹೌದಾ? ಆದರೆ ಅದಕ್ಕೆ ಮುಂಚೆನೂ ನಮ್ಮ ದೇಶದಲ್ಲೇ ಬಾಂಬ್ ಬ್ಲಾಸ್ಟ್ ಆಗ್ತಿತ್ತು. ಅದಾಗುವಾಗಲೂ ಜೊತೆ ಜೊತೆಲೂ ಆಗ್ತಾ ಇತ್ತು, ಆ ಮೊನ್ನೆನೂ ಆಗ್ತಾ ಇತ್ತು, ನೆನ್ನೆನೂ ಆಯಿತು. ಅಂದರೆ ನಾವು ಸ್ಪೆಷಲೈಸೇಷನ್ ಯಾವುದಾದ್ರೂ ಕೂಡ ನಮ್ಮಲ್ಲೇ ಆಗಬೇಕು. ಎಲ್ಲ ಜ್ಞಾನ ಬಂದರೂ ಇಲ್ಲೇ, ಅಜ್ಞಾನ ಇದ್ದರೂ ಇಲ್ಲೇ, ಹೌದಾ? ಬೇರೆಯವರಿಗೆ ನಮ್ಮ ದೇಶದ ಮೇಲೆ ಪ್ರೀತಿ ಜಾಸ್ತಿ, ಹೊಡೆದಾಕ್ಬೇಕಾದ್ರೂ ನಮ್ಮನ್ನೇ ಹೊಡೆದಾಕೋದು, ಇಲ್ಲಿಗೇ ಬರೋದು. ಜ್ಞಾನ ಎಲ್ಲ ಭಾರತದ್ದೇ ಬೇಕು, ವಿಜ್ಞಾನ ಎಲ್ಲ ಭಾರತದ್ದೇ ಬೇಕು. ಯಾರನ್ನಾರು ಸಾಯಿಸೋಣ ಅಂದ್ರೆ ಅವ್ರಿಗನ್ಸೋದು ಭಾರತದವ್ರನ್ನೇ ಸಾಯಿಸೋಣ. ಕ್ರಿಕೆಟಲ್ಲೇ ನೀವು ತಗೊಳ್ಳಿ, ಎಲ್ಲ ದೇಶದವರು ಯಾರ ಮೇಲೆ ಗೆದ್ದರೂ ತೃಪ್ತಿ ಇಲ್ವಂತವ್ರಿಗೆ, ಇಂಡಿಯಾ ಮೇಲೆ ಗೆದ್ದರೆ ಮಾತ್ರ. ಅಂದರೆ ಎಷ್ಟು ಮಹತ್ವ ನಮ್ಮ ದೇಶಕ್ಕೆ, ಸೋಲನ್ನು ಕೂಡ ಭಾರತ ಸೋತರೆ ನನಗೆ ತೃಪ್ತಿ ಅಂತ ಬೇರೆ ದೇಶ ನಿಂತಿದೆ ಅಂದರೆ ನಮ್ಮ ದೇಶದ ಮಹತ್ವ ನೋಡಿ, ಹೌದಲ್ವೋ? ನಮ್ಮ ಭಾರತ ಯಾವ ಥರ ಇದೆ ಅಂದರೆ, ನನ್ನ ಸೋಲಿನಿಂದ ನಿನಗೆ ನಲಿವುಂಟಾಗುವುದಾದರೆ, ನನ್ನ ಸೋಲಿನಿಂದ ನೀನು ಖುಷಿ ಪಡುವುದಾದರೆ, ಸೋಲಿನಲ್ಲಿ ನಾನು ಧನ್ಯತಾ ಭಾವವನ್ನು ಕಾಣುತ್ತೇನೆ ಅನ್ನುವಂಥ ನಮ್ಮದು ಭಾರತ ವಿಶಾಲ ಭಾವದ್ದು ಅಂತ ನಾವು ಅಂದ್ಕೊಂಡು ಏನಾದರೂ ಮಾಡ. ಶಿವಲಿಂಗದ ಮೇಲೆ ಅಭಿಷೇಕಕ್ಕೆ ರೆಡಿಯಾಗಿರುವಂತೆ ತಣ್ಣೀರಾರೋ ಹೀರಿ, ಅದೇ ಅಲ್ವಾ? ನಮಗೆ ಏನಂತ ಬಾಳೆಹಣ್ಣಾರೋ ಹಾಕಿ, ಸಪೋಟಾನಾರೋ ಇಡಿ, ಅಲ್ಲ ಸೀತಾಫಲ ಇಡಿ, ಆದರೂ ನಂಗೆ ನೆಗಡಿ ಆಗಲ್ಲ, ನಾನು ಶಿವ, ಹೌದಾ ಇಲ್ವಾ? ನೀವೇನಾರು ಮಾಡಿ, ಹಾಲಾರು ಹಾಕಿ, ನಂದಿನಿ ದರ ಯಾವ್ದ್ರದ್ದು ಹಾಕ್ತಿ, ಐ ಡೋಂಟ್ ಮೈಂಡ್, ಅಲ್ವ? ಪುಷ್ಪನಾರು ಕೊಡಿ, ಫಲನಾರು ಕೊಡಿ, ಎಲೆನಾರು ಕೊಡಿ, ನೀರಾರು ಕೊಡಿ, ಏನು ಕೊಡಲ್ವಾ? ಏನು ಬೇಡ. ಅದರಿಂದ ನಮ್ಮಲ್ಲಿ ಎಲ್ಲರೂ ಕೂಡ ಎಲ್ಲರೂ ದೇವರೇ, ಯಾರು ಏನಾರು ಮಾಡ್ಬೋದು. ನಿಮ್ಮನ್ನು ತಲೆ ಹೊಡೆದ್ಬಿಟ್ಟು ಯಾರು ತೊಗೊಂಡೋದ್ರು ಪರವಾಗಿಲ್ಲ, ಯಾವನೋ ಒಬ್ಬ ನಮ್ಮೋನೇನೆ ನಮ್ಮಲ್ಲೇ ನಮ್ಮ ತಲೆಗಳನ್ನೇ ಹೊಡಿತಾ ಇದ್ರು ಕೂಡ ಅವನನ್ನೇ ದೇವರು ದಣಿ ಅಂತೀವಲ್ಲ, ಅದಕ್ಕೇನು ಕರೀತೀರಿ? ಎಂಥ ಪರಾಕಾಷ್ಠತೆ! ಇದು ಮೌಢ್ಯವೋ ಅಥವಾ ಜ್ಞಾನದ ಪರಾಕಾಷ್ಠತೆಯೋ ಅರ್ಥ ಆಗೋದೇ ಇಲ್ಲ, ಹೌದಲ್ವಾ? ಅದಕ್ಕೋಸ್ಕರನೇ ಯಾವನೇನಾರು ತೊಗೊಂಡೋಗ್ಲಿ, ಕೊನೆ ಪಕ್ಷ ಜ್ಞಾನನಾರು ಸಮಾನವಾಗಿ ಹಂಚಿಕೊಳ್ಳೋಣ, ಮಿಕ್ಕಿದ್ದೆಲ್ಲ ಯಾರು ಲೂಟಿ ಮಾಡಿಬಿಡ್ತಾರೆ, ಹೌದಾ? ಜ್ಞಾನ ಮಾತ್ರನೇ ಲೂಟಿ ಮಾಡಕ್ಕ. ಇಡೀ ಜಗತ್ತಲ್ಲಿ ಮನುಷ್ಯನಿಗೆ ಎರಡೇ ಸಂಪತ್ತು, ಯಾರೂ ಲೂಟಿ ಮಾಡೋಕ್ಕಾಗಲ್ಲ, ಮತ್ತೆ ಜೊತೆಗೆ ಯಾವಾಗಲೂ ವೃದ್ಧಿಗೊಳ್ಳತಕ್ಕಂಥದ್ದು, ಅದು ಯಾವಾಗಲೂ ಎರಡೇ, ಒಂದು ಜ್ಞಾನ, ಒಂದು ಪ್ರೇಮ. ಪ್ರೇಮ ಯಾವಾಗಲೂ ಕೂಡ ಡಬಲ್ ಆಗ್ತಾ ಇರುತ್ತೆ, ಹೌದಲ್ವೋ? ಯಾವ ಜ್ಞಾನನೂ ಅಷ್ಟೆ, ಜ್ಞಾನನೂ ಹಾಗೇ, ಹೌದಾ? ನಿಮ್ಮ ಹತ್ರ 1 ರೂಪಾಯಿ ಇದೆ, ನನ್ನ ಹತ್ರ 1 ರೂಪಾಯಿ ಇದೆ, ನೀವೊಂದು ರೂಪಾಯಿ ನಂಗೆ ಕೊಡ್ತೀರಿ, ನಾನೊಂದು ರೂಪಾಯಿ ನಿಮಗೆ ಕೊಡ್ತೀನಿ, ನಿಮ್ಮ ಹತ್ರ ಎಷ್ಟು ಉಳಿತು? ಒಂದೇ. ನನ್ನ ಹತ್ರ ಒಂದೇ, ಆದರೆ ನನ್ನ ಹತ್ರನೂ ಜ್ಞಾನ ಇದೆ, ನಿಮ್ಮ ಹತ್ರನೂ ಜ್ಞಾನ ಇದೆ. ನಾನೊಂದು ಜ್ಞಾನ ನಿಮಗೆ ಕೊಟ್ಟರೆ ನೀವೊಂದು ಜ್ಞಾನ ಕೊಟ್ಟರಿ, ನಿಮ್ಮ ಹತ್ರ ಇದ್ದಿದ್ದು 2 ಆಯಿತು, ನನ್ನ ಹತ್ರ ಇದ್ದಿದ್ದು 2 ಆಯಿತು, ಹೌದಲ್ವೋ? ಆದ್ದರಿಂದ ಜ್ಞಾನ ಅನ್ನೋದೊಳಗೆ ಪ್ರಸಾರದ ಅವಶ್ಯಕತೆ ಇದೆ, ಆದರೆ ಅನವಶ್ಯಕವಾಗಿ ನಮ್ಮಲ್ಲಿ ಜ್ಞಾನದ ವಿಚಾರದಲ್ಲೂ ಪ್ರಚಾರ ಮಾತ್ರ ಇದೆಯೇ ಹೊರತು ಪ್ರಸಾರ
ಇಲ್ಲ, ಪ್ರಚಾರಕ್ಕಾಗಿ ಮಾಡ್ತೀವಿ. ಟಿ ವಿನಲ್ಲಿ ಬಂದರೆ ಸಾಕು, ನಾನು ಯಾರು ಕೇಳಿದ್ರೇನು ಬಿಟ್ಟರೇನು, ಹೌದಾ? ಟಿ ವಿನಲ್ಲಿ ಬಂದೆ, ಟಿ ವಿನಲ್ಲಿ ಬಂದೆ, ಅವನು ಭ್ರಮೆಯಲ್ಲಿ ಇರ್ತಾನೆ. ಟಿ ವಿಲಿ ಬರೋನು ಮೊನ್ನೆ 5ನೇ ತಾರೀಕು ಇಲ್ಲೊಂದು ಸನ್ಮಾನ ಮಾಡಿದ್ರು ನಮ್ಗೆ, ಎಲ್ರಿಗೂ ಸೇರಿಸಿ ಇದೇ ಜಾಗದಲ್ಲಿ 300-400 ಜನ ಸೇರಿಸಿ. ಆವಾಗ ಇದೇ ಪ್ರಶ್ನೆನೇ ನಮ್ಮಲ್ಲಿ ಮಾತಾಡ್ಕೊಂಡ್ವಿ ನಾವು, ಅವ್ರು ಬಂದಿದ್ದು ಹಿರಿಯ ಮಗಳವ್ರ ಕಣ್ಣು ನೋಡಲ್ಲ. ನಮಗೆ ಅಕಸ್ಮಾತ್ ಟಿ ವಿಲಿ ಬಂದ್ವಿ ತಿಳ್ಕೊಳ್ಳಿ, ಬಂದಿರೋನ್ಗೆ ಏನು ಅನಿಸ್ತಾ ಇರುತ್ತೆ, ಈ ಕರ್ನಾಟಕದ ಎಲ್ಲರೂ ಟಿ ವಿ ಹಾಕೊಂಡು ನನ್ನೇ ನೋಡ್ತಾ ಇದ್ದಾರೆ, ನನ್ನ ನೋಡ್ತಿರ್ತಾರ? ಹಾಂ, ನನಗೆ ಭ್ರಮೆ ಆ ಥರ ಇರುತ್ತೆ, ಹೌದಾ ಇಲ್ವಾ? ಅದು ಆವಾಗೇನಾಗುತ್ತೆ, ಎಲ್ಲರೂ ಕೇಳ್ಬಿಟ್ಟ್ಯಾರೆ ಅಂತ ಕೇಳಿರೋದಿಲ್ಲ, ಬೇಜಾರಾದರೆ ಒಂದು ನಿಮಿಷ ಆರಿಸಿರ್ತಾರೆ. ಆದರೆ ಟಿ ವಿಲಿ ಬರ್ತೀಯಾನೆ ಅಂತ ಪ್ರಚಾರ ಆಗಿರುತ್ತೆ, ಅವರೇ ಎಲ್ಲರೂ ಸಿಕ್ಬಿಟ್ಟಾಗ ನಾನು ಡೈಲಿ ನಿಮ್ಮ ಪ್ರೋಗ್ರಾಮ್ ನೋಡ್ತೀನಿ ಸರ್, ನೋಡ್ತಾನೋ ಬಿಡ್ತಾರೆ, ಯಾರಿಗೂ ಗೊತ್ತು. ಬನ್ನಿಪ್ಪ ಮಂಗಳವಾರ ಅಂತ ಬಂದರೆ ಬರೋದೇ ಕಷ್ಟ, ಇನ್ನು ಟಿ ವಿಲಿ ಬಂದರೆ ನೋಡ್ತೀರಾ? ಆಗಲ್ಲ ಅಲ್ವಾ, ಮೊದಲೇ ಎದುರುಗಡೆ ಕೂತ್ಕೊಳ್ಳೋದೇ ಬೋರು, ಇನ್ನು ಟಿ ವಿಲಿ ಬೇರೆ ಇವ್ರು ಮಗ ನೋಡು. ಅದರಿಂದ ವಾಸ್ತವ ಏನಂದರೆ, ಇಷ್ಟ ಅನಿಷ್ಟಗಳು ನಮ್ಮಲ್ಲಿ ಉದ್ಭವ ಆಗುತ್ತೆ ಹೊರತು ಇನ್ನೊಬ್ಬರಿಂದ ಆಗುತ್ತೆ ಅನ್ನೋದನ್ನ ನನಗಂತೂ ನಂಬಿಕೆ ಇಲ್ಲ. ನಿಮ್ಗೇನು ಅನಿಸ್ತೋ ಗೊತ್ತಿಲ್ಲ, ನಿಮ್ಗೆ ಅನಿಸಿದ್ರೆ ಅಲ್ವಾ, ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ ಡೈಲ್ಯೂಟ್ ಆಗೋದು, ಎಲಾಬರೇಟ್ ಆಗೋದು, ಎಕ್ಸಿಬಿಟ್ ಆಗೋದು ನಿಮ್ಮಿಂದನೇ ಹೊರತು ನಾಟ್ ಇನ್ನೊಂದಿಂದ ಅಲ್ಲ. ಇದು ಈ ಭಾವಪೂರ್ಣ ಅಥವಾ ಪೂರ್ಣ ಭಾವ ಎರಡಕ್ಕೂ ಅಜಗಜಾಂತರ ಇದೆ. ನಾವು ಭಾವಪೂರ್ಣರು, ಭಾವಪೂರ್ಣತೆಯಿಂದ ಈ ಜ್ಞಾನದಲ್ಲಿ ಅಧ್ಯಾತ್ಮದಲ್ಲಿ ಹೋಗಬೇಕು, ನೀವು ಪೂರ್ಣ ಭಾವರಾಗುತ್ತೀರಿ. ಅದರಲ್ಲಿ ನಾವು ಆಗಬೇಕಾದದ್ದು ಪೂರ್ಣ ಭಾವ, ಆದರೆ ನಾವು ಇವಾಗ ಭಾವಪೂರ್ಣರು. ಎಮೋಷನಲಿ ವಿ ಸ್ಪೀಕ್, ನಿಮ್ಮದು ಮಾತು ಹಬ್ಬ. ಯಾಕೆ ಹಬ್ಬ? ಗೊತ್ತಾಗಲ್ಲ ಅದರಿಂದ ಹಬ್ಬ, ಗೊತ್ತಾಗ್ಬಿಟ್ರೆ ಅಬ್ಬಬ್ಬ, ಹೌದಾ? ಅದರಿಂದ ಇದೆಲ್ಲವೂ ನಮ್ಮನ್ನು ನಾವು ಅನುಸಂಧಾನ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಗೊತ್ತಾಗ್ಬಿಟ್ಟ ಮೇಲಂತೂ ತುಂಬ ಜನ ಏನಂತ, ಇದೆಲ್ಲ ನಮಗೆ ಗೊತ್ತಿತ್ತು ಮೊದಲೇ, ಹಾಂ ಅದು ಬೇರೆ ನೋಡಿ, ನಮಗೆ ಗೊತ್ತಿತ್ತು ಟೈಮ್ ಇರಲಿಲ್ಲ. ನೋ, ಅದಲ್ಲ ಇದು. ಅದಕ್ಕೋಸ್ಕರ ಈಗ ನಾನು ಯಾಕೆ ಇಷ್ಟೊಂದು ಭಾಷಣ ಮಾಡಿದೆ ಇವಾಗ ಅಂದರೆ, ಇಲ್ಲಿಂದ ಮುಂದಕ್ಕೆ ಅತಿ ಸೂಕ್ಷ್ಮಗಳ ಕಡೆಗೆ ಹೋಗ್ತಾ ಇದ್ದೀವಿ. ಸೂಕ್ಷ್ಮ ಶರೀರದಲ್ಲೂ ನಾವು ಹೋಗಿರುವಾಗ, ಈ ಸೂಕ್ಷ್ಮ ಶರೀರ ಅನ್ನತಕ್ಕಂಥದ್ದು ಶರೀರದಲ್ಲಿ ಜೀವಕ್ಕೆ ಕೇವಲ ಕರಣ ಮಾತ್ರ, ಇಟ್ಸ್ ಓನ್ಲಿ ಎ ಟೂಲ್. ನೋಡಿ, ನನಗೂ ಟೂಲ್ಗೂ ಸಂಬಂಧ ಇಲ್ಲ. ಅದಕ್ಕೆ ಹೋದ ಸತಿ ನಾವು ಯಾವ ಶ್ಲೋಕವನ್ನು ನೋಡಿದ್ವಿ, ಬಡಗಿಗೆ ಉಳಿಯು ಸುತ್ತಿಗೆಯು ಹೇಗೋ ಹಾಗೆ ಜೀವಕ್ಕೆ ಈ ಶರೀರದಲ್ಲಿ ಅಂತಃಕರಣವು, ಅದಲ್ವಾ? ಆ ಅಂತಃಕರಣದ್ದು ಹೇಗಾಗಿದೆ ಅಂದರೆ ಟೂಲ್ ಅಂತ. ಆ ಟೂಲ್ ಅನ್ನೋದನ್ನು ಹೇಗೆ ನೋಡಬೇಕು? ಸ್ಕ್ರೂ ಡ್ರೈವರನ್ನು ಬಡಗಿ ಉಪಯೋಗಿಸ್ತಾನೆ, ಅಥವಾ ಉಳಿಯನ್ನು ಉಪಯೋಗಿಸ್ತಾನೆ, ಸುತ್ತಿಗೆಯನ್ನು ಉಪಯೋಗಿಸ್ತಾನೆ, ಆದರೆ ಉಪಯೋಗಿಸ್ತಾನೆ, ಅದಾದ್ಮೇಲೆ ತೆಗೆದಿಟ್ಟಾಗ ಅವನಿಗೆ ಅದು ಯಾವುದರ ಬಾಧೆಯೂ ಇರೋದಿಲ್ಲ. ಮಾಡುವಾಗಲೂ ಉಳಿ ಅದೇ ಮಾಡುತ್ತೆ, ಆದರೆ ಇವನು ಜ್ಞಾನವನ್ನು ಅದರ ಮೂಲಕ ಪ್ರಸಾರ ಮಾಡ್ತಾನೆ, ಅದರಿಂದ ಅವನು ಬಾಧಿತನಾಗೋದಿಲ್ಲ. ಆಗ್ತಾನ? ಅಂದರೆ ಇದು ಸೂಕ್ಷ್ಮ ಜ್ಞಾನ. ಈಗ ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇಂದ್ರಿಯಗಳು ಇವಾಗ ಹೇಗೆ ಕೆಲಸ ಮಾಡುತ್ತೆ, ಆ ಸೂಕ್ಷ್ಮ ಭಾಗಕ್ಕೂ ನನಗೂ ಯಾವ ಸಂಬಂಧ ಇಲ್ಲ ಅಂತ ನೀವು ಯಾವ ಜ್ಞಾನದಿಂದ ತೀರ್ಮಾನ ಮಾಡ್ಕೊಳ್ಬೇಕು, ಆ ಶ್ಲೋಕಕ್ಕೆ ಹೋಗ್ತಾ ಇದ್ದೀವಿ. ಈಗ ಅದನ್ನು ನೋಡಿ, 101 ಅಂಧತ್ವಮಂದತ್ವ ಪಟುತ್ವಧರ್ಮಾಃ ಸೌಗುಣ್ಯವೈಗುಣ್ಯ ವಶಾಧಿಚಕ್ಷುಷಃ ಬಾಧಿರ್ಯಮೂಕತ್ವ ಮುಖಾಸ್ತಥೈವ ಶ್ರೋತ್ರಾದಿಧರ್ಮಾಃ ನತು ವೇತ್ತರಾತ್ಮನಃ ಅಂಧತ್ವಮಂದತ್ವ ಪಟುತ್ವಧರ್ಮಾಃ ಸೌಗುಣ್ಯವೈಗುಣ್ಯ ವಶಾಧಿಚಕ್ಷುಷಃ ಬಾಧಿರ್ಯಮೂಕತ್ವ ಮುಖಾಸ್ತಥೈವ ಶ್ರೋತ್ರಾದಿಧರ್ಮಾಃ ನತು ವೇತ್ತುರಾತ್ಮನಃ. ನಾರಾಯಣ, ನೋಡಿ ಹೇಗೆ ಅಂತಃಕರಣವು ಈ ಆತ್ಮನಿಗೆ ಕೇವಲ
ಒಂದು ಉಪಕರಣ, ಸಲಕರಣ, ಕರಣ ಆಗಿರುತ್ತೆ, ಅವನನ್ನು ಅದು ಬಾಧಿಸಲಾರದು ಅನ್ನುವುದಕ್ಕೆ ಈ ಶ್ಲೋಕವನ್ನು ವಿಸ್ತಾರದಲ್ಲಿ ಹೇಳ್ತಾ ಇದ್ದಾರೆ. ನಾವು ಸುಮ್ಮನೆ ದೇಹದ, ಇಂದ್ರಿಯದ ಅಂದರೆ ಕರಣಗಳ ಅಂದರೆ ಕರ್ಮೇಂದ್ರಿಯಗಳ, ಜ್ಞಾನೇಂದ್ರಿಯಗಳ ಇವುಗಳಲ್ಲಿ ಏನೇನು ಆಗತ್ತೆ ಕಾರ್ಯ, ಅದರಲ್ಲಾಗುವ ಫಲಗಳನ್ನು, ಸುಖವನ್ನು, ದುಃಖವನ್ನು ನಮ್ಮ ಮೇಲೆ ನಾವು ಆಪಾದನೆ ಹೇಗೆ ಮಾಡ್ಕೊಳ್ತಾ ಇರ್ತೀವಿ? ಯಾವ ಕಾರಣದಿಂದ? ಅಜ್ಞಾನದ ಕಾರಣದಿಂದ. ಅದು ನಮಗೆ ಆಗಬೇಕಾದ್ದೇನು, ಭಾಳ ಕಷ್ಟ ಇದೆ ಅರ್ಥ ಆಗೋದು. ಸುಲಭ ನಾನು ಹೇಳ್ಬಿಟ್ಟಾಕ್ಷಣ ನಿಮ್ಗೆ ಇವತ್ತೆಲ್ಲ ಸರಿ ಹೋಗ್ಬಿಡ್ತು, ಅದೆಲ್ಲ ಆಗೋದಿಲ್ಲ. ಅದನ್ನು ನೀವು ವಿಚಾರದಿಂದಲೇ ನೋಡ್ತಾ ಇರಬೇಕು, ಹೌದಲ್ವೋ? ಅದಕ್ಕೆ ಮೊದಲು ಪಾಠ ಶುರುವಾಗೋದೇ ಇದರೊಳಗಡೆ ನಿಮಗೆ ಏನಂತ, ಯಾವಾತನಿಗೆ ಈ ಜಗತ್ತಿನ ನಿತ್ಯವನ್ನು ಅನಿತ್ಯವನ್ನು ವಿಂಗಡಿಸಿಕೊಳ್ಳಬಲ್ಲನೋ ಅಂತ ಪಾಠ ಎಲ್ಲ ಆಗಿದೆ ನಿಮಗೆ. ಏನಾಗಂದಿರ್ತ, ಈ ಜಗತ್ತಲ್ಲೇ ನಿಮಗೆ ಈ ಮನುಷ್ಯ ಜನ್ಮದಲ್ಲಿ ನಿತ್ಯ ಯಾವುದು ಅನಿತ್ಯ ಯಾವುದು ಅಂತ ವಿಂಗಡಿಸಿಕೊಳ್ಳುವುದನ್ನು ವಿವೇಕ ಅಂತ ಕರೀತಾರೆ. ಏನಂತ ಕರೀತಾರೆ? ವಿವೇಕ. ಈ ಗ್ರಂಥದ ಹೆಸರೇ, ಈ ಗ್ರಂಥದ ವಿಷಯವೇ ವಿವೇಕ, ಹೌದಲ್ವಾ? ಮನುಷ್ಯ ಜನ್ಮದ ಮೂಲವೇ ವಿವೇಕ ಇದೆಯೋ? ಅತ್ತಾನೆ ಮುಖ್ಯ ನಮಗೆ. ವಿವೇಕ ಮೀನ್ಸ್ ನಿತ್ಯ ಎಚ್ಚರ. ನಿಮಗೆ ಸುಲಭ ಮಾಡಿ ಹೇಳ್ತಾ ಇರೋದು, ಡಿಕ್ಷನರಿ ಮೀನಿಂಗ್ ಅಲ್ಲ ಅದು. ವಿವೇಕ ಅಂದರೆ ನಿತ್ಯ ಎಚ್ಚರ. ನಿತ್ಯ ಯಾವುದರ ಎಚ್ಚರ? ನಿತ್ಯವೋ ಅನಿತ್ಯವೋ, ಕ್ಲಸ್, ಹೌದಲ್ವೋ? ಕಾಲ ತಗೊಳ್ಳಿ, ದೇಶ ತಗೊಳ್ಳಿ, ಪಾತ್ರ ತಗೊಳ್ಳಿ, ದುಡ್ಡು ತಗೊಳ್ಳಿ, ಆಯುಷ್ಯ ತಗೊಳ್ಳಿ, ರೋಗ ತಗೊಳ್ಳಿ, ಆರೋಗ್ಯ ತಗೊಳ್ಳಿ, ಹಸಿವು ತಗೊಳ್ಳಿ, ನಿದ್ರೆ ತಗೊಳ್ಳಿ, ಊಟ ತಗೊಳ್ಳಿ, ಎಲ್ಲವೂ ಕೂಡ ನಿತ್ಯವೋ ಅನಿತ್ಯವೋ? ಅನಿತ್ಯ, ಹೌದಲ್ವಾ? ಶರೀರ, ಆ ಶರೀರದಲ್ಲೇ ಊಟ ತಿಂಡಿ ಹಸಿವು ಗಿಸು ರೋಗ ಗೀಗ ಇದೆಲ್ಲ ಆಗೋದು ಅಲ್ವಾ? ಮಾತೃತ್ವ, ಭ್ರಾತೃತ್ವ, ಪಿತೃತ್ವ, ಪತಿತ್ವ ಇದೆಲ್ಲನೂ ಎಲ್ಲಾಗೋದು ಅದು. ಅದೆಲ್ಲವೂ ಏನಾಗಿರ್ಬೇಕು? ಅನಿತ್ಯವೇ ಆಗಿರ್ಬೇಕು. ಹಾಗಾದ್ರೆ ಈ ಜಗತ್ತು ಗುಡ್, ಹಬ್ಬ. ಈಗ ನೀವು ಎಲ್ಲವನ್ನು ತ್ಯಾಗ ಮಾಡೋಕ್ಕೆ ರೆಡಿ ಇದ್ದೀರಾ? ಇದ್ದೀರಾ? ಇಲ್ಲ. ತ್ಯಾಗ ಮಾಡಬೇಕಾದದ್ದು ಪದಾರ್ಥವನ್ನು ಅಲ್ಲ, ಜಗತ್ತನ್ನು ಅಲ್ಲ, ಅದರ ಬಗ್ಗೆ ನನಗಿರುವ ಮೌಢ್ಯವನ್ನ, ಅಜ್ಞಾನವನ್ನ ಅರ್ಥ ಮಾಡ್ಕೊಳ್ಳಿ, ಹೌದಲ್ವೋ? ಸೊ ಈ ಜ್ಞಾನವೇ ಮನುಷ್ಯನಿಗೆ ಪ್ರಧಾನವಾಗಿರೋದ್ರಿಂದ ಮನುಷ್ಯ ಪ್ರಾಣಿಗೆ ಜ್ಞಾನ ಬಿಟ್ಟರೆ ನೀವಿನ್ಯಾವುದೇ ಜಗತ್ತಿನ ಸವಲತ್ತಿನಿಂದ ನಿಮಗೆ ನಿಜವಾದ ನಿಮ್ಮ ಸ್ವರೂಪ ಸುಖ ಅನ್ನೋದು ಸಿಗೋದಿಲ್ಲ. ನಿಜವಾದ ಸ್ವರೂಪ ಸುಖ ಅಂದರೆ ಮೋಕ್ಷ, ಆನಂದ. ಮಿಕ್ಕಿದ್ದೆಲ್ಲವೂ ಹೊದಿಕೆಯಲ್ಲಿ ಇರ್ತಕ್ಕಂಥ ಒಳಗಡೆದು ನೀವು ಅನ್ಕೊಂಡಿರ್ತೀರಷ್ಟೇ, ಹೌದಲ್ವಾ? ಎಷ್ಟಾರು ಮಾಡಿರಿ, ಇಷ್ಟು ಗಾತ್ರ ಕಾಟನ್ ಕ್ಯಾಂಡಿ ಇರುತ್ತೆ ಅಲ್ವಾ? ಈ ಕಡ್ಡೀಲಿ ಇಟ್ಕೊಂಡು ಇಷ್ಟು ಗಾತ್ರ ಕಾಟುತ್ತೆ, ರೋಡಲ್ಲೇ ಇಟ್ಕೊಂಡು ನಾಚಿಕೆ ಆಗುತ್ತೆ, ಚಿಕ್ಕ ಹುಡುಗರಾದ್ರೆ ಇಟ್ಕೊಂಡು ಹೋಗ್ತಾರೆ, ಇಷ್ಟು ಗಾತ್ರ ಕಾಟನ್ ಕ್ಯಾಂಡಿ. ಈಗ ಅಂದ್ಬಿಟ್ರೆ ಇಷ್ಟೇ ಇಡೀ ಮನುಷ್ಯನ ಬದುಕು ಕ್ಯಾಂಡಿ, ಕಾಟನ್ ಕ್ಯಾಂಡಿ. ಆ ಕಾಟನ್ ಕ್ಯಾಂಡಿಗೆ ಒದಾಡ್ತಾ ಇದೆ, ಅದು ಕಲರ್ ಕಲರ್, ಹಳದಿ ಇದು, ಕೆಂಪುದು, ಅವನೇ ಶುರು ಅಂತ ಬಣ್ಣ ಹೊಡೆದ್ರೆ ಅದು ಯಾವ ಕಲರ್ ಬೇಕಾದ್ರೂ ಆಗುತ್ತೆ, ಹೌದಾ? ಅಷ್ಟೇ ಬದುಕು, ಅಷ್ಟೇ ಬದುಕು ಅಂತ ಅನ್ಬಿಡಕ್ಕಾಗತ್ತಾ? ಸುಲಭವಾಗಿ ಅನ್ಬಿಡ್ಬೋದು. ಯಾವಾಗ ಅದಷ್ಟೇ ಬದುಕು ಅಂತ ನನಗೆ ದೃಢವಾಗಬೇಕು, ಘನವಾಗಬೇಕು. ಹಾಗಾದರೆ ನನಗೆ ಜ್ಞಾನ ಇದೆ, ಪ್ರಜ್ಞೆ ಇದೆ, ಆಗಬೇಕಾದದ್ದು ಪ್ರಜ್ಞ, ಘನ, ಘನ ಪ್ರಜ್ಞ, ಸ್ಥಿತ ಪ್ರಜ್ಞ ನೋಡಿ. ಅದಾಗಬೇಕಾದ್ರೆ ನಮಗೆ ಗೊತ್ತಾಗಬೇಕು ನಮ್ಮ ಈ ಪ್ರಯಾಣ ಅನ್ನೋದು ಟೆಂಪರರಿ ಪ್ರಯಾಣ, ಇದು ಇಟ್ ಸ್ಟಾರ್ಟ್ಸ್ ಇಟ್ ಎಂಡ್ಸ್ ಅಲ್ವಾ? ಅದರಿಂದ ಈ ಪ್ರಯಾಣದ ಗುರಿ ನಮಗೆ ನಿಚ್ಚಳವಾಗಿ ಮನುಷ್ಯ ಶರೀರದಲ್ಲೇ, ಮನುಷ್ಯ ಜನ್ಮದಲ್ಲೇ ಗೊತ್ತಾಗಬೇಕು. ಮಿಕ್ಕಿದ್ದು ನೀವೇನೇನು ಗುಡ್ಡೆ ಹಾಕಿಕೊಂಡರೂ ಕೂಡ ಅದು ಗುಡ್ಡೆನೇ. ಭಾಳ ಹಿಂದೆ ನಾವು, ನಮ್ಮ ಹಿಂದೆ ನಾವೆಲ್ಲ ವ್ಯಾಪಾರ ಮಾಡ್ತಾ ಇದ್ದಾಗ, ನಾವು ಬಿಸ್ನೆಸ್ ಮಾಡ್ತಾ ಇದ್ದಾಗ ನಮ್ಮ ಆಫೀಸಿಗೆ ಒಬ್ಬ ಹುಡುಗ ಬಂದ, ಕೆಲಸಕ್ಕೆ ಬಂದಿದ್ದ. ಅವಾಗ ನಾವೆಲ್ಲ ಒಂದಷ್ಟು ಜನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು, ಯಾರೋ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿನವರೆಲ್ಲ ಬಂದಿದ್ದರು ಕಾಫಿ ತರಿಸಿ. ಹುಡುಗಂಗೆ ಹೇಳಿದ್ವಿ, ಗುಡ್ಡೆ ಬಿಸ್ಕೆಟ್ ತೊಗೊಂಬಪ್ಪ ಅಂತ ಹೇಳಿದ್ವಿ. ಅವನು ಹೊಸದಾಗಿ ಬಂದಿದ್ದ, ಇನ್ನೂ ಒಂದು ವಾರ ಆಗಿರಲಿಲ್ಲ ಅವನಿಗೆ, ಯಾವುದೋ ಹಳ್ಳಿ ಅನ್ನೋದು ಕಾಣುತ್ತೆ. ಅವನು ಹೋದ ತೊಗೊಂಬರ್ತೀನಿ ಅಂತ. ಅರ್ಧ ಗಂಟೆ ಆಯಿತು, ಮುಕ್ಕಾಲು ಗಂಟೆ ಆಯಿತು, ಇನ್ನೊಬ್ಬ ಹುಡುಗ ಕಾಫಿ ತಂದಿಟ್ಟ, ಗುಡ್ಡೆ ಬಿಸ್ಕೆಟ್ ಬರಲೇ ಇಲ್ಲ. ಹೋದ ಹೋದ ಹೋದ, ಇವ್ರು ಬಂದಿದ್ದವರೆಲ್ಲ ಏನು ಪರವಾಗಿಲ್ಲ, ಟೈಮ್ ಆಯ್ತು, ಹೊರ್ತೀನಿ ಹಾಗೆ ಅಂದ್ಬಿಟ್ಟು ಕಾಫಿ ಕುಡಿದ್ರು ಹೊಟ್ಟೋದು. ಅವನು ಬೆಳಗ್ಗೆ 10:00 ಹೋದವನು, 3:00 ಬಂದ. ಏನೇ ಅಂದೆ, ಇಡೀ ಮಾರ್ಕೆಟ್ ಹುಡುಕಿದ್ರು ಗುಡ್ಡೆ ಬಿಸ್ಕೆಟ್ ಸಿಕ್ಕಲಿಲ್ಲ ಸರ್. ಯಾಕೆ ಅಂದರೆ ಅವ್ನು ಸಿಟಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಅಲ್ಲಿ ಮುಂದ್ಗಡೆ ಗುಡ್ಡೆ ಗುಡ್ಡೆ ಇಟ್ಟಿರ್ತಾರೆ ತರಕಾರಿನ, 5 ರೂಪಾಯಿಗೋ 3 ರೂಪಾಯಿಗೋ. ಈಗಲೂ ನೀವು ನೋಡಿರ್ಬೋದು, ಹುರುಳಿಕೆ ಒಂದು ಗುಡ್ಡೆ 3 ರೂಪಾಯಿ, ಈರುಳ್ಳಿ ಇದು ನೋಡಿದೆ ಈಗ ರೇಟ್ ಚೇಂಜ್ ಆಗಿದೆ, ಈರುಳ್ಳಿ 5 ರೂಪಾಯಿ. ಹುಡುಕ್ದೆ ಸಿಕ್ಕಲಿ, ಎಲ್ಲಿ ಹುಡುಕ್ದೆ ಸಿಟಿ ಮಾರ್ಕೆಟ್, ಎಲ್ಲಿ ಹುಡುಕ್ದೆ ಆಚೆ ಕಡೆ ತಲೆ, ಗುಡ್ಡೆ ಹುಡುಕ್ತಾ ಇದ್ದಾನೆ ಅವನು, ಎಲ್ಲಿ ಸಿಗತ್ತೆ? ಹೀಗೆ ನಾವೇನು ಮಾಡ್ತಿದ್ದೀವಿ,
ಎ ಡೇ ವಿಲ್ ನೆವರ್ ಬಿ ಗುಡ್ ಟು ಯು ಟಿಲ್ ಯು ನೋ ವಾಟ್ ಈಸ್ ಗುಡ್ ಡೇ ಬಿಸ್ಕತ್ ಈಸ್. ಹೌದಾ ಅಲ್ವಾ? ಅದೇ ಆ ಹುಡುಗ, ಅವನು ಅಜ್ಞಾನದಿಂದಲೋ ಮೋಡದಿಂದಲೋ ಗೊತ್ತಿಲ್ಲ ಹುಡುಕ್ತಾ ಇದ್ದಾನೆ. ಅವನು ಇನ್ನೊಂದು ಹೋಗ್ಲಿ ಅದಿಲ್ಲ ಬೇರೆ ಎಲ್ಲಾರು ಬಿಸ್ಕತ್ತು ಅನ್ನೋದು ಅಂಗ್ಡಿ ಏನಾಗ್ತಾ, ಒಂದೇ ಏಕಮುಖ ಅವನು ಹೋದ ಗುಡ್ಡೆ ಬಿಸ್ಕತ್ ಎಲ್ಲೂ ಬಿಸ್ಕತ್ನ ಗುಡ್ಡೆ ಹಾಕೊಂಡೇ ಇಲ್ಲ. ಯಾರು ಹಾಕೊತಾರೆ ಬಿಸ್ಕತ್ನ? ಗುಡ್ಡೆ ಬಿಸ್ಕತ್ ಅನ್ನೋದು ಹೆಸರು ಅದಲ್ವಾ? ನೋಡಿ ಎಷ್ಟು ವ್ಯತ್ಯಾಸ ಇದೆ. ಅವನು ಮಧ್ಯಾಹ್ನ 3 ಗಂಟೆ ಅಲ್ಲ ಸಂಜೆ 6 ಗಂಟೆ ತನಕ ಹುಡುಕಿದ್ರುವೆ ಸಿಗ್ತಿರ್ಲಿಲ್ಲ. ನಿಮ್ಮ ಸುಖವನ್ನು ಈ ಪ್ರಪಂಚದಲ್ಲಿ ಎಲ್ಲಿ ನೀವು ಯಾವುದೇ ವ್ಯಕ್ತಿ ವಸ್ತು ವಿಚಾರಗಳಲ್ಲಿ ಹುಡುಕ್ತಿದ್ರುವೆ ಸಿಗೋಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಯು ಆರ್ ಗುಡ್, ಯು ಆರ್ ಗುಡ್, ಯುವರ್ ಡೇ ಈಸ್ ಆಲ್ವೇಸ್ ಆನ್ ಇನ್ ಯು ಓನ್ಲಿ, ಬಿಕಾಸ್ ಡೇ ಈಸ್ ಸಿಂಬಾಲಿಕ್ಲಿ ಎ ಸನ್, ದಿವಿ ದಿವ್ಯ ದಿವಸ ಸನ್ಗೆ ಬೆಳಕಿಗೆ, ಬೆಳಕಿರೋದು ಒಳಗಡೆ. ನಾವು ಹುಡ್ತಾ ಇರೋ ಕತ್ಲಲ್ಲೇ ಎಲ್ಲಿ ಸಿಗುತ್ತೆ? ಆ ಕತ್ಲಲ್ಲೇ ಸಿಗೋದೇ ಇಲ್ಲ. ಹೌದಾ? ಇದನ್ನ ಆಗಲಿಂದಲೂ ನಂತಲ್ಲಿ ಎಲ್ಲ ಪ್ರವಚನಗಳು ಹೇಳ್ತಿರ್ತೀನಿ. ಇದನ್ನ ಸಮನ್ವಯ ಮಾಡಿ ಯಾವಾಗಾದ್ರು ಬೇಕಾದಾಗ ನಿಮಗೂ ಇಲ್ಲಿ ಹೇಳಿರ್ಬೋದು. ಯಾವಾಗಲಾದ್ರು ಹೇಳಿದ್ನಾ? ಇಲ್ಲ. ಇವತ್ತಿಂದ ನಿಮಗೆ ಗುಡ್ ಡೇ ಬಿಸ್ಕತ್ ಹುಡುಕಿ. ಹೌದಾ? ಆದ್ದರಿಂದ ಇಲ್ಲಿ ಶಂಕರ ಭಗವತ್ಪಾದರು ಎಷ್ಟು ಚಂದದಲ್ಲಿ ಪುಟ್ಟ ಪುಟ್ಟ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರ, ಪ್ರವೀಣ್ ಹೇಳ್ತಾರೆ, ನಮ್ಗೆ ಅರ್ಥ ಆಗಬೇಕು. ಸೊ ಇಲ್ಲಿ ಜಗತ್ತಲ್ಲಿರುವ ವಸ್ತು ವ್ಯಕ್ತಿ ವಿಚಾರಗಳು ಇದೆಲ್ಲವೂ ಕೂಡ ಯಾವುದು ನಿತ್ಯ ಯಾವುದು ಅನಿತ್ಯ ಅಂತ ವಿಂಗಡಿಸಿಕೊಳ್ಳುವುದು ವಿವೇಕ. ವಿವೇಕ ಅನ್ನುವುದನ್ನೇ ಆಧಾರ ಇಟ್ಕೊಂಡು ವಿವೇಕವೇ ಈ ಗ್ರಂಥದ ವಿಷಯ. ನೋಡಿ ಅದೇ ಇಲ್ವೋ, ವಿವೇಕವೇ ಪ್ರಧಾನವಾಗಿರುತ್ತದೆ. ಇದಕ್ಕೆ ವಿವೇಕ ಚೂಡಾಮಣಿ ಅಂತ ನಾಮಕರಣ ಮಾಡಿದ್ದಾರೆ. ಹೌದಾ? ಆದ್ದರಿಂದ ಈ ವಿವೇಕಯುಕ್ತವಾಗಿರುವ ಜೀವ ಮಾತ್ರವೇ ಇದಕ್ಕೆ ಹೋಗೋದಕ್ಕೆ ಸಾಧ್ಯ, ಇದರಾಗದೇ ಇಲ್ಲ. ಈಗ ನಾವು ಬರುವಾಗ ನಮ್ಮ ಜೊತೆಯಲ್ಲಿ ಒಬ್ಬರು ಬಸವೇಶ್ವರನಗರದಿಂದ ಒಬ್ಬರು SBI ಇನ್ನೊಂದು ಬಂದರು, ಕುತಿಯಾರ ಅವರು ಬಿಟ್ಕೊಳ್ಳಿ. ಅವ್ರು ಬರುವಾಗ ಅದೇ ಹೇಳ್ತಾ ಇದ್ರು, ಏನೇ ಮಾಡಿದ್ರು ಒಂಥರ ನಮಗೆ ಒಂದು ಧಾವಂತ ಇರುತ್ತೆ, ಅದು ಯಾಕೋ ಗೊತ್ತಿಲ್ಲ. ಈ ದಿನಗಳು ಬಂದಾಗ ಇಂಥ ಸಾಯಂಕಾಲ ಪ್ರವಚನ ಅಂದರೆ ಮನಸ್ಸು ಈ ಕಡೆಗೆ ಬಂದ್ಬಿಡುತ್ತೆ ಅಂತ. ಯಾಕಾಗತ್ತೆ ಹೇಳಿ? ಅವ್ರಿಗೆ ಗೊತ್ತು ಬಿಸ್ಕತ್ತು ಗುಡ್ಡೆ ಗುಡ್ಡೆ ಎಲ್ಲಿ ಸಿಗತ್ತೆ ಅಂತ. ಹೌದಲ್ವಾ? ಹಾಗನ್ಸುತ್ತೆ. ಯಾಕೆ ಹಾಗನ್ಸುತ್ತೆ? ಅವರಲ್ಲಿ ನಿಶ್ಚಲವಾಗಿರತಕ್ಕಂಥ ನಿರ್ಮಲವಾಗಿರತಕ್ಕಂಥ ಗುರಿ ಒಂದು ಗ್ಯಾರಂಟಿ ಆಗಿದೆ. ಸಿ, ನಮ್ಮ ಜೀವನ ಮಿಕ್ಕಿದ್ದು ಏನಾರು ಆಗ್ಬೋದು, ದೇಹ ಅದು ಇದು ಅದಾಗುತ್ತೆ, ಕಾಯಿಲೆ ಎಲ್ಲ ಶರೀರದಲ್ಲೂ ಬಂದೇ ಬರುತ್ತೆ. ಹೌದಲ್ವೋ? ನೀವು ಎಷ್ಟಾರು ಕೋಟಿ ಕೋಟಿ ಇಟ್ಕೊಂಡ್ರು ಕಾಯಿಲೆ ಬರಲ್ವೇ? ಬರುತ್ತೆ. ಏನು, ತುಂಬ ದುಡ್ಡಿದ್ರೆ ಡಾಕ್ಟ್ರೇ ನಮ್ಮ ಮನೆಗೆ ಬರ್ಬೋದು. ಹೌದಲ್ವೋ? ಸ್ಮಶಾನನೇ ಕೊನೆಗೆ ಹೋದ್ಮೇಲೂ ನಮ್ಮ ಮನೆಗೆ ತಂದುಬಿಟ್ಬೋದು. ದುಡ್ಡಿದೆಯಲ್ಲ ಅಲ್ಲೇ ಬೆಂಕಿ ಹಾಕಿದ್ರೆ ಏನಾಗಲ್ಲ ಅನ್ಬೋದು. ಆದರೆ ಏನು ಪ್ರಯೋಜನ ಇಲ್ವಲ್ಲ. ಎಲ್ಲವೂ ಅತಿ ಸಾಮಾನ್ಯವಾಗಿರ್ತಕ್ಕಂಥ ಜಗತ್ತನ್ನು ನಾವು ಅತಿಯಾಗಿ ತಿಳ್ಕೊಳ್ದೇನೆ ಅತಿ ಸಾಮಾನ್ಯವಾಗಿ ತಿಳ್ಕೊಳ್ಬೇಕು ಅಷ್ಟೇ, ಇನ್ನೇನಿಲ್ಲ. ಸೊ ಜಗತ್ತಿನಲ್ಲಿ ಬದಲಾವಣೆ ಅನಿವಾರ್ಯ. ಹೌದಲ್ವಾ? ಸುಧಾರಣೆ ಪ್ರತಿ ವ್ಯಕ್ತಿಗೂ ಅವಶ್ಯಕ. ತಿಳ್ಕೊಳ್ಳಿ, ಈ ಜಗತ್ತಿನಲ್ಲಿ ಬದಲಾವಣೆ ಅನಿವಾರ್ಯ ಆಗ್ತಾ ಇರುತ್ತೆ. ಪುಟ್ಟ ಮಗು ಕಾಚ ಹಾಕೊಂಡು ಓಡಾಡ್ತಾ ಇತ್ತು, ಸ್ವಲ್ಪ ದೊಡ್ಡದಾಯ್ತು, ಅದಕ್ಕೆ ಲಂಗನೋ ಚಡ್ಡಿನೋ ಹಾಕ್ತಾರೆ, ಆಮೇಲೆ ದೊಡ್ಡದಾದ ಮೇಲೆ ಅದಕ್ಕೆ ಪ್ಯಾಂಟು ಶರ್ಟು ಸೀರೆ ಉಡಿಸ್ತಾರೆ, ಇದೆಲ್ಲವೂ ಬದಲಾವಣೆ. ಹೌದಲ್ವ? ಬದಲಾವಣೆ ಆಗ್ತಾ ಇರುತ್ತೆ. ಆದರೆ ಬೆಳೀತಾ ಬೆಳೀತಾ ಮನುಷ್ಯ ಪ್ರಬುದ್ಧನಾಗ್ತಾನೆ, ಬುದ್ಧ ಅನ್ನೋ ಪ್ರಬುದ್ಧನಾಗ್ತಾನೆ. ಹೌದಲ್ವ? ಪ್ರಬುದ್ಧನಾದವನು ಬೆಳಕನ್ನು ಕಾಣ್ತಾನೆ, ಅವನು ಮೋಕ್ಷ ವೃಕ್ಷದ ಕೆಳಗೆ ಕೂತ್ಕೋತಾನೆ. ಇಡೀ ಮಾನವ ಜೀವನ ಇದೆ, ಸಂಸಾರವೇ ವೃಕ್ಷ, ಸಂಸಾರ ವೃಕ್ಷ, ಅದು ಬೋಧಿ ವೃಕ್ಷ. ಸಂಸಾರದಲ್ಲಿ ನಾವು ಬಂದಿರೋದು ಅದೊಂದು ಪಾಠಶಾಲೆ. ವಿ ಶುಡ್ ಗೋ ಆನ್ ಲರ್ನಿಂಗ್ ಥಿಂಗ್ಸ್. ಗೊಣಗಬೇಕಾಗಿಲ್ಲ, ಅಲ್ಲಿ ಎಲ್ಲವೂ ನಮಗೆ ಪಾಠ, ಎಲ್ಲರೂ ಮೇಷ್ಟ್ರೇ. ನೋಡಿ, ತಾಯಿಯಿಂದ ಹಿಡಿದು ಪಾಠನೇ ಮಾಡಿದ್ರಲ್ಲ, ಏನಂತ, ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಯಾಕೆ ಕರೆದಿದ್ದು? ಮನೆಯೇ ಮೊದಲ ಪಾಠಶಾಲೆ ಅಂದರೆ ಆ ಕಡೆ ಮನೆ ಈ ಕಡೆ ಮನೆ, ನೆಕ್ಸ್ಟು ಹೋಗಬೇಕಾಗಿರೋದು. ಅಲ್ಲೊಂದು ಪೀರಿಯಡ್ ಇಲ್ಲೊಂದು ಪೀರಿಯಡ್ ಸಿಗುತ್ತೆ, ಎದುರುಗಡೆ ಮನೆ ಇನ್ನೊಂದು ಪೀರಿಯಡು. ಅದಲ್ವೋ? ಹಾಗೆಯೇ ಬಾಲ್ಯ ಯೌವನ ವೃದ್ಧಾಪ್ಯ ಸಾವು ಹುಟ್ಟು ಎಲ್ಲವೂ ಕೂಡ ಒಂದೊಂದು ಪಾಠಶಾಲೆ ಅಂತ ನಾವು ಯಾಕೆ ಮಾಡ್ಕೊಳ್ಳಲ್ಲ? ಅಯ್ಯೋ, ಅದಕ್ಕೆ ಟೈಮ್ ಇಲ್ಲ. ಮನುಷ್ಯಗಿರದೇ ಒಂದು ಅಸೈನ್ಮೆಂಟು, ಎವ್ರಿ ಡೇ ಫ್ರಮ್ ಎವ್ರಿಥಿಂಗ್ ಗೋ ಆನ್ ಲರ್ನಿಂಗ್ ಥಿಂಗ್ಸ್. ನೀವು ಜೀವನವನ್ನು ಎಷ್ಟು ಪ್ರೀತಿಸುತ್ತೀರಾ ನೋಡಿ. ಮತ್ತೆ ಆ ಜೀವನದಲ್ಲಿ ನಿಮ್ಗೆ ಎಲ್ಲೂ ಏನು ಕಾಣೋದೇ ಇಲ್ಲ, ಕಲಿಕೆಯೇ ಇರುತ್ತೆ. ಯಾವಾಗಲೂ ವಿದ್ಯಾರ್ಥಿ ಆದವನೇ ಯಾವಾಗಲೂ ಗುರು, ನಿತ್ಯ ವಿದ್ಯಾರ್ಥಿಯೇ ಗುರು. ಆ ಗುರುನ ಎಲ್ಲರೂ ಗುರು, ತಮ್ಮನ್ನು ತಾವು ಗುರುತು ಮಾಡ್ಕೋಬೇಕಷ್ಟೇ. ಗುರು ಅನ್ನೋದು ಯಾವನೋ ಒಬ್ಬ ಕೂತಿದ್ದ, ಪಂಚ ಇಟ್ಕೊಂಬಂದ, ಕುಂಕುಮ ಇಟ್ಕೊಂಬಂದ, ವಿಭೂತಿ ಜುಟ್ಟು ಅವ್ನು ಬಾ, ಅದೆಲ್ಲ ಏನು ಇಲ್ಲ. ಶಾಸ್ತ್ರ ಕರೆಕ್ಟಾಗಿ ಹೇಳ, ಶಾಸ್ತ್ರ ಹೇಳುತ್ತೆ. ಮಧ್ಯದಲ್ಲಿ ನಿಮಗೂ ನಮಗೂ ನಡುವೆ ಇರೋ ಪುರೋಹಿತರು, ಅವರು ಇವರು ಪಂಡಿತರು ಮಾತ್ರ ನಿಮ್ಮನ್ನು ತೊಪ್ಪೆ ಹಾಕ್ತಾರೆ. ಕುಂಕುಮದಿಂದ, ವಿಭೂತಿಯಿಂದ, ಶಾಲಿನಿಂದ, ಶಾಲಿನ ಗಾಜಲ್ಲಿ ಅಂಟಿಸಿರುವುದರಿಂದ, ರುದ್ರಾಕ್ಷಿಯಿಂದ, ತುಳಸಿ ಮಾಲೆಯಿಂದ, ಓಹ್ ನಿಮ್ಗೆ ಹೆದರಿಕೆ ಏನೋ ಏನು. ನೀವು ಅದನ್ನು ಹಾಕ್ಕೊಂಡು ನೋಡಿ, ಬೇರೆಯವ್ರು ನಿಮ್ಗೆ ಹೆದರ್ಕೋತಾ ಇರ್ತಾರೆ.
ಸೊ ಇನ್ನೊಬ್ಬರು ಹೆದರ್ಸ್ಕೋಬಹುದು, ನಿಮ್ಮ ಹೆದರಿಕೆ ಹೋಗೋದೇ ಇಲ್ಲ. ನಿಮ್ಮ ಹೆದರಿಕೆ ಹೋಗ್ಬೇಕಾದ್ರೆ ನಿಮ್ಮಲ್ಲೇ ಇರುವ ಆ ಜ್ಞಾನವನ್ನು ತೆಗಿಬೇಕು. ಆದ್ದರಿಂದ ಸೂಕ್ಷ್ಮ ಅಂತಃಕರಣವಾಗಿರ್ತಕ್ಕಂಥದ್ದು, ಅಂತಃಕರಣದಲ್ಲಿದ್ದ ಎಲ್ಲ ಕರ್ಣಗಳು ಕೂಡ ಕಣ್ಣಿನಿಂದಲೇ ಶುರು ಮಾಡ್ತಾರೆ. ಅದಲ್ವಾ ಎಲ್ಲ ವೇದಾಂತಗಳು ಕೂಡ ಶುರುವಾಗೋದು ಕಣ್ಣಿನಿಂದಲೇ. ಯಾಕೆ? ಮೊದಲು ಮನುಷ್ಯನಿಗೆ ಪ್ರಧಾನವಾಗಿ ಮೋಸ ಮಾಡೋದು ಅಂಗ ಯಾವುದು? ಕಣ್ಣು. ಅದಲ್ವೋ ಅಯ್ಯೋ ಎಷ್ಟು ಚೆನ್ನಾಗಿದ್ದಾನೆ ಗಂಡು, ಮದುವೆ ಮಾಡ್ಕೊಂಬೋಣ ಅಂತ ಅನ್ನಿಸ್ತು. ಎಷ್ಟು ಚೆನ್ನಾಗಿದ್ದಾಳೆ ಹುಡುಗಿ, ಮದುವೆ ಮಾಡ್ಕೊಂಬೋಣ ಅನ್ನಿಸ್ತು. ಅನಿಸಿದ್ದು ಯಾಕೆ? ಕಣ್ಣು ನೋಡ್ತು. ಫಸ್ಟ್ ಟೋಪಿ ಹಾಕಿದ್ದೆ ಕಣ್ಣು. ಯಾರ ಕಣ್ಣು? ನಿಮ್ಮ ಕಣ್ಣು ಅವ್ರ ಕಣ್ಣು. ಆ ಕಣ್ಣು ಎಷ್ಟು ಚೆನ್ನಾಗಿದೆ. ಹಾಂ, ಆಮೇಲೆ ಏನೋ ಡಿಮ್ ಆಯಿತು, ಕಣ್ಣೇ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ಈಗ ಈ ಇಂದ್ರಿಯಗಳ ಅಂದರೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ಕ್ರಿಯೆಯನ್ನು ಮತ್ತು ಅದರ ಧರ್ಮವನ್ನು ತಿಳ್ಕೊಳ್ಳಿ. ಧರ್ಮ ಅಂದರೆ ಏನು ಮೊದಲು ಹೇಳ್ಬಿಡ್ತೀನಿ, ಆಮೇಲೆ ಅದರ ಧರ್ಮ. ಧರ್ಮ ಅಂದರೆ ಇಲ್ಲಿ ಹೇಳಿರೋದು ಧಾರಯತೆ ಇತಿ ಧರ್ಮ. ಯಾವ್ಯಾವ್ದು ಏನೇನನ್ನು ಧಾರಣೆ ಮಾಡಿದೆಯೋ ಅದು ಅದರ ಧರ್ಮ. ಕಣ್ಣಿಗೆ ನೋಡುವುದು ಬಿಟ್ಟು ಬೇರೆ ಇಲ್ಲ. ಅದಕ್ಕೆ ಕಣ್ಣಿಗೆ ನೋಡೋಕ್ಕೊಂದೇ ಬರೋದು, ಹೌದಾ? ನೋಡೋಕ್ಕೊಂದೇ ಬರೋದು. ಹಾಗೆ ನೋಡೋಕ್ಕೊಂದೇ ಬರಬೇಕಾದ್ರೆ ಕಣ್ಣು ಸ್ಫುಟವಾಗಿರಬೇಕು, ಗೊತ್ತಲ್ಲ? ಅದಕ್ಕೋಸ್ಕರನೇ ಆ ಕಣ್ಣಿಗೆ ಆಗುವ ಆ ಕಣ್ಣಿನಲ್ಲಿರ್ತಕ್ಕಂಥ ನಿಷ್ಣಾತತೆಯನ್ನು ಅದರ ನಿಷ್ಠೆಯನ್ನು ಮತ್ತು ಅದರಲ್ಲಿರ್ತಕ್ಕಂಥ ಗುಣವನ್ನು ಮತ್ತು ವಿಪರೀತವಾದದ್ದನ್ನು ಕಣ್ಣಿನ ಮೇಲೆ ಆರೋಪ ಮಾಡಿದ್ದಾರೆ. ಅಂದರೆ ಕಣ್ಣಿನ ಗುಣ ಮತ್ತು ದೋಷ ಎರಡೂ ಸಂಬಂಧಪಟ್ಟಿರೋದು ಕಣ್ಣಿಗೋ ಅಥವಾ ನನಗೋ ಆತ್ಮಕ್ಕೋ? ಇವಾಗ ನಿಮಗೆ ನೋಡೋ ಮನಸ್ಸಿದೆ ಅಂತ ಇಟ್ಕೊಳ್ಳೋಣಪ್ಪ, ನೀವು ಮನಸ್ಸು ಅಂದ್ರಲ್ಲ ಅದಕ್ಕೆ ಹೇಳ್ತೀನಿ. ನೀವು ಏನಾದರೂ ನೋಡೋ ಮನಸ್ಸಿದೆ, ಕಣ್ಣು ಸರಿ ಇಲ್ಲ, ಹೌದಾ? ನೋಡೋದು ಹೇಗೆ? ಕಣ್ಣು ಬಂದ ಇದೆ ಇಲ್ಲ ಅಲ್ವಾ? ಅದರಿಂದ ಅರ್ಥ ಕಣ್ಣು ನೋಡುತ್ತದೆ ಅನ್ನುವುದು ಕಣ್ಣಿಗೆ ಸಂಬಂಧಪಟ್ಟಿರೋದು. ಕಣ್ಣು ನೋಡುವುದಕ್ಕೆ ಬೇಕಾಗಿರುವ ಸೂಕ್ಷ್ಮತೆ ಕಣ್ಣಿನಲ್ಲಿ ಇದೆ. ಕಣ್ಣಿನಲ್ಲಿ ಆ ನೋಡತಕ್ಕಂಥ ದೃಷ್ಟಿ ಇದೆ. ಆ ದೃಷ್ಟಿ ದೋಷಯುಕ್ತವೋ ದೋಷರಹಿತವೋ ಅದು ಕಣ್ಣಿಗೆ ಸೇರಿರೋದು, ಆತ್ಮಕ್ಕಲ್ಲ ಮನಸ್ಸಿಗಲ್ಲ. ಅರ್ಥ ಮಾಡ್ಕೊಳ್ಳಿ, ಇಂದ್ರಿಯಗಳು ಶರೀರಕ್ಕೆ ಕಿರಣಗಳು, ಅದರ ಹಿಂದೆ ಇರತಕ್ಕಂಥ ಅಂತಃಕರಣವು ಅದಕ್ಕೆ ಹಿಂದೆ ಹಿಂದೆ ಹೋಗ್ತಾ ಒಂದನ್ನೊಂದು ಪೂರಕವಾಗಿರುತ್ತದೆ. ಹೊರಗಡೆ ಒಂದು ದೃಶ್ಯ ಇದೆ, ದೃಶ್ಯ ಇದ್ದಾಕ್ಷಣಕ್ಕೆ ನಿಮಗೆ ಕಣ್ಣಿಗೆ ಬೀಳಬೇಕು ಅಂತಿಲ್ಲ. ಕಣ್ಣಿಗೆ ಬಿದ್ದಾಕ್ಷಣಕ್ಕೆ ಕಣ್ಣಿಗೆ ಕಾಣುತ್ತೆ ಅಂತಲ್ಲ, ಕಣ್ಣಿಗೆ ಕಂಡಾಕ್ಷಣಕ್ಕೆ ಅದು ನಿಮ್ಮ ಮನಸ್ಸಲ್ಲಿ ಬೇರೆ ಒಂದೇ ಥರ ಅಭಿಪ್ರಾಯ ಬರುತ್ತೆ ಅಂತಲೂ ಅಲ್ಲ. ಒಂದೊಂದನ್ನು ನೋಡಿದಾಗಲೂ ಅದನ್ನೇ ಬೇರೆ ಬೇರೆಯವರು ನೋಡಿದಾಗಲೂ ಒಬ್ಬೊಬ್ಬರಿಗೆ ಒಂದು ಥರ ಅನಿಸೋದು ಮನಸ್ಸಿಗೆ. ಇನ್ನು ಒಳಗಡೆ ಹೋಗಬೇಡಿ, ಇನ್ನು ಆಚೆ ಕಡೆನೇ ಇರಿ. ಕೇವಲ ಕಣ್ಣಿಂದು ಮೊದಲನೇದು ಏನಂತ ಹೇಳ್ತಾರೆ ನೋಡಿ, ಅಂಧತ್ವ. ಅಂಧತ್ವ ಕುರುಡುತನ. ಕುರುಡುತನ ಅನ್ನೋದು ಕಣ್ಣಿಗೆ ಸಂಬಂಧಪಟ್ಟಿರೋದು, ಆತ್ಮಕ್ಕಲ್ಲ. ಆತ್ಮ ಕುರುಡಲ್ಲ, ಕಣ್ಣು ಕುರುಡು, ಹೌದಲ್ವಾ? ಆತ್ಮ ಕುರುಡಾಗೋದೇ ಇಲ್ಲ, ಚೈತನ್ಯಕ್ಕೆ ಎಂದು ಕುರುಡಿಲ್ಲ. ಉದಾಹರಣೆಗೆ ಬಲ್ಪ್ ಹೊಡೆದೋದ್ರೆ ಗಾಬರಿ ಪಡಬೇಡಿ, ನಿಲ್ಲೇ ನಿಲ್ಲತ್ತೆ ಮಳೆ. ಬಲ್ಪ್ ಏನಾದ್ರು ಹೋಗ್ಬಿಡ್ತು ಅಂತ ಇಟ್ಕೊಳ್ಳಿ, ಅವಾಗ ನಾವು ಸಾಮಾನ್ಯವಾಗಿ ಜನರಲ್ಲಾಗಿ ಏನು ಮಾತಾಡ್ತೀವಿ, ಕರೆಂಟ್ ಹೊಟ್ಟೋಯ್ತು ಅಂತೀವಿ. ಕರೆಂಟ್ ಹೋಗೋದು ಬರೋದು ಅಂತಲ್ಲ, ಕರೆಂಟ್ ಅನ್ನೋದು ವೇವ್, ಯಾವಾಗಲೂ ಯಾವಾಗಲೂ ಇರುತ್ತೆ. ಆದರೆ ಬಲ್ಬು ಹೊಟ್ಟೋಗುತ್ತೆ, ಹಾಲಲ್ಲಿರೋ ಬಲ್ಬ್ ಹೊಟ್ಟೋದ್ರೆ ರೂಮ್ನಲ್ಲಿ ಹಾಕಿದ್ರೆ ಹತ್ಕೊಳತ್ತಲ್ಲ ಅಂದ ಅರ್ಥ ಏನು? ಕರೆಂಟ್ಗೆ ಕರೆಂಟ್ಗೂ ಈ ಬಲ್ಬ್ ಹೋಗೋದು ಬರೋದಕ್ಕೂ ಸಂಬಂಧ ಇರೋದಿಲ್ಲ. ಕರೆಂಟು ಬಲ್ಬಿನ ಮೂಲಕ ಹೋಗುತ್ತದೆ, ಹಾಗೆ ಆ ಬಲ್ಬಿಗೆ ಸಮರ್ಥನೆ ಇದ್ದರೆ ಅದರಲ್ಲಿ ಬೆಳಗುತ್ತದೆ, ಇಲ್ಲದಿದ್ದರೆ ಬೆಳಗುವುದಿಲ್ಲ. ಆದರೆ ಬೆಳಗದೆ ಆ ವಿದ್ಯುಚ್ಛಕ್ತಿ ಅನ್ನೋದು ಯಾವಾಗಲೂ ಇರುತ್ತೆ. ಅಲ್ಲಿಯ ವಿದ್ಯುಚ್ಛಕ್ತಿ ಹಾಗೆ ಇದು ಕೂಡ ನಮ್ಮಲ್ಲಿ ಏನಾಗಿದೆ ಅಂದರೆ, ಲೌಕಿಕದಲ್ಲಿ ನಾವು ಏನು ಪದವನ್ನು ಬಳಸ್ತೇವೆ ಅದನ್ನು ಎಲ್ಲ ಕಡೆ ಅದನ್ನೇ ಸತ್ಯ ಅನ್ಕೊಂಡ್ಬಿಟ್ಟಿರ್ತೀವಿ, ನಿತ್ಯ ಅನ್ಕೊಂಡ್ಬಿಟ್ಟು. ಅದು ತಪ್ಪು, ಹೌದಲ್ವಾ? ಯಾರಾದ್ರೂ ನೀವು ಏನು ನಿಮ್ಗಳು ಮಗಳಿದ್ಲಲ್ಲ ಎಲ್ಲಿ ಇತ್ತೀಚೆಗೆ ಹಾಗೆ ಇಲ್ಲ ಇಲ್ಲ ನಮ್ಮ ಮಗಳಿಗೆ ಮದುವೆ ಆಯಿತು, ಹೌದಾ? ಹೌದಾ, ಎಲ್ಲಿ ಹಾಗೆ ಇಲ್ಲ ಅವಳನ್ನ ಬಾಂಬೆಗೆ ಕೊಟ್ಟಿದ್ದೀವಿ, ಬಾಂಬೆಗೆ ಕೊಟ್ಟಿದ್ದೀವಿ, ಬಾಂಬೆ ಕೊಡ್ತೀರೇನಾ? ಇಲ್ಲ, ಬಾಂಬೆ ಕೊಡಲ್ಲ, ಬಾಂಬೆನಲ್ಲಿರುವ ಯಾವುದೋ ಒಬ್ಬರ ಮಗನ ವರನಾಗಿ ಅವನಿಗೆ ಕೊಟ್ಟಿ ಅಟ್ಟುದ್ದ. ಅದೇ ಅಲ್ವಾ? ನಮ್ಮ ಹುಡುಗ ಏನು ಮಾಡ್ತಾನೆ? ನಮ್ಮ ಹುಡುಗ ಕೋರ್ಟಲ್ಲಿದ್ದಾನೆ. ಕೋರ್ಟಲ್ಲಿದ್ದಾನೆ ಅಂದರೆ ಕೇಸಾ ಏನು? ಇಲ್ಲ, ಕೋರ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಏನು ಕೆಲಸ ಮಾಡ್ತಾ ಇದ್ದಾನೆ? ಜಡ್ಜಾ ಅಥವಾ ಜಡ್ಜ್ ಹಿಂದೆ ಹೀಗೆ ಇಟ್ಕೊಂಡಿರ್ಕೋತಾನಲ್ಲ ಅವನ, ಹೌದಾ? ಹೀಗೆ ನಮ್ಮಲ್ಲಿ ಏನಾಗಿದೆ ಅಂದರೆ ಪಾರಿಭಾಷಿಕದ ಜ್ಞಾನವೇ ಕಮ್ಮಿ ಆಗ್ತಾ ಇದೆ ಬರ್ತಾ ಬರ್ತಾ. ಅದಕ್ಕೋಸ್ಕರ ನಮಗೆ ವಿಂಗಡಣೆ ಗೊತ್ತಾಗೋದೇ ಇಲ್ಲ. ಯಾವುದನ್ನಾರೋ ಒಂದು ಹೇಳಿದ್ರೆ ಅದನ್ನು ನಾವು ಬೇರೆ ಥರನೇ ಅಥವಾ ಕೆಲವಲ್ಲಿ ನಾವು ಹಾಗೆ ಯಾವುದನ್ನೋ ತಿಳ್ಕೊಳ್ಳೋ ಥರ ಹೋಗುತ್ತೆ ಅಲ್ವಾ? ಯೋಚನೆ ಮಾಡಿ, ಇವಾಗ ನೀವು ಹೋಗ್ತಾ ಇರ್ತೀರ,
ಹೋಗುವಾಗ ಟ್ರೈನಲ್ಲಿ ಕೂತಿರ್ತೀರಾ ಅಂತ ಇಟ್ಕೊಳ್ಳಿ. ಇಲ್ಲಿಂದ ಮೈಸೂರಿಗೆ ಟ್ರೈನಲ್ಲಿ ಕೂತಿರ್ತೀರಾ, ಏನೋ ಚಳಿಗಳಿಂದ ಬಾಲ್ ಹಾಕಿದ್ರ, ಆಮೇಲೆ ಮದ್ದೂರು ಬಂತಾ, ಮಂಡ್ಯ ಬಂತಾ, ಮಂಡ್ಯ ಬರೋದು ಇಲ್ಲ ಹೋಗೋದು ಇಲ್ಲ, ಅಲ್ಲೇ ಇರುತ್ತೆ ಅಲ್ವಾ. ನಾವು ನಿಜವಾಗ್ಲು ನಾವು ಹೋಗ್ತಾ ಇಲ್ಲ ಮೈಸೂರಿಗೆ, ಟ್ರೈನ್ ಹೋಗುತ್ತೆ, ನಾನಲ್ಲಿ ಕೂತಿದ್ದೀನಿ, ಹೌದಲ್ವಾ. ಈ ರಸ್ತೆ ಎಲ್ಲಿಗೆ ಹೋಗುತ್ತೆ? ಎಲ್ಲಿಗೂ ಹೋಗಲ್ಲ, ಅಲ್ಲೇ ಇರುತ್ತೆ, ಹೌದಲ್ವಾ. ರಸ್ತೆ ಹೋಗುತ್ತೆ ಎಲ್ಲಿಗಾರ ಇಲ್ಲ. ಹಿಂಗೆ ನಾವೇನು ಮಾಡ್ತೀವಿ, ಅರ್ಥವಾಗದೇ ಇರುವುದರಿಂದ ಯಾವುದ್ರ ಮೇಲೆ ಯಾವುದನ್ನು ದೋಷಾರೋಪಣೆ ಮಾಡಿಕೊಳ್ತೀವಿ ಅಂತರೊಳಗೆ ಅಧ್ಯಾತ್ಮ ವಿಚಾರದಲ್ಲಿ ಪರಮಾರ್ಥ ವಿಚಾರದಲ್ಲಿ ನಿಸ್ಪೃಹವಾಗಿರಬೇಕು. ಅಂದರೆ ಯಥಾರ್ಥವಾಗಿ ಚಿಂತಿಸಬೇಕು. ಯಥಾರ್ಥವಾಗಿ ಚಿಂತಿಸೋದು ಅಂದರೆ, ಒಂದು ಮಗು ಹುಟ್ಟಿದೆ ಎಂದರೆ ಸರಿ ಸಂತೋಷ, ಹೌದಲ್ವೋ. ಆದರೆ ಇದು ಡೆಫಿನೆಟ್ ಆಗಿ ಒಂದು ದಿವಸ ಡಮಾರ್ ಹಾಗೆಲ್ಲ ಅಂದ್ಕೊಳಕ್ಕಾಗತ್ತೆ. ಅಯ್ಯೋ ತಪ್ಪು 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 ಇಲ್ಲ ಸರಿಯೂ ಇಲ್ಲ, ನೀವೇನು ಹೇಳಿದ್ರು ಅದೇ ಸತ್ಯ, ಅದೇ ನೀವು ಅನ್ಕೋಬೇಡಿ ಬೇಕಾದ್ರೆ. ಆದರೆ ಅದು ಸತ್ಯ ಅನ್ನೋದನ್ನು ಜ್ಞಾನದ ಅರಿವೊಳಗಡೆ ಇರಬೇಕಲ್ಲ, ಹೌದಾ. ಆದ್ದರಿಂದಲೇ ನಮಗೆ ಕೆಲವೆಲ್ಲ ಅರ್ಥ ಆಗೋದಿಲ್ಲ. ಆ ಅರ್ಥ ಮಾಡಿಸೋಕ್ಕೋಸ್ಕರ ಇವತ್ತಿನ ಎರಡು ಶ್ಲೋಕಗಳನ್ನು ಪ್ರಮುಖವಾಗಿ ಬಳಸಿದ್ದಾರೆ. ನಾನು ಇವತ್ತು ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗೋಣ ಅಂತಿದ್ದೆ, ಸ್ವಲ್ಪ ಕಮ್ಮಿ ಜನ ಇರೋದ್ರಿಂದ ತೊಂದರೆ ಆಗಬಾರ್ದು ಅವ್ರಿಗೂ ಮುಂದಿನ ಸುತ್ತಿನವ್ರು ಕೇಳಿಸ್ಕೊಳ್ಳಿ ಅಂತ ಎರಡು ಶ್ಲೋಕವನ್ನು ಮಾಡೋಣ, ಇಲ್ಲಾಂದರೆ ಮುಂದಿನದಕ್ಕೆ ಹೋಗೋಣ. ಮಂದತ್ವ ಏನಿದೆ, ಎರಡನೇದು, ಕಣ್ಣು ಸ್ಫುಟವಾಗಿ ಚೆನ್ನಾಗಿ ಕಾಣುತ್ತದೆ ಅಲ್ವಾ, ಚೆನ್ನಾಗಿ ಕುರುಡುತನ ಇದೆ ಅಥವಾ ಮಂದವಾಗಿದೆ ಅಥವಾ ಅದು ಚೆನ್ನಾಗಿ ಕಾಣುತ್ತದೆ, ಇದೆಲ್ಲ ಏರುಪೇರುಗಳು ಆಗೋದು ಕಣ್ಣಿಗೆ, ಹೌದಾ ಅಲ್ವಾ. ಆತ್ಮಕ್ಕಲ್ಲ ನೋಡಿ, ಆದರೆ ಆತ್ಮದ ಬೆಳಕಿನಲ್ಲಿ ಇದೆಲ್ಲವೂ ಕೆಲಸ ಮಾಡುತ್ತೆ. ಆತ್ಮ ಯಾವಾಗಲೂ ಒಂದೇ ಥರ ಇರುತ್ತೆ, ಆದರೆ ಈ ಉಪಾಧಿಗಳೆಲ್ಲವೂ ಕೂಡ ಅದರ ಸನ್ನಿಧಿಯಲ್ಲಿ ಕೆಲಸ ಮಾಡುತ್ತೆ, ಹೌದಾ ಅಲ್ವಾ. ಆಕಾಶದಲ್ಲಿ ಸೂರ್ಯ ಬೆಳಗಿದ ತಕ್ಷಣ ಈ ಭೂಮಿ ಅಡ್ಡ ಇದೆ, ಅರ್ಥ ಮಾಡ್ಕೊಳ್ಳಿ, ಇದು ವಿಜ್ಞಾನದಿಂದ ತಿಳ್ಕೊಳ್ಳಿ. ಹೇಗೆಂದರೆ ಭೂಮಿ ಅಡ್ಡ ಇರುವುದರಿಂದ ಸೂರ್ಯನ ಕಿರಣಗಳು ಪ್ರತಿಫಲಿಸಿ ನಮಗೆ ಬೆಳಕಿನ ಅನುಭವ ಆಗುತ್ತೆ. ಭೂಮಿಯೇ ಅಡ್ಡ ಇಲ್ಲದಿದ್ದರೆ ನಿಮಗೆ ಸೂರ್ಯನ ಬೆಳಕಿನ ಅನುಭವವೇ ಆಗೋದಿಲ್ಲ, ಅದರ ಪ್ರತಿಫಲನ. ಅದನ್ನು ಹೇಗೆ ನೋಡಬೇಕು, ಯಾವ ಉದಾಹರಣೆ, ಮನೆಯಲ್ಲಿ ಕಿಟಕಿಯಿಂದ ಸೂರ್ಯನ ಬೆಳಕು ಬರ್ತಾ ಇದೆ, ಅಲ್ಲಿ ಒಂದು ಬಕ್ಕಿಟ್ ಇದೆ, ನೀರಿದೆ ಆ ಕೊಠಡಿಯಲ್ಲಿ, ಎಲ್ಲೋ ಕಿಂಡಿಯಿಂದ ಸೂರ್ಯನ ಕಿರಣಗಳು ಆ ಬಕೆಟಿನ ನೀರಿಗೆ ಬೀಳುತ್ತೆ, ನೀರಿನಿಂದ ಪ್ರತಿಫಲಿಸಿದ ಬೆಳಕು ಕೊಠಡಿಲೆಲ್ಲ ಇರುತ್ತೆ. ಆ ಬಕೆಟನ್ನು ತೆಗೆದುಬಿಟ್ರೆ ಸೂರ್ಯನೇ ಇಲ್ಲ ಅನ್ಸ್ಬಿಡುತ್ತೆ, ಸೂರ್ಯ ಇಲ್ವಾ ಇದಾನೆ. ಅಕಸ್ಮಾತ್ ಬಕೆಟನ್ನು ಅಲಗಿಸಿ ಬಿಟ್ಟರೆ ಸೂರ್ಯನೇ ಅಲ್ಲಾಡಿದಂತೆ, ಬೆಳಕೇ ಅಲ್ಲಾಡಿದಂತೆ ಅನ್ಸತ್ತೆ ತಾನೆ. ಆದರೆ ಸೂರ್ಯ ಅಲ್ಲಾಡ್ತಾನಾ, ಇಲ್ಲ. ಕಿರಣ ಅಲ್ಲಾಡತ್ತಾ, ಇಲ್ಲ. ಹಾಗೆಯೇ ನಮಗೆ ನಾನು ಸುಖಿ ನಾನು ದುಃಖಿ ಅಂತ ಅಂತ ಇರೋದೆಲ್ಲವೂ ಪ್ರತಿಫಲನದಲ್ಲಿ ಮಾತ್ರ, ನಿಜವಾದ ನನಗೆ ಆತ್ಮಕ್ಕೆ ಚೈತನ್ಯಕ್ಕೆ ಅದಾವುದೂ ಇರಲ್ಲ, ಅದು ಬಿಂಬ ಮಾತ್ರ. ಪ್ರತಿಬಿಂಬಗಳು ಚಲಿಸಿದಂತೆ ಕಾಣ್ತಾ ಇರುತ್ತೆ, ನಾನೇ ಕಣ್ಣು ನಾನೇ ಮೂಗು ಅಂತ ನನಗೆ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಮನುಷ್ಯನಾದವರಿಗೆ ಅನುಭವ ಏನಿರುತ್ತೆ, ಸಾಮಾನ್ಯವಾಗಿ ನಾನು ನೋಡಿದೆ, ನಾನು ಮೂಸಿದೆ, ನಾನು ಮುಟ್ಟಿದೆ, ನನಗೆ ಯಾಕೋ ಕಣ್ಣೇ ಸರಿಯಾಗಿ ಕಾಣ್ತಾ ಇಲ್ಲ. ಈ ನನಗೆ ನನಗೆ ನಾನು ನಾನು ಅನ್ನುವುದೆಲ್ಲ ಇದೆಯಲ್ಲ, ಇದೆಲ್ಲವನ್ನು ಕೂಡ ಇಂದ್ರಿಯಗಳಲ್ಲಾಗುವ ದೋಷಗಳನ್ನೇ ನನ್ನ ದೋಷ ಅಂತ ಅನ್ಕೊಂಡ್ಬಿಟ್ಟಿರುತ್ತೆ ಜೀವ. ಇದಕ್ಕೆ ಕಾರಣ ಏನು ಅಂದರೆ, ಸೂಕ್ಷ್ಮ ಶರೀರವು ಇದಕ್ಕೆ ಉಪಕರಣ. ಉಪಕರಣ ಅನ್ನೋದು ಯಾವಾಗಲೂ ನಿಮಗೆ ಉಪಕರಿಸುವಂತಿದೆ, ಆದರೆ ನಿಮಗೆ ಅದು ಯಾವುದೇ ಅಪವಾದವನ್ನು ಕೊಡೋದಿಲ್ಲ, ಆದರೂ ಮಾತ್ರ ಅದು ಹಾಗೇ ಇರುತ್ತೆ. ಅದರಿಂದ ಅಂಗ ಹೀನ ಆಗೋದು ಯಾವುದು ಅಂದರೆ ಅಂಗಿಗೆ ಮಾತ್ರ, ಶರೀರಕ್ಕೆ ಅಂಟಿಕೊಂಡಿರೋದು ಮಾತ್ರ. ನೋಡಿ, ಒಬ್ಬ ಕೈ ಇಲ್ಲದೇ ಇದ್ರೆ ಒಬ್ಬಂಗೆ ಉಸಿರಿರೋದಿಲ್ವಾ, ಉಸಿರಿರುತ್ತೆ, ಪ್ರಾಣ ಇರುತ್ತೆ, ಪ್ರಾಣನೂ ಇರುತ್ತೆ, ಮನಸ್ಸು ಇರುತ್ತೆ, ಕೈ ಇಲ್ಲ ಅವನಿಗೆ ಅಷ್ಟೇ, ಒಂದು ಅಂಗ ಇಲ್ಲ, ಒಂದು ಕಣ್ಣಿಲ್ಲ, ಒಂದು ಕಣ್ಣಿಲ್ಲ ಅಷ್ಟೇ. ಆದರೆ ಅವನಿಗೆ ಅಂತಃಕರಣ ಎಲ್ಲ ಇದೆಯಲ್ಲ, ಕೆಲಸ ಮಾಡೋ ಮನಸ್ಸು ಇದೆಯಲ್ಲ, ಬುದ್ಧಿ ಇದೆಯಲ್ಲ, ಚಿತ್ತ ಇದೆಯಲ್ಲ, ಅಹಂಕಾರ ಇದೆಯಲ್ಲ, ಹೌದಾ. ಎರಡು ಕಾಲಿಲ್ಲ, ಎರಡು ಕೈಯೂ ಇಲ್ಲ, ಕಣ್ಣು ಇಲ್ಲ, ಅವನ ಅಂಗ ಹೀನ. ಆತ್ಮಹೀನನೋ ಇಲ್ಲ ನೋಡಿ. ಆದ್ದರಿಂದ ಇಲ್ಲಿ ಹೇಳ್ತಾ ಇರೋದು, ಆತ್ಮನು ನಾನು ಮಿಕ್ಕಿದ್ದೆಲ್ಲವೂ ಅನಾತ್ಮ ಅನ್ನುವುದಾಗ ದೇಹವೇ ನಾನು ಅನ್ನುವ ಭಾವ ನಮಗೆ ತೊಲಗಿಸಬೇಕಾಗಿರುವುದರಿಂದ ಈ ದೇಹ ನಾನು ಅಂದ್ಕೊಂಡು ಒದ್ದಾಡ್ತಾ ಇದೆ ಅಲ್ಲ ಜೀವ, ಆ ಭಾವ ಸರಿಯೋಗಲಿ ಅನ್ನಕ್ಕಂತ ಆ ಭಾವಶುದ್ಧಿಗೋಸ್ಕರವಾಗಿ ಈ ಶ್ಲೋಕವನ್ನು ಶಂಕರ ಭೂಗೋತ್ಪಾದರು ಹೇಳಿದ್ದಾರೆ. ಅದರಿಂದ ಕಣ್ಣಿನಿಂದ ಶುರು ಮಾಡ್ತಾರೆ. ಕಣ್ಣಿನಲ್ಲಿರುವ ಪಟುತ್ವ ಅಂದರೆ ಅಲ್ಲಿ ನಿಷ್ಣಾತ ಏನಿದೆ, ಚೆನ್ನಾಗಿ ಕಾಣುತ್ತೆ, ಸ್ಫುಟವಾಗಿ ಕಾಣುತ್ತೆ, ಕನ್ನಡಕದ ಅವಶ್ಯಕತೆ ಇಲ್ಲ. ಮಂದತ್ವ, ಕನ್ನಡಕದ ಅವಶ್ಯಕತೆ ಇದೆ, ಲೆನ್ಸ್ ಹಾಕೋಬೇಕು, ಅದೆಲ್ಲ ಇದೆ. ಆಮೇಲೆ ಮೊದಲು ಕುರುಡುತನ, ಈ ಮೂರೂ ಕೂಡ ಕಣ್ಣಿನ ಮೇಲೆ ಆಪಾದನೆ ಆಗಿದೆ. ಎರಡನೇ ಸೌಗುಣ್ಯ ವೈಗುಣ್ಯ ವಶಾಧಿ ಚಕ್ಷುಷಃ, ಅದರ
ಸುಗುಣ ಸೌಗುಣ್ಯಗಳು ಅಂದ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋದು, ವೈಗುಣ್ಯ ವಿರುದ್ಧವಾದದ್ದು ಕುರುಡು ಮಂದತ್ವ ಇದೆಲ್ಲ ಇದೆಲ್ಲ ಅದು ಇದೆಲ್ಲರೂ ಕೂಡ ಆಯಾ ಇಂದ್ರಿಯಗಳಿಗೆ ಸೇರಿದ್ದೆ ಹೊರತು ಆತ್ಮನಿಗಲ್ಲ. ಮುಂದೆ ಬಾಧಿರಿಯ ಮೂಕತ್ವ ಮುಖಾಸ್ತಥೈವ, ಅದೇ ತರ ಮುಂದಕ್ಕೆ ಬಾಧಿರಿಯ ಅಂದ್ರೆ ಕಿವುಡುತನ, ಕಿವಿಗೆ ಕಿವುಡುತನ, ನಂಗೆ ಯಾಕೋ ಕಿವಿ ಕೇಳಿಸಲ್ಲ, ನನಗೆ ಕಿವಿ ಕೇಳಿಸುವುದಿಲ್ಲ ಅನ್ನುವಾಗ ಚೆನ್ನಾಗಿ ನಮಗೆ ಗೊತ್ತಾಗಬೇಕಾದ್ದು ನಾನೇನು ಕಿವಿಯಲ್ಲ, ಸಿ ಹೌದಲ್ವೋ, ನಾನು ಕಿವಿಯಲ್ಲ, ಆದರೆ ನನ್ನ ಕಿವಿ ಕೇಳಿಸುತ್ತಿಲ್ಲ, ನನ್ನ ಕಿವಿ ಅಂತಿದ್ದೀನಿ. ನನ್ನ ಕಿವಿ ಎನ್ನುವಾಗ ನಾನು ಕಿವಿ ಬೇರೆನೋ ಒಂದೇನೋ, ನಾನು ಬೇರೆ, ಆದರೆ ನನಗಿರೋ ಕಿವಿ ಇದೆಯಲ್ಲ ಇದು ಕೇಳೋಲ್ಲ ಕೇಳಿಸ್ತಾ ಇಲ್ಲ. ಕಿವಿ ಕೇಳಿಸ್ತಾ ಇಲ್ಲ ಅಂದರೆ ನಾನು ಇಲ್ಲ ಅಂತನೋ ಅರ್ಥ? ನನ್ನ ಅಸ್ತಿತ್ವಕ್ಕೂ ಕಿವಿ ಕೇಳಿಸುವುದಕ್ಕೂ ಕೇಳಿಸದೇ ಇರುವುದಕ್ಕೂ ಯಾವ ಸಂಬಂಧವೋ ಇರೋದಿಲ್ಲ. ನಾನು ಚೈತನ್ಯ, ಇದೆಲ್ಲವೂ ಅಭಾಸ, ನನ್ನಿಂದ ಬೆಳಗುತ್ತಿರುವುದು, ನನ್ನ ಸನ್ನಿಧಿಯಲ್ಲೇ ಇದು ಕೇಳುವುದು, ನನ್ನ ಸನ್ನಿಧಿಯಲ್ಲೇ ಕೇಳದಂತಿರುವುದು, ಎರಡೂ ಕೂಡ ನನ್ನ ಸನ್ನಿಧಿಯಲ್ಲಿ ಪ್ರಕಾಶಮಾನವಾಗಿ ಹೌದಲ್ವೋ. ಅದಕ್ಕೋಸ್ಕರ ಯಾವಾಗಲೂ ಉದಾಹರಣೆ ಹೇಳ್ತಾ ಇರ್ತೀವಿ, ಸೂರ್ಯ ಇದ್ದಾನೆ ಹೌದಲ್ವೋ, ಸೂರ್ಯನ ಕಿರಣಗಳು ಇಲ್ಲಿ ಬೀಳುತ್ತದೆ, ಭೂಮಿಯ ಮೇಲೆ ಬೀಳುತ್ತದೆ, ಎಲ್ಲರ ಮೇಲೆಯೂ ಎಲ್ಲದರ ಮೇಲೆಯೂ ಸಮಾನವಾಗಿ ಬೀಳುತ್ತದೆ ಹೌದಲ್ವೋ. ಚರಂಡಿಯಲ್ಲೂ ಸೂರ್ಯನ ಬಿಂಬ ಕಾಣುತ್ತೆ, ಸೂರ್ಯನ ಕಿರಣಗಳು ಕಾಣುತ್ತೆ, ಗಂಗಾ ನದಿಯಲ್ಲೂ ಕಾಣುತ್ತದೆ, ಹೆಂಡದಲ್ಲಿ ಪಾತ್ರೆ ಪಾತ್ರೆಯಲ್ಲಿ ಹೆಂಡ ಇಟ್ಟಿದ್ರೆ ಅದರಲ್ಲೂ ಕಾಣುತ್ತದೆ, ನೀರಿನಲ್ಲೂ ಕಾಣುತ್ತದೆ. ಹೆಂಡದಲ್ಲಿ ಸೂರ್ಯ ಇರೋದು ಕೆಟ್ಟ ಸೂರ್ಯ, ಚರಂಡಿಯಲ್ಲಿ ಬಿದ್ದಿರತಕ್ಕಂಥ ಸೂರ್ಯ ಅವನು ಕೊಳಕ ಸೂರ್ಯ ಅಂತ ಏನಾದ್ರು ಇದೆಯಾ? ಇದಾವುದರ ಈ ಉಪಾದಿಗಳಲ್ಲಾಗುವ ಯಾವುದೇ ವೈಗುಣ್ಯಗಳು ಅಥವಾ ದೋಷಗಳು ಗಂಗಾ ನದಿಯಲ್ಲಿ ಬಿದ್ದ ಸೂರ್ಯ ಶ್ರೇಷ್ಠ ಸೂರ್ಯ ಅಂತೀರೇನು? ಇಲ್ಲ, ಅವನ ಶ್ರೇಷ್ಠತೆಗೆ, ಅವನ ಇರುವಿಕೆಗೆ, ಅವನ ಬೆಳಕಿಗೆ, ಆ ಜ್ಞಾನಕ್ಕೆ ಇದಾವುದು ದೋಷವೂ ಅಲ್ಲ ಗುಣವೂ ಅಲ್ಲ, ಅವನು ಅದರಿಂದ ಬಾಧಿತನಾಗುವುದಿಲ್ಲ. ಹೀಗೆ ಆತ್ಮವನ್ನು ಅರ್ಥ ಮಾಡ್ಕೋಬೇಕು. ನನ್ನ ಆತ್ಮ ನಿಮ್ಮ ಆತ್ಮ ಅಂತ ಚೇತ ಇದು ಮಾಡ್ಕೋಬೇಡಿ, ಇಲ್ಲಿಂದನೇ ಪ್ರಾಬ್ಲಮ್ ಶುರುವಾಗ್ಬಿಡುತ್ತೆ. ನನ್ನ ಆತ್ಮ ಹೇಗೆ, ಪಕ್ಕದ ನಿನ್ನ ಆತ್ಮ ಹೇಗೆ ಅಂತ ಯಾರನ್ನು ಕೇಳಬಾರ್ದು. ಆತ್ಮವನ್ನು ಸಾರ್ವತ್ರಿಕವಾಗಿ ನೋಡಿ, ನಾನು ನಾನು ಅನ್ನೋ ಜೀವಭಾವ ಮಾತ್ರವೇ ಹೊರಳಾಡುವ ವಿಚಾರ ಹೌದಾ? ಅದರಿಂದ ಅರ್ಥ ಮಾಡ್ಕೊಳ್ಳಿ. ಈಗ ಸೂರ್ಯನ ಹಾಗೆ ಎಲ್ಲದರಲ್ಲೂ ಇರತಕ್ಕಂಥ ಆತ್ಮ ಇದೆಯಲ್ಲ ಅದು ಒಂದೇ, 28 ಇರೋದಿಲ್ಲ. ಆದರೆ ಪಾತ್ರೆಗಳು ಬೇರೆ ಬೇರೆ, ಈಗಲೇ ಹೇಳಿದ್ನಲ್ಲ ಹಾಗೆ, ಸೂರ್ಯನ ಹಾಗೆ ಇದೆಲ್ಲ ಪಾತ್ರೆ, ಹಾಗೆ ಹೆಣ್ಣು ಗಂಡು ಅದು ಇದು ಮಕ್ಕಳು ಮೇಷ್ಟ್ರು ರಾಜಕಾರಣಿ ಖೈದಿ ಎಲ್ಲ ಬೇರೆ ಬೇರೆ, ಆದರೆ ಆತ್ಮ ಒಂದೇ. ಟೋಪಿ ಹಾಕ್ಕೊಂಡು ನಂಬರ್ ಕೊಟ್ಟು ಬಿಳಿ ಶರ್ಟು ಪ್ಯಾಂಟು ಹಾಕಿದ್ರೆ ಖೈದಿ, ನಂಬರ್ ಕೊಟ್ಟರೆ ಅದೇ ಬಿಳಿ ಪ್ಯಾಂಟು ಬಿಳಿ ಶರ್ಟು ಹಾಕ್ಕೊಂಡ್ರೆ ಮಂತ್ರಿ, ಅದ್ರ ಮೇಲೆ ನಂಬರ್ ಬರೆದಿರಬಾರ್ದು. ನೋಡಿದ್ರ ವಿಚಿತ್ರನ ಈ ಲೋಕವೇ ಹಾಗೆ ವಿಚಿತ್ರ, ತಪ್ಪು ಸರಿ ಅಂತಲ್ಲ, ಇದರಲ್ಲಿ ಯಾವುದೂ ಕೂಡ ಇದೊಂದು ಅಭಾಸ. ಗೊತ್ತಾಗಬೇಕಾದ್ರೆ ಒಂದೇ ಒಂದರಿಂದ, ಅದು ಜ್ಞಾನದಿಂದ ಹೌದಲ್ವೋ, ಜ್ಞಾನದಿಂದ ಅಂದರೆ ವಿಷಯದ ಜ್ಞಾನದಿಂದಲ್ಲ, ಜ್ಞಾನದ ವಿಷಯದಿಂದ. ಸೊ ಅದು ತತ್ತದು, ಅದರಿಂದ ಜ್ಞಾನ ಸ್ವರೂಪ ನೀವು ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ ಹೌದಾ. ನಿಸ್ಪೃಹವಾದ ತಿಳಿಯಾಗಿರುವಂಥ ಜ್ಞಾನ ಆಗ್ಬಿಟ್ರೆ ಎಲ್ಲವನ್ನು ನೀವು ಬೆಳಗಬಲ್ಲರಿ, ನಿಮ್ಮಲ್ಲಿ ಎಲ್ಲವೂ ಪ್ರತಿಬಿಂಬಿಸುತ್ತದೆ. ನೀವು ಸೂರ್ಯನ ಹಾಗೆ ಚಿಕ್ಕೋರು ಅಂತ ಅಂದ್ಕೋಬೇಡಿ, ಹಮ್ ಕಿಸಿಸೆ ಕಮ್ ನಯ್ಯೇ ಹೌದು, ಹಾಗನ್ಕೊಂಡ ಹಮ್ ಕಿಸಿಸೆ ಕಮ್ ನಯ್ಯ ಮಾಡಬೇಕಾದಿಲ್ಲ ಹೌದಲ್ವಾ. ಅದು ಹೇಗೋ ಹಾಗೆ ನೋಡಕ್ಕೆ ನಮಗೆ ಗೊತ್ತಾಗುತ್ತೆ ಅನ್ನೋದಿರ್ಬೇಕು ಫಾರ್ಮುಲಾ. ಆದ್ದರಿಂದ ಈ ಕಿವುಡು ಅನ್ನೋ ಕಿವಿಯು ಹೇಗಿದೆಯೋ ಹಾಗೆ ಮುಂದಕ್ಕೆಲ್ಲ ಮೂಗಿಗೆ, ಮೂಗು ಚೆನ್ನಾಗಿ ವಾಸನೆ ಇದೆ ಹೌದಲ್ವಾ, ನೆಗಡಿ ಬಂದಾಗ ವಾಸನೆ ಗೊತ್ತಾಗಲ್ಲ, ವಾಸನೆ ಗೊತ್ತಾಗೋದು ಗೊತ್ತಾಗದೆ ಇರೋದು ಮೂಗಿನ ಧರ್ಮ ಅಲ್ವಾ. ಆ ಮೂಗಿಗೆ ಚೈತನ್ಯ ಕೊಡುವ ನಾನೇ ಅಂದರೆ ಈ ಚೈತನ್ಯ ಒಳಗಡೆ ಇರ್ತಕ್ಕಂಥ ಆತ್ಮವೇ ಮೂಗಲ್ಲ ಹೌದಲ್ವಾ. ಆದ್ದರಿಂದ ಅದನ್ನು ವಿಂಗಡಿಸಿಕೊಳ್ಳಬೇಕು, ಅನಾತ್ಮವಾಗಿರುವ ಮೂಗು ಬೇರೆ, ಆತ್ಮವಾಗಿರುವ ನಾನು ಬೇರೆ ಅಂತ ಗೊತ್ತಾಗಬೇಕು. ಹಾಗೆ ಪ್ರತಿಯೊಂದು ಅಂಗವನ್ನು ನಾವು ಅನುಸಂಧಾನ ಮಾಡಬೇಕು. ಹುಯಿಲಿ ಹುಯಿಲಿ ಮುಂದಕ್ಕೆ ಏನ್ ಬೇಕು ಸೌಂಡ್ ಕೊಡಿ ಹೌದಾ, ಒಂಚೂರು ವಾಲ್ಯೂಮ್ ಕೊಡ್ಬೇಕು ಕೇಳತ್ತಾ? ಬಾಗ್ಲು ಹಾಕ್ತಾ ಇದ್ದಾರೆ ಪುರುಷೋತ್ತಮ ಹೇಳ್ಬಿಡಿ, ಊಟದ ವ್ಯವಸ್ಥೆ ಆಗಿದೆ ತಾನೆ. ಅದೇ ತರನೇ ಮೂಗು ಅನ್ನತಕ್ಕಂಥದ್ದು, ಮೂಕನಾಗಿರುವುದು ಮಾತನಾಡುವುದು ಹೌದಲ್ವ, ಇದೆಲ್ಲವೂ ಕೂಡ ಮೂಗಿಗೆ ಮುಖ ಮಾತಿಗೆ ಸಂಬಂಧಪಟ್ಟಂಥ, ಬಾಯಿಗೆ ಸಂಬಂಧಪಟ್ಟಿರುವುದು.
ಗೊತ್ತಾನೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಸಿ ನಾನು ಎರಡನ್ನೂ ಬೆಳಗುತ್ತೇನೆ. ಸಿ ಸದಸದ್ವಿಲಕ್ಷಣ ಹೌದಲ್ವ? ಯಾಕೆ ಬೆಳಗುತ್ತೇನೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿಂದಲೇ ಅರ್ಥ ಮಾಡ್ಕೊಳ್ಳಿ. ಇದು ವಿಜ್ಞಾನ ಭಾಗ ಅಂದರೆ ಅರ್ಥ ನನಗೆ ಮಾತನಾಡಲು ಬರುತ್ತಿಲ್ಲ ಅಂತ ಗೊತ್ತಾಗೋದು ಯಾರಿಗೆ? ನನಗೆ ನಾನು ಮಾತನಾಡುವುದು ಗೊತ್ತಿದೆ, ಯಾರಿಗೆ ಗೊತ್ತಾಗೋದು ನನಗೆ? ಹಾಗ ನಾನು ಯಾರು? ನಾನು ಜ್ಞಾನ ಸ್ವರೂಪ. ಮೂಗ ಅನ್ನತಕ್ಕಂಥದ್ದು, ಮೂಗು ಕೆಲಸ ಮಾಡುವುದು ಮಾಡದೇ ಇರುವುದು ಯಾರಿಗೆ ಗೊತ್ತಾಗೋದು? ನನಗೆ. ಆ ನಾನು ಜ್ಞಾನ ಸ್ವರೂಪ, ಅರಿವಿನ ಸ್ವರೂಪ. ಆದ್ದರಿಂದಲೇ ಇಂದ್ರಿಯಗಳೆಲ್ಲವೂ ಮಾಡತಕ್ಕಂಥದ್ದನ್ನು ಮಾಡದೇ ಇರತಕ್ಕಂಥದ್ದನ್ನು ಕೂಡ ಬೆಳಗುತ್ತದೆ. ಅರಿವಿನ ಸ್ವರೂಪ ನಾನು ಅಂತ ಇಲ್ಲಿಂದನೇ ತಗೊಂಡು ಹೋಗ್ಬೇಕು ನೀವು. ಸಚ್ಚಿದಾನಂದ ಸ್ವರೂಪ ಆದರೆ ಮೊದಲು ಸತ್ತ ಇರೋದು ಅಸ್ಥಿ, ಈಗ ಚಿತ್ತ. ಚಿತ್ ಅಂದರೆ ಜ್ಞಾನ, ಜ್ಞಾನ ಸ್ವರೂಪ. ನನ್ನ ಅರಿವಿನಲ್ಲಿ ನನಗೆ ಕಣ್ಣು ಕಾಣ್ತಾ ಇಲ್ಲ, ಬೇರೆ ಯಾರು ಹೇಳಬೇಕೇನೋ? ನಮಗೆ ಗೊತ್ತು. ಆ ಗೊತ್ತು ಅನ್ನೋದೇನು? ಅರಿವು. ಯಾರದು? ನಾನೇ. ನನಗೆ ಅರಿವು ಇದೆ ಅಲ್ಲ, ನನ್ನಲ್ಲಿ ಅರಿವಿದೆ, ಅರಿವು ಕೂಡ ನನ್ನನ್ನು ಆಶ್ರಯಿಸಿದೆ. ಆ ನಾನು ಪ್ಯೂರ್, ಅದು ಪ್ಯೂರ್ ಅಂದರೆ ಕ್ರಿಸ್ಟಲ್ ಕ್ಲಿಯರ್. ನನ್ನಲ್ಲಿ ಅರಿವಿದೆ, ನನ್ನ ಅರಿವಿನಲ್ಲಿ ನಾನು ಕಿವುಡ, ನಾನು ಕುರುಡ, ನನಗೆ ಕಣ್ಣು ಚೆನ್ನಾಗಿ ಕಾಣ್ತಾ ಇದೆ, ನಾನು ದುರಹಂ ಎಲ್ಲ ಗೊತ್ತಾಗಬೇಕು. ಹೌದಾ? ಗೊತ್ತಾಗಬೇಕಾದ್ರೆ ಅದು ತಿಳಿಯಾಗಬೇಕು, ದೋಷದಿಂದ ಯುಕ್ತವಾಗಿರಬಾರದು. ಜ್ಞಾನದಲ್ಲಿ ಯಾವುದು ದೋಷ ಇರೋದಿಲ್ಲ, ಹೌದಲ್ವೋ? ಆದರೆ ದೋಷಗಳು ಅಂತ ಇರೋದೆಲ್ಲವೂ ಕೂಡ ಜ್ಞಾನವನ್ನು ಮರೆ ಮಾಡಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ನಾವು ತುಂಬ ಚೆನ್ನಾಗಿದ್ದೀವಿ, ಗುಂಡ್ಗುಂಡ್ಗಿದ್ದೀವಿ, ಎತ್ತಗಿದ್ದೀವಿ, ಬೆಳ್ಳಗಿದ್ದೀವಿ, ಕುಳ್ಳಿಗಿದ್ದೀವಿ, ಯೌವನದಲ್ಲಿದ್ದೀವಿ, ಇದೆಲ್ಲ ಅನ್ಕೋತಾ ಇರ್ತೀವಿ. ಹಾಗೆ ಅನ್ಕೋತಾ ಇದ್ದದ್ದೆಲ್ಲೂ ನೀವೇನೇ ಪ್ರಯತ್ನ ಮಾಡಿದರೂ, ಎಂತಹುದೇ ಸಾಬೂನು ಬಳಸಿದರು, ಎಂತಹುದೇ ಸೆಂಟು ಬಳಸಿದರು, ಎಂಥವುದೇ ಏನೇನು ಮಾಡಿದರೂ ಕೂಡ ಸೆಂಟ್ ಅನ್ನೋದು ಪರ್ಸೆಂಟಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ, ವಯಸ್ಸಾಗ್ತಾ ಆಗ್ತಾ. ಹೌದಲ್ವಾ? ಸೆಂಟ್ ಏನಾಗುತ್ತೆ? ಕಡಿಮೆ ಆಗುತ್ತೆ. ಮದುವೆ ಮನೆಗೆ ಹೋಗೋಕ್ಕೆ ಮುಂಚೆ ತುಂಬ ಒಂದು ಬಾಟ್ಲು ಸೆಂಟ್ ಹಾಕ್ಕೊಂಡಿದ್ರಿ, ಅಲ್ಲಿಗೆ ಹೋಗೋದ್ರೊಳಗಡೆ ಅರ್ಧ ಆಗ್ತೀನಿ, ಕಡಿಮೆ ಆಗುತ್ತೆ ಅಷ್ಟು. ಏನು ಶಾಖೆ ಬೆವರು ಇದು? ತಿರ್ಗಾ ಇನ್ನು ಡಬ್ಬಿ ತೆಗೆದ್ರಲ್ಲಿ ಚಿಕ್ಕದೊಂದು ಟಕ 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 ಟಕಲ್ಲಮ್ಮ ಏನು ನಿಂತ್ಕೊಂಡ್ರಿ, ಆ ರಿಸೆಪ್ಷನ್ನು ಬೆಳಕು ಇದು ಎಲ್ಲ ಆಯಿತು. ತಿರ್ಗಿ ವಾಪಸ್ ಬರೋ ಹೊತ್ತಿಗೆ ಪರ್ಸೆಂಟು ಆ ಸೆಂಟ್ದು ಪರ್ಸೆಂಟೇಜ್ ಕಮ್ಮಿ ಆಗೋಯ್ತು. ಆಗಲೇ ಬೇಕು, ಈ ವಯಸ್ಸು ಅದೇ ಥರ ಸುಕ್ಕಾಗತ್ತೆ. ಎಲ್ಲ ಇತ್ತೀಚೆಗೆ ನನ್ನ ಚರ್ಮ ಎಲ್ಲ ಸುಕ್ಕಾಗೋಗ್ಬಿಟ್ಟಿದೆ ಅಂತ ದುಃಖ ಪಡಬೇಕಾದಿಲ್ಲ, ಹೌದಲ್ವ? ತುಂಬ ಸಂತೋಷ ಪಡಬೇಕಾದ್ದು ಇಲ್ಲ, ಹೌದಲ್ವ? ನೀವು ಎಷ್ಟು ದಿವಸ ಅದನ್ನು ಹಾಗೆ ಮೇಂಟೈನ್ ಮಾಡೋಕ್ಕಾಗತ್ತೆ? ಇಷ್ಟರ ಮೇಲೆ ಯಾಕೆ ಮೇಂಟೈನ್ ಮಾಡ್ತೀರಿ? ಚೆನ್ನಾಗಿ ಯಾರಿಗೆ ಕಾಣಬೇಕು? ನಿಮಗೆ. ನಿಮಗೆ ನೀವು ಚೆನ್ನಾಗಿ ಕಾಣಬೇಕಾದ್ರೆ ಯಾವ ಥರ ಕಾಣಬೇಕು? ನೀವು ಚೆನ್ನಾಗಿರಬೇಕು, ಚೆನ್ನಾಗಿ ಕಾಣ್ತೀರಿ, ಹೌದಲ್ವ? ಚೆನ್ನಾಗಿ ಕಾಣಬೇಕು ಅಂತ ಏನಾದ್ರು ಮಾಡ್ಕೋತೀನಿ ಅಂದರೆ ಅರ್ಥ ಏನು ಅಂದರೆ ಈಗ ನಾನು ಚೆನ್ನಾಗಿಲ್ಲ ಅಂತ ಒಪ್ಕೊಂಡಿದ್ದೀನಿ ಅಂತ, ಹೌದಲ್ವಾ? ಅಲಂಕಾರ ಅಂದರೆ ಅರ್ಥ ಏನು ಗೊತ್ತಾ? ಅಲಂಕಾರ ಇಲ್ಲದೇ ಇರುವುದನ್ನು ಇರುವಂತೆ ಮಾಡುವುದನ್ನು ಅಲಂಕಾರ ಅಂತ ಕರೀತಾರೆ. ಅಂದರೆ ಇರುವ ಹಳ್ಳವನ್ನು ಮುಚ್ಚುವುದು. ಹಳ್ಳವನ್ನು ಮುಚ್ಚಿಡುವುದ್ರೆ ಪಾಂಡ್ ಇದೆ, ಅದಕ್ಕೆ ಪಾಂಡ್ ಸ್ಕ್ರೀಮ್ ಹಾಕಿದ್ರೆ ಮೇಕಪ್ ಆಗುತ್ತೆ. ಸೊ ಮೇಕಪ್. ಯಾಕೆ ಮೇಕಪ್? ಯಾವುದೋ ಒಂದು ಲೆಸ್ ಇದೆ, ಯು ಹ್ಯಾವ್ ಟು ಮೇಕ್ ಇಟ್ ಅಪ್. ಅದಕ್ಕೋಸ್ಕರ ಮಾಡ್ಕೋತಾರೆ. ಅಲಂಕಾರ ಅಂದ್ರೆ ನೇರವಾದ ಅರ್ಥನೇ ಅದು. ಅಲಂಕಾರ ಅಂದ್ರೆ ಬೇರೆ ಇದಲ್ಲ, ಅದನ್ನು ಮೇಕಪ್ ಅಂತ ಇಂಗ್ಲೀಷಲ್ಲೇ ಹೇಳ್ಬಿಟ್ರೆ ಕ್ಲೀನಾಗಿ. ಆದರೆ ಅಲಂಕಾರ ಅಂದ್ರೆ ನಮ್ಮಲ್ಲೇ ನಮ್ಮ ಭಾಷೆಯಲ್ಲಿ ಅರ್ಥ ಏನಪ್ಪ ಅಂದರೆ ಇಲ್ಲದೇ ಇರುವುದನ್ನು ಇರುವಂತೆ, ಅಂದರೆ ಭ್ರಮೆ ಹುಟ್ಟಿಸುವಂತೆ ಮಾಡುವುದು ಅಲ್ವಾ? ಎಷ್ಟೋ ಜನಕ್ಕೆ ಮದುವೆ ಆದಮೇಲೆ ಇವಳು ಹೀಗೆ ನಂಗೆ ಗೊತ್ತಿರಲ್ಲ ಅಂತ ಅನ್ನೋದು ಯಾಕೆ? ಅವತ್ತು ಅವಳು ಮೇಕಪ್ ಮಾಡ್ಕೊಂಬಿಟ್ಟ, ಅವನು ಮೇಕಪ್ ಮಾಡ್ಕೊಂಬಿಟ್ಟಿದ್ದ, ಮೀಸೆ ನೆಡ್ಸ್ಕೊಂಬಿಟ್ಟಿದ್ದ, ಟೋಪನ್ ಹಾಕೊಂಬಿಟ್ಟಿದ್ದ, ಗೊತ್ತೇ ಆಗಲಿಲ್ಲ. ಆಮೇಲೆ ಟೋಪರ್ ತೆಗೆದ್ರು ಮೀಸೆ ತೆಗೆದ್ರು, ಯಪ್ಪ ಇವನ್ಯಾಕಾದೆ ನೀವು ಅಂದ್ಬಿಟ್ಟು, ಹೌದಾ? ಅಂದ ಅರ್ಥ ಏನು? ಹೇಗೆ ನಮಗೆ ನಾವೇ ಏನೇನೋ ಅಂದ್ಕೋತಾ ಇರ್ತೀವಿ. ಅಂದುಕೊಳ್ಳುವುದು ಪ್ರಪಂಚ, ಇರುವುದು ನಾನು, ಹೌದಾ? ಸೊ ನನ್ನನ್ನು ನಾನು ರಿಯಲೈಸ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಅನ್ನೋದು ಇಲ್ಲಿ ಅರ್ಥ. ಹಾಗೆ ಎಲ್ಲ ಅಂಗಗಳಿಗೂ ಇದನ್ನು ಅಪ್ಲೈ ಮಾಡಿ, ಏನೇನಾಗತ್ತೆ ಅದೆಲ್ಲವೋ. ಅಂಗಹೀನ, ಅಂಗಸ್ಫುಟವಾಗಿರೋದು, ಅಂಗಕ್ಕೆ ಸಂಬಂಧಪಟ್ಟಿರೋದು, ಅದು ಅದರ ಧರ್ಮ, ಅದು ಅದರ ಕ್ರಿಯೆ, ಹೌದಲ್ವೋ? ಮುಂದಕ್ಕೆ ಶ್ರೋತ್ರಾದಿ ಧರ್ಮ ನತುವೇತ್ತುರಾತ್ಮನಃ. ಚೆನ್ನಾಗಿ ತಿಳ್ಕೋ ಶಿಷ್ಯನೇ, ಗುರುಗಳು ಹೇಳ್ತಾ ಇದ್ದಾರೆ ನತುವೇತ್ತು ಆತ್ಮನಃ. ಇದ್ಯಾವ ಧರ್ಮವೂ ಆತ್ಮದಲ್ಲ, ಆತ್ಮಕ್ಕೆ ಧರ್ಮ ಇಲ್ಲ, ತಿಳ್ಕೊಳ್ಳಿ. ಧರ್ಮ ಅಂದರೆ ಧಾರಣೆ, ಹೌದಲ್ವೋ? ಎಲ್ಲ ಧರ್ಮಗಳನ್ನು ಯಾವುದು ಬೆಳಗುತ್ತದೋ ಅದು ಆತ್ಮ, ಹೌದಲ್ವೋ? ಎಲ್ಲವನ್ನ ಬೆಳಗುವಂತೆ ಮಾಡುತ್ತದೆ, ಆದರೆ ಅದರ ಯಾವ ದೋಷವೂ ಗುಣವೂ ಅದಕ್ಕೆ ಸಂಬಂಧಪಟ್ಟಿಲ್ಲ. ಉದಾಹರಣೆಗೆ ಟ್ಯೂಬ್ ಲೈಟಿನ ಬೆಳಕಿದೆ, ಈ ಹಾಲಲ್ಲಿ ಇದೆಯಪ್ಪ. ಇಲ್ಲಿ ನಾವು ಎಲ್ಲರೂ ಕೂತ್ಕೊಂಡು ಪ್ರವಚನವನ್ನು ಮಾಡ್ಕೋತಾ ಇದ್ದೀವಿ, ಹೌದಲ್ವ? ಈ ಬೆಳಕು ಅದನ್ನು ಬೆಳಗ್ತಾ ಇದೆ.
ಕರೆಕ್ಟ್. ಇಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಮಾಡ್ತೀವಿ, ಸತ್ಯನಾರಾಯಣ ಫೋಟೋನು ಅದನ್ನು ನಮ್ಮನ್ನು ನಿಮ್ಮನ್ನು ಮಂತ್ರ ಎಲ್ಲ ಮೈಕು ಎಲ್ಲವನ್ನು ಬೆಳಗುತ್ತಿದೆ, ಬೆಳಗು ಟ್ಯೂಬ್ಲೈಟು. ಇಲ್ಲಿ ಒಂದು ಕೊಲೆ ಮಾಡ್ತೀವಿ ನಾವೆಲ್ಲ ಸೇರಿಕೊಂಡು, ಯಾವನ್ನೋ ಒಬ್ಬನ ಹಿಡ್ಕೊಂಬಿಟ್ಟು ಕೊಲೆ ಮಾಡ್ತೀವಿ. ಆ ಕೊಲೆಯೂ ಈ ಲೈಟ್ ನೋಡ್ತಾ ಇದೆ, ಹೌದಲ್ವಾ? ಸತ್ಯನಾರಾಯಣ ಪೂಜೆಯ ಫಲವಾಗಲಿ, ನಾವು ಪ್ರವಚನ ಮಾಡಿದ್ರಿಂದ ಏನು ಜ್ಞಾನವಾಗಲಿ, ಅಥವಾ ಆ ಕೊಲೆ ಮಾಡಿದಂತಹ ಪಾಪವಾಗಲಿ, ಆ ಬೆಳಕಿಗೂ ಅದಕ್ಕೂ ಅದೇನು ಮಾಡ್ತಾ ಇದೆ, ಎಲ್ಲವನ್ನು ಏಕಪ್ರಕಾರವಾಗಿ ಬೆಳಗುತ್ತದೆ, ಹೌದಲ್ವಾ? ಹಾಗೆ ಆತ್ಮವು ಪ್ರತಿ ಶರೀರದಲ್ಲೂ ಜೀವಭಾವದಲ್ಲಿ ಆಗುವ ಎಲ್ಲ ಕ್ರಿಯೆಗಳನ್ನು, ಆ ಕ್ರಿಯೆಗಳಲ್ಲಿ ತೊಡಗಿಕೊಳ್ಳತಕ್ಕಂಥ ಎಲ್ಲ ಸೂಕ್ಷ್ಮ ಇಂದ್ರಿಯಗಳನ್ನು, ಅಂದರೆ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳನ್ನು, ಅದರ ಕ್ರಿಯೆಗಳನ್ನು ಅದರ ಫಲವನ್ನು ಬೆಳಗುತ್ತದೆ. ಅದಾವುದು? ಅದನ್ನು ಏನೂ ಮಾಡಲಾಗದು. ಅಂತಹ ಆತ್ಮ ಚೈತನ್ಯ ಯಾವುದಿದೆ ಅದು ನಾನು ಅನ್ನುವುದು ಮೆಲ್ಲೆ ಮೆಲ್ಲೆಗೆ ಮೆಲ್ಲೆಗೆ ದೃಢವಾಗ್ತಾ ಹೋಗಬೇಕು. ಉಂಡ ಹಾಗೇ ಆಗತ್ತೆ, ಹಾಗೆ ಆಗತ್ತೆ. ನೈ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಹಾಗೆ ಆಗತ್ತೆ ಯಾವಾಗ ಅಲ್ವಾ? ಅದು ತತ್, ಅದೋ ಎಲ್ಲೋ ಆ ಜ್ಞಾನ ಎಲ್ಲೋ ಇದೆ, ಎಲ್ಲೋ ಇದೆ ಅಂತಲ್ಲ. ಅದು ತತ್, ಅದು ಸ್ವಯಂ ಯೋಗ ಸಂಸಿದ್ಧಿ. ಪದೇ ಪದೇ ಇದನ್ನು ಹೇಳ್ಕೊಳ್ಳಿ, ಯೋಗ ಸಂಸಿದ್ಧಿ. ಅದು ಸಿದ್ಧಿ ಯಾವಾಗಲೂ ಇರೋದು, ಸಂಸಿದ್ಧಿ ರೆಡಿಯಾಗಿರೋದು, ಯೋಗ ಸಂಸಿದ್ಧಿ ಸಾಮಾನಾಗಿರೋದು. ಎಲ್ಲಿ ಯಾರು ಬೇಕಾದ್ರೂ ತಗೋಬೋದು ಅಂತ ಅರ್ಥ. ಯೋಗ ಸಂಸಿದ್ಧಿ ಅಂದ ಅರ್ಥ ಏನು? ಇಟ್ ಈಸ್ ರೆಡಿ, ಎನಿಬಡಿ ಕ್ಯಾನ್ ಟೇಕ್. ಎನಿಬಡಿ ಟೇಕ್ ಅಂದರೆ ನೀವು ರೆಡಿ ಇರಬೇಕಲ್ಲ, ಅದು ರೆಡಿ ಇದ್ರೆ ಅದು ಎಂದಾರು ಒಂದು ಸಿಗುತ್ತಾ? ಸಿಗತ್ತೆ. ಕಾಲೇನ ಆತ್ಮನಿ ವಿಂದಿತಿ. ಮನುಷ್ಯಂಗೆ ಆಗ್ತಾ ಆಗ್ತಾ ಮನುಷ್ಯ ಜನ್ಮ ಬರ್ತಾ ಬರ್ತಾ ಯಾವ್ದಾದ್ರು ಒಂದು ಜನ್ಮದಲ್ಲಿ ಯಾವಾಗಲೋ ಮೋಕ್ಷ ತೊಗೊಂಡು ಏನೋ ತಗೋತಾರೆ. ಆದರೆ ಇವಾಗ ನಮಗೆ ಮನುಷ್ಯ ಜನ್ಮ ಬಂದಿದೆ ಅಲ್ವಾ? ಆ ಭಾರತ ದೇಶದಲ್ಲಿ ಇದೀವಲ್ವಾ? ಈ ಗ್ರಂಥಗಳು ಸಿಕ್ಕಿದೆ ಅಲ್ವಾ? ಪಂಥ ಸಿಕ್ಕಿದೆ ಅಲ್ವಾ? ಮುಮುಕ್ಷತ್ವ ಇದೆ ಅಲ್ವಾ? ಯಾರೋ ಮಹಾಪುರುಷರು ಇದಾರಲ್ವಾ? ಅದನ್ನೆಲ್ಲ ಕೊಡ್ತಾರಲ್ವಾ? ತಗೊಳಕ್ಕೇನು ನಮಗೆ? ತೋರಿಸ್ತಾರೆ ಇದೇ ಕಣೆ ಅಂತ ನೋಡೋದಾಯ್ತು. ಸಿ ತಕ್ಷಣವೇ ನಿಮಗೆ ಮನಸ್ಸಿನಲ್ಲಿ ಒಂದು ನಿರ್ಭಯತ್ವ, ಒಂದು ನಿರ್ಮಲವಾದ ಭಾವ, ಮತ್ತು ನಿಮಗೆ ಯಾವುದರಲ್ಲೂ ಅಳುಕಿಲ್ಲದೆ ಇರತಕ್ಕಂಥದ್ದು, ಯಾವುದೇ ಮೋಹ ಆಗಲಿ, ಹಳೆಯದಲ್ಲಿ ನಾಪ್ಸ್ಕೊಂಡು ಶೋಕವಾಗಲಿ ಇರೋದಿಲ್ಲ. ಯಾವುದರ ಬಗ್ಗೆನೋ ಪಾಪದ ಭಯವೋ ಪುಣ್ಯದ ಭಯಕೆಯೋ ಹೊಟ್ಟೋಗುತ್ತೆ. ಆಗ ಹೊಟ್ಟೋದಾಗ್ಲೇ ಓ ನಿಮಗೆ ಜ್ಞಾನ ಬಂದಿದೆ ಅಂತ ಅರ್ಥ. ಇಲ್ಲದೇ ಇದ್ರೆ ಅದೇನಾಯ್ತು ಗೊತ್ತು ಸರ್ ಅಂದರೆ ಇನ್ನೂ ಗೊತ್ತಿಲ್ಲ ಅಂತ. ಅದಲ್ವಾ, ಸಾರಿಗೂ ಗೊತ್ತಿಲ್ಲ, ಈ ಹುಳಿಗೂ ಗೊತ್ತಿಲ್ಲ, ಅದರ ಆಗ್ಬಿಡುತ್ತೆ. ಹಾಂ, ಅದಕ್ಕೋಸ್ಕರ ಮೆಲ್ಲೆ ಮೆಲ್ಲಿಗೆ ಅನಲೈಸ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ನಾನು ಅನ್ನತಕ್ಕಂಥ ಆತ್ಮ ಯಾವುದು, ಮತ್ತು ಅದನ್ನು ಅವಲಂಬಿಸಿರತಕ್ಕಂಥ ಅನಾತ್ಮ ಯಾವುದು ನೋಡಿ. ನೀವು ಆತ್ಮ, ಅಲ್ಲಿಂದ ಮುಂದಕ್ಕೆ ಎಲ್ಲವೂ ಬುದ್ಧಿಯಾಗಲಿ ಮನಸ್ಸಾಗಲಿ ಚಿತ್ತವಾಗಲಿ ಅಹಂಕಾರವಾಗಲಿ ಶರೀರವಾಗಲಿ ಇಂದ್ರಿಯಗಳಾಗಲಿ ವಿಷಯಗಳಾಗಲಿ ಪ್ರಪಂಚ ಆಗಲಿ ಅದೆಲ್ಲವೋ ಅನಾತ್ಮ ಅಂತ ಕರೆಕ್ಟಾಗಿ ಅರ್ಥ ಆಗ್ಬಿಡ್ಬೇಕು. ತಿರಸ್ಕರಿಸುವುದಲ್ಲ ಅದು, ಪುರಸ್ಕರಿಸುವುದಕ್ಕೆ ಯೋಗ್ಯವಲ್ಲದ್ದು. ಅದನ್ನೇ ನೆಚ್ಚಿಕೊಂಡಿರೋದ್ರಿಂದ ಈ ಥರ ಆಗ್ತಾ ಇದೆ, ಹೌದಲ್ವೋ? ಯೋಚನೆ ಮಾಡಬೇಕು. ನೇಣು ಹಾಕೊಳ್ಳೋದೇ ಗ್ಯಾರಂಟಿ ಆದಮೇಲೆ ಯಾವ ಮರ ಆದ್ರೇನು, ಹೌದಲ್ವೋ? ನಿಶ್ಚಿತ ಆಗೋಯ್ತಲ್ಲ, ಸಾಯೋದೇ ಗ್ಯಾರಂಟಿ ಆದಮೇಲೆ ನೀರಿಗೆ ಬಿದ್ದ್ರೇನು, ವಿಷ ತೊಗೊಂಡ್ರೇನು, ಟ್ರೈನಿಂಗ್ ಸಿಕ್ಕಿದ್ರೇನು, ಹೌದಲ್ವೋ? ಅಯ್ಯೋ ನಮ್ಮ ಹುಡುಗ ಕಾರ್ಪೊರೇಷನ್ ಲಾರಿಗೆ ಸಿಗ್ಬಿಟ್ಟು ಸತ್ತೋಗ್ಬಿಟ್ಟ. ಅವನೇನು ಓಲ್ವಾ ಬಸ್ಸಿಗೆ ಸಿಕ್ಕಿದ್ರು ಒಂದೇ, ಕಾರ್ಪೊರೇಷನ್ ಲಾರಿಗೆ ಸಿಕ್ಕಿದ್ರು ಒಂದು, ಸತ್ತ ತಾನೇ, ಹೌದಾ? ಹಾಗೆ ನಾವು ಮೊದಲು ನಮಗೆ ಹಿಂಸೆ ಕೊಡ್ತಾ ಇರತಕ್ಕಂಥ ಇದೆಯಲ್ಲ ಒಳಗಡೆ, ಆ ಮನಸ್ಸು ಅನ್ನೋದು ಇದೆಯಲ್ಲ, ಅದನ್ನ ಸಾಯಿಸಿ ಬಿಡಬೇಕು. ಸಾಯಿಸಿ ಬಿಡೋದು ಒಂದು ಅರ್ಥ ಏನಂದರೆ ಅದು ಆ ಕಡೆ ಈ ಕಡೆ ಹೋಗಬಾರ್ದು, ಹಾಗೆ ನಿಮಗೆ ನಿಯಂತ್ರಣ ಸಿಕ್ಬಿಡ್ಬೇಕು. ಆಗ ನೀವು ಏನನ್ನಾದರೂ ಮಾಡ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಆದರೆ ಆವಾಗ ನಿಮಗೆ ಅದರ ಮೇಲೆ ನಿಯಂತ್ರಣ ಇರೋದ್ರಿಂದ ಯಾವಾಗ ಯಾವಾಗ ಎಷ್ಟೆಷ್ಟು ಏನೇನು ಬೇಕು ಅನ್ನೋದು ನಿಮಗೆ ಪ್ರಜ್ಞೆ ಯಾವಾಗಲೂ ಇರುತ್ತೆ. ಏನನ್ನಾದರೂ ನೀವು ಮಾಡ್ಬೋದು, ಆದರೆ ಅದು ಲಿಮಿಟ್ ಅನ್ನೋದು ನಿಮ್ಗೆ ಗೊತ್ತಾಗಿರುತ್ತೆ. ಬಿಕಾಸ್ ಯು ಆರ್ ಅನ್ಲಿಮಿಟೆಡ್, ಎವ್ರಿಥಿಂಗ್ ಕಮ್ಸ್ ಅಂಡರ್ ಯು ಇಸ್ ಲಿಮಿಟೆಡ್. ನೀವು ಜ್ಞಾನ ಅನ್ನೋದು ಗೊತ್ತಾಗುತ್ತೆ. ಮುಂದಿನ ಶ್ಲೋಕ ಏನು ಹೇಳುತ್ತೆ ನೋಡಿ. ಉಚ್ಛ್ವಾಸ ವಿಜೃಂಭಣ ಕ್ಷತ ಪ್ರಸ್ಯಂದನಾದಿ ಉತ್ಕ್ರಮಣಾಧಿಕಾಕ್ರಿಯಾಣಾಧಿಧರ್ಮಾಣಿ ವದಂತಿ ತಜ್ಞಾಃ ಪ್ರಾಣಸ್ಯ ಧರ್ಮಾವ ಅಶನಾಪಿ ಪಾಸೇ ಉಚ್ಛ್ವಾಸ ನಿಶ್ವಾಸ ವಿಜೃಂಭಣ ಕ್ಷತ
ಚಂದನಾದಿ ಚಂದನಾದಿ ಉತ್ಕ್ರಮಣಾಧಿಕಾ ಕ್ರಿಯಾ ಪ್ರಾಣಾದಿ ಧರ್ಮಾಣಿ ಪ್ರಾಣಾದಿ ಧರ್ಮಾಣಿ ವದಂತಿ ತಜ್ಞಾಃ ವದಂತಿ ತಜ್ಞಾಃ ಪ್ರಾಣಸ್ಯ ಧರ್ಮಾವ ಪ್ರಾಣಸ್ಯ ಧರ್ಮಾವ ಅಶನಾಪಿ ಪಾಸೇ ಅಶನಾಪಿ ಪಾಸೇ. ಚೆನ್ನಾಗಿ ವದಂತಿ ತಜ್ಞಃ, ತಿಳಿದವರು, ಜ್ಞಾನಿಗಳು, ತಿಳಿದಿರ್ತಕ್ಕಂಥವರು, ತಜ್ಞರು ಹೀಗೆಂದು ಹೇಳುತ್ತಾರೆ. ಶಂಕರ ಭಗವತ್ಪಾದರು ಆಗಲೂ ಕೂಡ ಲೋಕ ರೂಢಿಯನ್ನು, ಲೋಕದಲ್ಲಿ ಅರಿತವರನ್ನು ಗೌರವಿಸುತ್ತಾ ಅವರಲ್ಲಿಯೇ ಅವರು ಅತ್ಯಂತರವಾದ ಎಲ್ಲ ಕ್ರೆಡಿಟನ್ನು ಅವರಿಗೆ ಕೊಡುತ್ತಾ ಹೇಳ್ತಾರೆ. ಅಂದರೆ ಪ್ರಾಯ ಅಲ್ಲಿ ತನಕ ಒಂದು ಮಾತ್ರ ಹೇಳ್ತಾ ಇದ್ರು ಅಂತ, ಈ ಹಸಿವು ಬಾಯಾರಿಕೆಯನ್ನು ಸೇರಿಸಿರಲಿಲ್ಲ ಅಂತ ಕಾಣುತ್ತೆ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ಹೀಗೆ ತಜ್ಞರು ತಿಳಿದವರು ಹೇಳ್ತಾರೆ. ಏನಂತ ಹೇಳ್ತಾರೆ, ಈಗ ನಾವು ಇಲ್ಲಿ ತನಕ ನೋಡಿದ್ವಿ ಇಂದ್ರಿಯಗಳ ಕೆಲಸ ಏನೋ ಆಯಿತು, ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳನ್ನು ನೋಡಿದ್ವಿ, ಅದಾದಮೇಲೆ ಅದೆಲ್ಲವೂ ಕೆಲಸ ಮಾಡೋದಕ್ಕೆ ಪ್ರಾಣ ಮುಖ್ಯ ಅಲ್ವೇ? ಅದಲ್ವೋ, ಪ್ರಾಣವೇ ಇಲ್ಲದೇ ಇದ್ರೆ, ಅದಕ್ಕೋಸ್ಕರ ತುಂಬ ಕಡೆ ಕೆಲವು ಆಗಿನ ಕಾಲದಲ್ಲೂ ಇರ್ಬೋದು ಪ್ರಾಣವನ್ನೇ ಆತ್ಮವೆಂದು ತಪ್ಪು ತಿಳಿದಿರತಕ್ಕಂಥ ಅವಕಾಶ ಇತ್ತು. ಪ್ರಾಣವು ಎಂದಿಗೂ ಆತ್ಮವಾಗಲಾರದು, ಹೌದಲ್ವೋ? ಆತ್ಮವು ಪ್ರಾಣ ಇರುವುದನ್ನು ಹೋಗುವುದನ್ನು ಗುರುತಿಸುತ್ತದೆ, ಹೌದಲ್ವೋ? ಪ್ರಾಣಕ್ಕೆ ಹೋಗುವ ಬರುವ ಎಲ್ಲ ಕೆಲಸ ಇದೆ, ಹೌದಲ್ವೋ? ಆದರೆ ಆತ್ಮಕ್ಕೆ ಬರುವ ಹೋಗುವ ಯಾಕೆ? ಸಾರ್ವಕಾಲಿಕವಾಗಿದೆ, ಸಾರ್ವತ್ರಿಕವಾಗಿದೆ ಅಲ್ವಾ? ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲವನ್ನು ಯಾವಾಗಲೂ ಆವರಿಸ್ಕೊಂಡಿರೋದು ಒಂದು ಚೈತನ್ಯ. ಪ್ರಾಣ ಹೋಗುವುದು ಬರುವುದು ಕೂಡ ಎಲ್ಲಿದೆ? ಜ್ಞಾನದಲ್ಲಿದೆ. ಜ್ಞಾನ ಅನ್ನೋದು ಯಾರಪ್ಪನ ಮನೆಯ ವಸ್ತು ಅಲ್ಲ, ಹೌದಲ್ವೋ? ಜ್ಞಾನ ಅನ್ನತಕ್ಕಂಥದ್ದು ಯಾರ್ದು ಅಲ್ಲ. ಯಾಕೆ? ಎಲ್ಲವೂ ಜ್ಞಾನದಲ್ಲೇ ಇರೋದು, ಎಲ್ಲವೂ ಜ್ಞಾನದಲ್ಲೇ ಇರುವುದು, ಬರುವುದು, ಹೋಗುವುದು ಎಲ್ಲ. ಆದ್ದರಿಂದ ಭಗವಂತ ಅಂದರೆ ಜ್ಞಾನ, ಅಂದರೆ ಭಗವಂತ ಅನ್ನೋದು ಚಿತ್ ಸ್ವರೂಪ. ಆ ಭಗವಂತನೇ ಎಲ್ಲದರ ಒಳಗೂ ಆತ್ಮನಾಗಿರುವುದರಿಂದ ಆತ್ಮವು ಚಿತ್ ಸ್ವರೂಪ. ಇದು ಸತ್ಯ, ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಇದು ಸತ್ಯ. ಹೌದಾ? ಈಗ ಉಸಿರು ಹೋಗ್ತಾ ಇದೆ, ಉಸಿರು ಬರ್ತಾ ಇದೆ, ಯಾರಿಗೆ ಗೊತ್ತಾಗ್ತಿದೆ? ಹಾಂ, ನನಗೆ ಉಸಿರು ಬರೋದು ಹೋಗೋದು ಗೊತ್ತಾಗ್ತಾ ಇದೆ ಅಂದರೆ ಉಸಿರು ನಾನಾ? ಇಲ್ಲ, ನನ್ನಲ್ಲಿ ಅಂದರೆ ನಾನು ಅಂದ್ಕೊಂಡಿರೋ ಈ ಶರೀರದಲ್ಲಿ, ಮೊದಲು ಪ್ರಥಮದಲ್ಲಿ ತಿಳ್ಕೊಳ್ಳಿ, ನಾನು ಅಂದ್ಕೊಂಡಿರೋ ಈ ಶರೀರದಲ್ಲಿ ಉಸಿರು ಅನ್ನೋದು ಹೋಗ್ತಾ ಇದೆ, ಬರ್ತಾ ಇದೆ, ಹೌದಲ್ವೋ? ಉಸಿರು ಹೊಟ್ಟೆ ಹೋಗುತ್ತೆ, ಬಂದೇ ಬಿಡುತ್ತೆ. ಉಸಿರಿಗೆ ಹೋಗುವ ಬರುವ ಇದೆ, ಹಾಗಾದರೆ ಉಸಿರಾಟಕ್ಕೆ ಕ್ರಿಯೆ ಇದೆ, ಹೌದಲ್ವೋ? ಉಸಿರಿಗೆ ಏನೇನು ಕ್ರಿಯೆ ಇದೆಯೋ ಅದೆಲ್ಲವೂ ಉಸಿರಿನ ಧರ್ಮ. ಉಸಿರಾಟ ಅಂತ ಇದೆಯಲ್ಲ, ಉಸಿರಾಟದ ಕ್ರಿಯೆ ಏನು, ವಾಯುಕ್ರಿಯೆ ಏನಿದೆ, ಪ್ರಾಣಕ್ರಿಯೆ ಏನಿದೆ, ಇದಕ್ಕೆ ಏನೇನಿದೆ ಆ ಕ್ರಿಯೆಗಳನ್ನು ಹೇಳ್ತಾರೆ. ಅದೆಲ್ಲವನ್ನು ಕೂಡ ಪಂಚಪ್ರಾಣಗಳು, ಪಂಚ ಉಪಪ್ರಾಣಗಳು, ದಶಪ್ರಾಣ ಕ್ರಿಯೆಗಳು ಈ ಶರೀರದಲ್ಲಿ ನಡೆಯುತ್ತೆ. ಎಷ್ಟಿದೆ ಈ ಕ್ರಿಯೆ ಪ್ರಾಣದ್ದು? ದಶ, ಹತ್ತು. ಉಪ ಮಲಗಿರುವಾಗಲೂ ಆಗುತ್ತಲ್ಲ, ಅದಲ್ವ? ಮಲಗಿರುವಾಗ ಪ್ರಾಣ ಹೊರಟೋಗಿರ್ತಾ? ಇಲ್ಲ, ಪ್ರಾಣ ಇರುತ್ತೆ. ಅದಕ್ಕೋಸ್ಕರನೇ ನಮ್ಗೆ ತುಂಬ ಜನಕ್ಕೆ ಅಥವಾ ಅದನ್ನುವಾಗಲೂ ಕೂಡ ಪ್ರಾಣನೇ ಭಗವಂತ ಬಿಡಿ, ಅದಲ್ವ? ಭಗವಂತನೇ ಪ್ರಾಣ ಅಂತ ನಾವೇನಾರು ಅಂದು ಬಿಟ್ಟರೆ, ಅದೇ ಪರಮಾತ್ಮ ಅಂತ ನಾವು ಅಂದು ಬಿಟ್ಟರೆ, ಪ್ರಾಣ ಹೋಯಿತು ಅನ್ನುವಾಗ ಅರ್ಥ ಏನು ಬರುತ್ತೆ? ಪರಮಾತ್ಮ ಹೋಗ್ಬಿಟ್ಟ, ಹೋಗೋ ಪರಮಾತ್ಮ, ಬರೋ ಪರಮಾತ್ಮ, ಹೇಗೆ ಪರಮಾತ್ಮ ಆಗೋಕ್ಕೆ ಸಾಧ್ಯ? ಹೌದಲ್ವ? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಈ ಪ್ರಾಣ ಅನ್ನೋದು ಅಂತವತ್ತು ಬರುತ್ತೆ ಹೋಗುತ್ತೆ ಇರುತ್ತೆ ಅಂತ ಅನ್ನಿಸ್ತಾ ಇರುತ್ತೆ, ಅದು ವಾಯುಮಂಡಲದಲ್ಲಿ. ಆದರೆ ಭಗವಂತನಿಗೆ ಅದು ಅಪ್ಲೈ ಮಾಡೋ ಆಗಿಲ್ಲ, ಆತ್ಮಕ್ಕೆ ಅದನ್ನು ಅಪ್ಲೈ ಮಾಡೋ ಆಗಿದ್ದಿಲ್ಲ. ಆತ್ಮವು ಭಗವಂತನ, ಪರಮಾತ್ಮನ ಅಂಶ, ಚಿದಂಶ, ಹೌದಲ್ವ? ಭಗವಂತನ ಚಿದಂಶ ಯಾವುದು? ಆತ್ಮ. ಈ ಶರೀರದಲ್ಲಿ ಇರೋದು ಯಾವುದು? ಚಿದಂಶದಲ್ಲಿರುವ ಆತ್ಮ. ಕ್ರಿಯಾತ್ಮಕವಾಗಿ ಬೇರೆ ಎಲ್ಲದರಲ್ಲೂ ಇರೋದು ಅದೇನೇ, ಆದರೆ ಇದರಲ್ಲಿ ಹೆಚ್ಚು ಉಪಾಧಿಯ ಕಾರಣದಿಂದ ಹೆಚ್ಚು ಬೆಳಗುತ್ತದೆ. ಈ ಶರೀರದಲ್ಲಿ ಜ್ಞಾನವಾಗಿ ಬೆಳಗುತ್ತದೆ ಆ ಪರಮಾತ್ಮ, ಬೇರೆ ಪ್ರಾಣಿಗಳಲ್ಲಿ ಕೇವಲ ಭೋಗವಾಗಿ ಬೆಳಗುತ್ತದೆ. ಹೌದಾ? ಅದಲ್ವಾ, ಅದೇ ಚೈತನ್ಯವೇ. ಮರ ಹೇಗೆ ನಳನಳಿಸುತ್ತೆ, ಒಳ್ಳೆ ಹೂವು ಬಿಡುತ್ತೆ ಗಿಡಗಳಲ್ಲಿ, ಹಣ್ಣು ಬಿಡುತ್ತೆ ಮರಗಳಲ್ಲಿ, ಇದೆಲ್ಲವೂ ಆ ಆತ್ಮದ ಕಾರಣದಿಂದಲೇ ಬೆಳಗ್ತಾ ಇರೋದು. ಅದೆಲ್ಲವೂ ಕೂಡ ಅದೆಲ್ಲದಕ್ಕೂ ಪ್ರಾಣ ಇದೆ. ಪ್ರಾಣ ಇರುತ್ತೆ ಹೋಗುತ್ತೆ, ಮರ ಹುಟ್ಟತ್ತೆ ಇರುತ್ತೆ ಹೋಗುತ್ತೆ ಬರುತ್ತೆ ಸಾಯುತ್ತೆ, ಹೌದಲ್ವಾ? ಅದೆಲ್ಲವೂ ಕೂಡ ಮಾಯವಾಗಿ ಇದೆ, ಮಾಯದಂತೆ ಇದೆ. ಯಾಕೆ ಅಂದರೆ
ಪ್ರಾಣ ಅನ್ನೋದು ನಿಮಗೆ ಕಣ್ಣಿಗೆ ಕಾಣುತ್ತಾ, ವಾಯು ಕಣ್ಣಿಗೆ ಕಾಣುತ್ತಾ? ಆದರೆ ಇಲ್ವಾ ಪ್ರಾಣ ಅನ್ನೋದು? ಇದೆಯೋ ಇಲ್ವಾ? ಇದೆ. ಹೋದದ್ದು ಬಂದದ್ದು ಅನ್ನೋದು ಮಾಯದಂತೆ ಮೊನ್ಮೊನ್ನೆ ಇದ್ರು ಸ್ವಾಮಿ, ಇವತ್ತು ತಾಲೆ ಹೋಗ್ಬಿಟ್ರು. ಪಕ್ಕದಲ್ಲಿ ಬೆಳಗಾಗಿದ್ದು ಯಾರೋ ಡಮ್ ಡಮ್ ಅಂತ ಬಾರಿಸ್ತಾ ಇದ್ರೆ ನೀವು ಒಳಗಡೆ ಕೂತ್ಕೊಂಡು ಹೇಳ್ತೀರಿ ಏನಂತ ಹೋಗ್ಬಿಟ್ರು ಅಂತ ಕಾಣುತ್ತೆ. ಆಚೆ ಕಂಡ್ರು ಒಂದು ಪುಟ್ ಶಾಮಿಯಾನ, ಅಲ್ಲೊಂದು ಬೆಂಚು, ರೋಡಲ್ಲಿ ತಂದಿಡೋದು, ಇದೆಲ್ಲ ಮಾಡೋದಿರ್ತಾರಲ್ಲ ಕೆಲವರು. ಅದು ನೋಡಿದ್ರೆ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಇಲ್ಲಾರ ಬಗ್ ನೋಡಿದ್ರೆ ಏನೋ ಹೊಗೆ ಅಂದರೆ ಇದು. ಈಗ ನಿಮಗೆಲ್ಲ ಗೊತ್ತಾಗಿರುತ್ತೆ ಏನಂದರೆ ಅಡುಗೆ ಮನೆಯೊಳಗೆ ಹೊಗೆ ಬರಲ್ಲ ಇವಾಗೆಲ್ಲ, ಹೌದಲ್ವ? ಹೊಗೆ ಬಂತು ಅಂದರೆ ಪ್ರಾಬಬಲಿ ಆಮೇಲೆ ಲೆಕ್ಕ ಹಾಕೊಳ್ಳೋದು, ಯಾವಾಗ ವೈಕುಂಠಕ್ಕೆ ಯಾವಾಗ ಕರೀತಾರೆ, ಇದಕ್ಕೆ ಯಾವಾಗ ಕರೀತಾರೆ, ಅವಾಗ ಇಷ್ಟೇ ತಾನೇ. ನಾವು ಹೋದಾಗಲೂ ಇರೋರು ಇದನ್ನೇ ಮಾಡೋದು, ನಮ್ಗೇನೋ ಸ್ಪೆಷಲ್ ಮಾಡ್ತಾರೆ ಅಂತ ತಿಳ್ಕೊಬೇಡಿ. ಮ್ಯಾಕ್ಸಿಮಮ್ ಅಂದ್ರೆ ಏನು, ನೀವೆಲ್ಲ ಏನೋ ಇವನೇನೋ ಹೇಳ್ತಿದ್ದೆ ಅಂತ ಒಂದು ಫೋಟೋ ಇಸ್ಕೋಬೋದು, ಅಲ್ಲ ಹೀಗೆ ಅನ್ಕೋಬೋದು. ಆಮೇಲೆ ನೀವು ಹೋಗ್ಬಿಟ್ಟು ಅದನ್ನ ಯಾರು ತೂಕಕ್ಕೆ ಹಾಕ್ತಾರೆ, ಪೇಪರ್ ಜೊತೆ ಹೊರಟೋಗ. ಸರ್ ನನ್ನ ಗತಿ ಏನಾಯ್ತು, ಪೇಪರ್ ತೂಕ ಹಾಕುವಾಗ ನೀವು, ಹೌದಾ? ಎಲ್ಲ ಮನೆಯ ತಾತ ಮುತ್ತಾತಂದಿರೋ ಫೋಟೋಗಳು ಮೊಮ್ಮಕ್ಕಳ ಮರಿಮಕ್ಕಳ ಕಾಲಕ್ಕೆ ತೂಕ ಹಾಕಿಸಿಕೊಂಡು ಬೆಲೆ ಕಟ್ಟಿಸಿಕೊಳ್ಳುತ್ತವೆ, ಮೌಲ್ಯ ಕಳೆದುಕೊಳ್ಳುತ್ತದೆ, ಹೌದಾ? ಅದಕ್ಕೆ ಮೌಲ್ಯಕ್ಕೂ ಬೆಲೆಗೂ ತಿಳ್ಕೊಳ್ಳಿ ಮನುಷ್ಯನಿಗಿರುವಾಗಲೇ. ಅದಕ್ಕೆ ಹಿಂದೆ ಉಪನಿಷತ್ತಲ್ಲಿ ಒಂದು ಸಣ್ಣ ಕಥೆ ಇದೆ. ಒಬ್ಬನಿಗೆ ಒಂದ್ಸತಿ ಊರಲ್ಲಿ, ಅದೊಂದು ನಗರ, ರಾಜ ಇರ್ತಾನೆ. ಅವನಿಗೆ ಹೇಗೋ ಒಂದು ನೋಡ್ತಾನೆ ದಾರಿನಲ್ಲಿ ಒಂದು ರಾಜನ ಹೆಣ ಸಿಗುತ್ತೆ. ರಾಜನ ಹೆಣ ಅಂದರೆ ಅವನು ಬಟ್ಟೆ ಇದ್ದಿಂದ ಅದನ್ನೆಲ್ಲ ತೆಗೆದಿಟ್ಕೊಂಡ್ಬಿಟ್ಟು ಹೆಣ ಇಟ್ಕೊತಾನೆ. ಒಂದು ಕೋತಿದು, ಒಂದು ನಾಯಿದು, ಒಂದು ಕೋಣ, ಈ ಥರದ್ದು ಒಂದು ಮೂರ್ನಾಲ್ಕು ಹೆಣ ಒಂದು ಬಂಡಿಗೆ ಹಾಕ್ಕೊಂಡು ಸಂತೆನಲ್ಲಿ ಮಾರಕ್ಕೆ ಹೋಗ್ತಾನೆ. ಸ್ವಲ್ಪ ಬದಲಾವಣೆ ಮಾಡಿ ಹೇಳ್ತೀನಿ ನಿಮಗಷ್ಟೇ. ಸಂತೆನಲ್ಲಿ ಹರಾಜಿಗಿಡ್ತಾನೆ ತೋಳಿ ಅಂತ ನೋಡಿ. ನಾಯಿ ಮುಖಾದೇನು ಸಿಕ್ಕಿತ್ತ ಬುರುಡೆ, ಅದನ್ನು ಒಬ್ರು ತಗೋತಾರೆ ನೋಡಿ. ಆಮೇಲೆ ಆ ಕತ್ತೆದು ಯಾವ್ದಾದ್ರು ಪ್ರಾಣಿಗಳದ್ದೆಲ್ಲನೂ ತಗೋತಾರೆ, ಗೊರಸು ಎಲ್ಲ ತಗೋತಾರೆ, ಆ ಕೊಂಬು ಎಲ್ಲನೂ ಕೊಂಡ್ಕೋತಾರೆ. ಕೊನೆಗೆ ಈ ರಾಜನೇ ಬದುಕಿದ್ದಾಗ ಈ ಹೆಣ ಇದನ್ನು ತಗೊಳ್ಳಿ ಅಂದರೆ ಯಾರೂ ಯೋಚನೆ ಮಾಡಿ, ಜಗತ್ತಲ್ಲಿ ಹರಾಜು ಹಾಕಿದರೂ ಮುಟ್ಟದೇ ಇರುವುದು ಮನುಷ್ಯನ ಹೆಣವನ್ನು ಮಾತ್ರ. ಹಾಗಾದರೆ ನಾವೆಲ್ಲರೂ ಬದುಕಿರುವಾಗಲೇ ಓಡಾಡುವ ಹೆಣಗಳು ಯಪ್ಪ ಹಾಗೊಂಡ್ಕೊಳ್ಳೋಕೆ ಒಂಥರ ಅಲ್ವಾ? ಅಥವಾ ಹೆಣಗಳಾಗಿರುವುದರಿಂದಲೇ ಬದುಕಿನಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ಹೆಣಗಾಡುತ್ತಿರುವುದು, ಇದೆಲ್ಲ ಸತ್ಯಾಂಶ, ಹೌದಲ್ವಾ? ಸುಮ್ಮನೆ ಹೆಣಗಾಡ್ತಾ ಇದ್ದೀವಿ ಏನಕ್ಕೆ? ಇದು ಅಂದು ನಿಂತೋಯ್ತು ಅಷ್ಟೆ. ನಿಮ್ಮ ಪ್ರಾಣಕ್ರಿಯೆ ಮೇಲೆ ನಿಮಗೆ ಎಷ್ಟು ಸ್ವತಂತ್ರ ಇದೆ, ಎಷ್ಟು ಅಧಿಕಾರ ಇದೆ, ಸ್ವಲ್ಪ ಯೋಚನೆ ಮಾಡಿ. ಏನಿಲ್ಲ, ಮಲಗಿರುವಾಗಲಂತೂ ಅಕಸ್ಮಾತ್ ನಿಂತೋದ್ರೆ ಹೆಂಗತಿ ಅಂತ ನಿಮ್ಗೆ ಹತ್ತುವರೆಗೆ ಅನ್ಸ್ಬಿಟ್ರೆ ಉಸಿರನ್ನೇ ನೋಡ್ಕೊಂಡು ಕೂತಿರ್ತೀರಿ ನಿದ್ದೆ, ಹೌದಾ ಇಲ್ವಾ? ಅದು ಆಗುವ ಸಂಭವವಿಲ್ಲ. ನೀವೆಷ್ಟೇ ಅದ್ರ ಮೇಲೆ ಗಮನ ಇಟ್ಟರು ಕೂಡ ನಿದ್ದೆ ಅದನ್ನು ಮರೆಸಿ ಬಿಟ್ಟು ಮಲಗುವಂತೆ ಮಾಡಿಬಿಡುತ್ತದೆ. ಅಯ್ಯೋ ಬೆಳಗಾಗಿದ್ದವರು ನೆನ್ನೆ ಎಲ್ಲ ಹಾಲು ಕುಡಿದಿದ್ರು, ಬಾದಾಮಿ ಮೇಲೆ ಕುಡಿದ್ರು, ಒಂದೇ ವೇಸ್ಟ್ ಆಯಿತು, ಏನೋ ಹಾಲು ಕೇಸರಿ ಬಾದಾಮಿ ಎಲ್ಲ ಕುಡಿದಿದ್ರು, ರಾತ್ರಿ ಮಲಗಿದವರು ಹಾಗೇ ಇದ್ದಾರೆ, ಅಯ್ಯೋ ಎದ್ದು ಬರೋ ಕಾಣ್ತಿದ್ದಾರೆ ಬರಲ್ಲ. ಮೊದಲೇ ಯಾರಿಗಿದು ಅರ್ಥ ಆಗುತ್ತೆ, ಬದುಕು ಅನ್ನೋದು ತಾರುಣ್ಯ, ಹುಟ್ಟು ಸಾವುಗಳೆರಡುವೋ ಬಾಲ್ಯ ಮತ್ತು ಒಪ್ಪು. ಅದು ಸಾವುದು ಅಲ್ಲೇ ಮುಗೀತು ಅಂತ ಅಲ್ಲಿಗೆ ಲೆಕ್ಕ ಹಾಕೊಂಡ್ಬಿಡ್ಬೇಕು. ಬದುಕಿನಲ್ಲಿ ತಾರುಣ್ಯದಲ್ಲೇ ಅರ್ಥ ಆಗಬೇಕಿದು. ನಾವು ಇರುವಾಗಲೇ ಪುಟ್ ಪುಟ್ಟ ಇದಿಷ್ಟೇ 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 ಗೊತ್ತಾಗ್ತಾ ಹೋಗ್ಬೇಕು, ಹೌದಾ? ನೀವು ಬೆಳಗ್ಗೆ ಆಫೀಸ್ ಕೊಡುವಾಗ ನಿಮ್ಮ ಮನೆ ಮುಂದೆ ನೀವೇ ಹಾಕಿದ ಕುಂಡದಲ್ಲಿ ಒಂದು ಕೆಂಪು ಗುಲಾಬಿ ಬಂದಿದ್ದರೆ ಪ್ರೀತಿಯಿಂದ ಅಯ್ಯೋ ನಾನು ಹಾಕಿದ್ದು, ಇದನ್ನು ತೆಗೆಯಬಾರದು, ಮುಡಿಯಬಾರದು, ದೇವ್ರ ಗುಡುಗೂ ಇಡಬಾರದು, ಇಲ್ಲೇ ಇರಲಿ ನೆಲೆ ನಡೆಸಿದೆ ಅಂತ ನೀವು ಹೋಗ್ತೀರಿ ಆಫೀಸ್ಗೆ. ಸಾಯಂಕಾಲ ಬರೋಳಗಡೆ ಹೀಗಾಗಿರ್ತದೆ, ಹೌದಾ? ಅದು ಗಿಡದಲ್ಲಿರಲಿ, ಮುಡಿಯಲ್ಲಿರಲಿ, ಅಲ್ವಾ? ಶಿವಲಿಂಗದ ಮೇಲಿರಲಿ ಸಂಜೆಗೆ, ಅದು ಯಾಕೆ? ಅದು ಅದರ ಧರ್ಮ, ಹೌದಲ್ಲ? ಶರೀರವೂ ಹಾಗೆ ವೃದ್ಧಾಪ್ಯವಾಗುತ್ತಾ ಶರೀರದ ಧರ್ಮ ಏನು ಅದು ಮುಂದಕ್ಕೆ ಹೋಗ್ತಾ ಇರುತ್ತೆ, ಹೊರಟೋಗುತ್ತೆ. ಆ ಶರೀರವನ್ನು ನೆಮ್ಕೊಂಡು ಅದೇ ನಾನು ಅಂದ್ಕೊಂಡು ಅದು ಹಾಗಾಗಬೇಕು ಹೀಗಾಗಬೇಕು ಅದು ಆಗಬಾರ್ದು. ಏನು ನೀವು ಮಾಡಿದ್ರು ಕೂಡ ನೀವು ಹೊರಗಡೆ ನೋಡಿದ್ರೆ ಇದನ್ನು ಅರ್ಥ ಜ್ಞಾನದಿಂದ ತಿಳಿದುಕೊಂಡು ಬಿಟ್ಟರೆ ಚಿದ್ರೂಪದಲ್ಲಿ ನೀವು ಇರೋದ್ರಿಂದ ನಿಮಗೆ ಕ್ಲೀನಾಗಿ ಗೊತ್ತಾಗಬೇಕು. ಇದೆಲ್ಲವೂ ಅಭಾಸ ಮಾತ್ರ, ಚಿದಾಭಾಸ ಮಾತ್ರ. ಅದಕ್ಕೆ ಹೇಳ್ತಾರೆ ಇಲ್ಲಿ ಶ್ಲೋಕದಲ್ಲಿ, ಉಚ್ಛ್ವಾಸ ನಿಶ್ವಾಸ ವಿಜೃಂಭಣ ಕ್ಷತ್ ನೋಡಿ, ಈ ಪ್ರಾಣ ಇದೆಯಲ್ಲ, ಈ ಪ್ರಾಣ ಅನ್ನತಕ್ಕಂಥದ್ದು ಉಚ್ಛ್ವಾಸ ನಿಶ್ವಾಸ, ಹೋಗುತ್ತೆ ಬರುತ್ತೆ, ಹೊರಗೆ ಹೋಗುವ ಒಳಗೆ ಬರುವ, ಆಕಳಿಸುವ ಸೀನುವ ಮತ್ತು ಸ್ರವಿಸುವ, ಮುಂದಿನ ಪದಗಳೆಲ್ಲ ಅದು ಕ್ರಮವಾಗಿ ಬರ್ಕೊಳ್ಳಿ. ಅದನ್ನು ಉತ್ಕ್ರಮಣ ಸಾವು
ಉತ್ಕ್ರಮಣ ಅಂದ್ರೆ ದೇಹತ್ಯಾಗನು ಕೂಡ ಮಾಡ್ಬಿಡುತ್ತೆ. ಈ ಪ್ರಾಣದ ಕ್ರಿಯೆ ಏನಪ್ಪಾ ಅಂದ್ರೆ ಹೋಗತ್ತೆ ಬರತ್ತೆ, ಮತ್ತೆ ಆಕಳಿಸುವಿಕೆಗೂ ಅದೇನೆ ಅಂದ್ರೆ ನಿಮ್ಗೆ ವಾಯು ಆಗತ್ತೆ ಅಂತ ಅಲ್ವಾ. ಆಮೇಲೆ ಸೀನುವುದು ಆಕ್ಸಿ ಅಂತ ನೀವೇನಾದ್ರು ಸೀನಿದ್ರೆ ಅದಕ್ಕೂ ಕೂಡ ಪ್ರಾಣವಾಯುವೆ, ಅದು ಅದು ಅದರ ಕ್ರಿಯೆ ನೋಡಿ. ಆಮೇಲೆ ಸ್ರವ, ಸ್ರವ ಅಂದ್ರೆ ಅರ್ಥ ಏನು ಅಂದ್ರೆ ಒಳಗಡೆ ಇರುವ ರಸ ಏನಿದೆ ನಮ್ಗೆ ಏನಾದ್ರು ತಿಂದ್ರೆ ಮಾಡಿದ್ರೆ ಜೀವರಸ ಏನಿದೆ ಅದು ಪ್ರತಿ ಗ್ರಂಥಿಗಳಲ್ಲೂ ಹೋಗುವುದಕ್ಕೆ, ಚೈತನ್ಯವಾಗಿ ಹೋಗುವುದಕ್ಕೆ ವಾಯು ಅದನ್ನು ತಳ್ಳುತ್ತದೆ. ಅಂದ್ರೆ ರಕ್ತ ಸಂಚಲನೆಗೆ ಆ ವಾಯು ಬೇಕು ಅದಲ್ವಾ. ಆಕ್ಸಿಜನ್ ಇಲ್ಲದೆ ಇದ್ರೆ ಒಳಗಡೆ ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಆಗತ್ತಾ ಆಗಲ್ಲ, ತಿಂದ ಅನ್ನ ಪಚನವಾಗತ್ತಾ, ಅದೆಲ್ಲವೂ ಕೂಡ ಉಪಪ್ರಾಣಗಳು ಹೌದಲ್ವ, ಅದರ ಕ್ರಿಯೆ ಅದು ಹಾಗೆಲ್ಲ ಆಗತ್ತೆ. ಆದ್ದರಿಂದ ಅದೆಲ್ಲವೂ ಕೂಡ ಕ್ರಿಯೆಗಳು ಅಂತನ್ನೋದು ಆ ಪ್ರಾಣಕ್ಕೆ ಸಂಬಂಧಪಟ್ಟಿರೋದು, ಆತ್ಮಕ್ಕೆ ಅಲ್ಲ ಹೌದಲ್ವ. ಆತ್ಮದ ಸನ್ನಿಧಿಯಲ್ಲಿ ಇದೆಲ್ಲವೂ ಆಗ್ತಾ ಇದೆ, ಆತ್ಮಕ್ಕೆ ಉಸಿರಾಟದ ಅವಶ್ಯಕತೆ ಇದೆಯಾ? ಇಲ್ಲ. ಯಾಕೆ? ಅದಕ್ಕೆ ದೇಹವೇ ಇಲ್ಲ, ಅಂಗವೇ ಇಲ್ಲ, ಶರೀರವೇ ಇಲ್ಲ. ಅಂಗಿಯೂ ಶರೀರ, ಅಂಗಿಯಿಂದ ಶರೀರ, ಅಂಗ ಅಂದ್ರೆ ಅದಕ್ಕೆ ಕಂಟುಕೊಂಡಿರೋದು ಕೈ ಕಾಲು ಕಣ್ಣು ಮೂಗು ಇದೆಲ್ಲ ಅಂದ್ಮೇಲೆ ಇದೆಲ್ಲವೂ ಕೂಡ ಉಪಾಧಿಗಳು. ಉಪಾಧಿಗಳು ಇದ್ದಂತೆ ಕಾಣುತ್ತದೆ, ಆದರೆ ಇರುವುದು ಯಾವಾಗಲೂ ಆತ್ಮವೇ ಆಗಿರುತ್ತದೆ ಹೌದಲ್ವಾ. ನೆನ್ನೆನ್ನು ಕೂಡ ಅಲ್ಲಿ ಹೇಳುವಾಗ ಒಂದು ಉದಾಹರಣೆ ಹೇಳ್ತಾ ಇದ್ವಿ ಹೌದಲ್ವಾ. ಅಂದರೆ ಮಡಕೆ ಇದೆ, ಮಣ್ಣು ಇದೆ, ಮಡಕೆ ಇಲ್ಲ, ಮಣ್ಣು ಇದೆ, ಮಣ್ಣಿದ್ದೆ ಇದೆಯಲ್ಲ. ಮಡಕೆ ತೋರುತ್ತದೆ, ಮಡಕೆ ತೋರುವುದಿಲ್ಲ. ಆದರೆ ಮಡಕೆ ತೋರಿದಾಗಲೂ ಮಡಕೆಯು ಮಡಕೆಯಾಗುವ ಮೊದಲೂ ಅದು ಮಣ್ಣೆ, ಮುದುಕೆಯಾಗಿ ಮಡಕೆ ಆಗಿರುವಾಗಲೂ ಅದು ಮಣ್ಣೆ, ಮಡಕೆ ಒಡೆದು ಚೂರಾದರೂ ಅದು ಮಣ್ಣೆ. ಮಣ್ಣಿನಲ್ಲಿ ಏನು ಭೇದವೂ ಇಲ್ಲ ಹೌದಲ್ವ. ಯೋಚನೆ ಮಾಡಿ, ಓಲೆಯಾಗಿರುವಾಗ ಹೌದಾ, ವಾಲೆ ಚಿನ್ನ ಇದೆ, ವಾಲೆ ಇದೆ ಚಿನ್ನ ಇದೆ, ಉಂಗುರ ಇದೆ ಚಿನ್ನ ಇದೆ ಅಲ್ವಾ. ಉಂಗುರ ಇಲ್ಲ ಚಿನ್ನ ಇದೆ. ಉಂಗುರ ಅನ್ನೋದಕ್ಕೆ ಪ್ರತ್ಯೇಕವಾಗಿ ಏನಾದರೂ ಅಸ್ತಿತ್ವ ಇದೆಯಾ? ಇಲ್ಲ. ಉಂಗುರವಾಗಿರುವಾಗಲೂ ಅದು ಚಿನ್ನವೇ, ಅದಕ್ಕೆ ಮೊದಲು ಅದು ಚಿನ್ನವೇ, ತದನಂತರವೋ ಅದು ಚಿನ್ನವೇ. ಅದರಂತೆಯೇ ನಾನು ಆತ್ಮನಾಗಿದ್ದೇನೆ, ಮೊದಲೂ ನಾನು ಆತ್ಮನೇ, ಶರೀರ ಇರುವಾಗಲೂ ಆತ್ಮನೇ, ಶರೀರ ಇಲ್ಲದೇ ಇರುವಾಗಲೂ ಆತ್ಮನೇ ಹೌದಲ್ವಾ. ಉಸಿರು ಇಲ್ಲದೇ ಇರುವಾಗಲೂ ಆತ್ಮನೇ, ಉಸಿರಾಡುವ ಶರೀರದಲ್ಲೂ ಆತ್ಮವೇ ಅದನ್ನು ಬೆಳಗಬೇಕು. ಆತ್ಮವಿಲ್ಲದಿದ್ದರೆ ಏನೂ ಇಲ್ಲ. ಆತ್ಮವು ಬೆಳಗುವುದಿಲ್ಲ ಅಂತಂದ್ರೆ ಅರ್ಥ ಉಪಾಧಿಯ ಕಾರಣದಿಂದ ಹೊರತು ಆತ್ಮಕ್ಕೆ ಸ್ವಯಂ ಸ್ವಯಂ ಜ್ಯೋತಿ ಸ್ವಯಂ ಪ್ರಕಾಶ ಅದಕ್ಕೆ ಇನ್ನೊಂದು ಇರೋದಿಲ್ಲ. ಎಲ್ ಜಗತ್ತಿನಲ್ಲಿ ಸೂರ್ಯನು ಬೆಳಗುವ ಯಾವುದೇ ಪದಾರ್ಥವು ಸೂರ್ಯನನ್ನು ಬೆಳಗಲಾರದು ಹೌದಲ್ವಾ. ಯೋಚನೆ ಮಾಡಿ, ಸೂರ್ಯನ ಶಕ್ತಿಯೇ, ಆ ಸೂರ್ಯನಲ್ಲಿರುವ ಶಾಖವೇ, ಸೂರ್ಯನಲ್ಲಿರುವ ಬೆಳಕೆ, ಬೇರೆ 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 ನೀವು ನೋಡತಕ್ಕಂಥ ಎಲ್ಲವೂ ಅದರಿಂದಲೇ ಬಂದಿರೋದು, ಸೌರಶಕ್ತಿಯಿಂದಲೇ. ಗ್ಯಾಸ್ ಅನ್ನೋದು ಅದರಿಂದನೇ ಹೌದಲ್ವ, ಎಲೆಕ್ಟ್ರಿಸಿಟಿ ಅನ್ನೋದು ಅದರಿಂದನೇ, ಬೆಂಕಿ ಅನ್ನೋದು ಅದೇನೇ, ಮೂಲದಲ್ಲಿ ಸೂರ್ಯವೇ ಹೌದಲ್ವ. ಆದರೆ ಅದಾವುದು, ನೀವೆಷ್ಟೇ ದೊಡ್ಡ ಬೆಂಕಿ ಹಾಕಿದ್ರು ಸೂರ್ಯನನ್ನು ಬೆಳಗಲಾರದು, ಎಷ್ಟೇ ದೊಡ್ಡದಾಗಿ ಗ್ಯಾಸ್ ಸ್ಟವ್ ಮಾಡಿದ್ರು ಸೂರ್ಯನನ್ನು ಬೆಳಗಲಾರದು, ಎಷ್ಟೇ ದೊಡ್ಡ ಸರ್ಚ್ಲೈಟ್ ಇಟ್ಕೊಂಡು ಸೂರ್ಯನ ನೋಡಬೇಕಾದ ಅವಶ್ಯಕತೆ ಇಲ್ಲ. ಎಂತಹ ಸರ್ಚ್ಲೈಟ್ ಹಾಕಿದ್ರು ಕೂಡ ಸೂರ್ಯನ ಮುಂದೆ ಅದು ಮಂಕಾಗಿ ಬಿಡುತ್ತದೆ ಹೌದಲ್ವೋ. ಯೋಚನೆ ಮಾಡಿ, ಇದು ಪದೇ ಪದೇ ಉದಾಹರಣೆ ಕೊಡ್ತಾ ಇರ್ತೀನಿ ನಿಮಗೆ. ಅಂದರೆ ಈ ಅಂತಃಕರಣ ಇದೆಯಲ್ಲ, ಈ ಅಂತಃಕರಣ ಅನ್ನತಕ್ಕಂಥದ್ದು ಯಾವಾಗಲೂ ಕೂಡ ಒಂದು ಬಕೆಟ್ ಇದ್ದ ಹಾಗೆ, ನಮ್ಮ ಮನಸ್ಸು ಬಕೆಟ್, ಅದರೊಳಗೆ ಇರತಕ್ಕಂಥದ್ದು ಅಂತಃಕರಣ ಭಾವಗಳೆಲ್ಲವೂ ನೀರು, ನೀರಿದ್ದ ಹಾಗೆ ಹೌದಾ. ಈಗ ಸೂರ್ಯನ ಪ್ರತಿಬಿಂಬವು, ಸೂರ್ಯನು ತಲೆಗೆ ಬಂದಾಗ ಆ ನೀರಿನಲ್ಲಿ ಸೂರ್ಯನ ಬಿಂಬ ಕಾಣುತ್ತೆ, ಕಾಣುತ್ತೋ ಇಲ್ವೋ. ಆ ಬಕೆಟಿನಲ್ಲಿರುವ ನೀರು ಅಲ್ಲಾಡಿದರೆ ಸೂರ್ಯನ ಬಿಂಬವು ಅಲ್ಲಾಡಿದಂತಾಗುತ್ತದೆ. ಆದರೆ ಕತ್ತೆತ್ತಿ ನೋಡಿದರೆ ಸೂರ್ಯ ಅಲ್ಲಾಡ್ತಾ ಇರುತ್ತೆ, ವಾಸ್ತವದಲ್ಲಿ ಇಲ್ಲ ಹೌದಾ, ಆದರೆ ಅಲ್ಲಾಡಿದಂತ ಎನಿಸುತ್ತದೆ. ಅಂತಃಕರಣವು ಕಲಕಿದಾಗ ಈ ಆತ್ಮಕ್ಕೆ ಜೀವಭಾವದಲ್ಲಿ ನಾನು ಸುಖಿ, ನಾನು ದುಃಖಿ, ನಾನು ಪರಮ ಪಾಪಿ, ನಾನು ಪುಣ್ಯವಂತ, ನಾನು ಹೆಣ್ಣು, ನಾನು ಗಂಡು ಅನ್ನತಕ್ಕಂಥ ಭಾವಗಳು ಅಲ್ಲಾಡುತ್ತವೆ. ಅವಾಗ ಏನನ್ಸುತ್ತೆ, ನಾನೇ ಅದು ಅಂತ ಅಂದುಕೊಳ್ಳುವಂತೆ ಭಾಸವಾಗುತ್ತದೆ ಹೌದಲ್ವೋ. ಆದ ಕಾರಣದಿಂದ ಹಾಗಾಗತ್ತೆ. ಆದರೆ ತಮಾಷೆ ಏನು ಅಂದರೆ, ಇನ್ನು ಮುಂದಕ್ಕೆ ಹೋಗಿ ಗೊತ್ತಾಗ್ತವಾಗ, ಸೂರ್ಯನು ಕೇವಲ ಅಲ್ಲಿ ಬಿಂಬಿಸುವುದಿಲ್ಲ, ಸೂರ್ಯನ ಕಿರಣಗಳು ಅಲ್ಲಿರುವ ಬಕೆಟನ್ನು, ಬಕೆಟ್ಟಿನಲ್ಲಿರುವ ನೀರನ್ನು, ನೀರಿನಲ್ಲಿರುವ ಪ್ರತಿಬಿಂಬವನ್ನು ಎಲ್ಲವನ್ನೂ ಬೆಳಗುತ್ತಾನೆ ಹೌದಲ್ವೋ.
ಹಾಗಾದ್ರೆ ಈ ಶರೀರವನ್ನು, ಶರೀರದಲ್ಲಿರುವ ಇಂದ್ರಿಯಗಳನ್ನು, ಇಂದ್ರಿಯಗಳಲ್ಲಿರುವ ಎಲ್ಲ ಕ್ರಿಯೆಗಳನ್ನು, ಅಂತಃಕರಣವನ್ನು, ಬಾಹ್ಯಕರಣವನ್ನು, ಎಲ್ಲವನ್ನೂ ಬೆಳಗುತ್ತಾ ಇರೋದು ಸೂರ್ಯ. ಯಾರೋ ಆತ್ಮ. ಆ ಆತ್ಮವನ್ನೇ ನಾನು 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 ಅಂತ ಗೊತ್ತಿಲ್ಲದೆ ಆಪಾದನೆ ಮಾಡ್ತಾ ಇರೋದು. ನಿಜವಾದ ನಾನು ಅದು ಅಂತ ಅಂದದ್ದು ನಿಮಗೆ ತಲೆಗೆ ಬಂದು ಬಿಟ್ಟು ಪ್ರಜ್ಞೆ ಮೂಡಿಬಿಟ್ಟರೆ, ಅಲ್ಲ ನನಗೊಂದು ಅನುಮಾನ ಇದೆ, ಪ್ರಜ್ಞೆ ಮೂಡಿಬಿಟ್ಟರೆ ಇಂದೆಲ್ಲ ನಾಳೆ ಮೂಡತ್ತೆ ಅಂತ. ಆವಾಗ ನಿಮ್ಗೆ ಎಲ್ಲಿ ನೋಡಿದ್ರು ಕೂಡ ಆ ಚೈತನ್ಯವೇ ಕಾಣುತ್ತೆ. ಮಿಕ್ಕಿದ್ದೆಲ್ಲೋ ಆಗತಕ್ಕಂಥ ಲೀಲೆಗಳೆಲ್ಲವೂ ಕೂಡ ಒದ್ದಾಟಗಳೆಲ್ಲವೂ ಕಾಣ್ತಾ ಇರುತ್ತೆ, ಚಲನಚಿತ್ರದಂತೆ. ಹೌದಲ್ವೋ? ಚಲನಚಿತ್ರದಲ್ಲಿ ಆ ಪರದೆ ಮೇಲೆ ಏನೇನೋ ನಡೀತಾ ಇರುತ್ತೆ, ಅದು ಯಾವುದೂ ಕೂಡ ನಿಜವಾದದ್ದಲ್ಲ, ವಾಸ್ತವವಾದ್ದಲ್ಲ. ಹೌದಲ್ವೋ? ಭ್ರಮಾತ್ಮಕವಾಗಿ ಚಲನ ಚತೆ ಹಾಗೆ ಹೀಗೆ ಅವ್ನಿಗೆ ಕೊಂದ, ಅದು ಮಾಡ್ದ, ಇದು ಮಾಡ್ದ, ಡಿಶು ಬಂತು, ಹೊಡೆದ, ನೀರು ಬಂತು, ನೀರು ಎಲ್ಲ ಆಗೋಯ್ತು. ಆಮೇಲೆ ಶುಭಮಂತ ಬಂದಮೇಲೆ ನೀವು ಸ್ಕ್ರೀನನ್ನು ನೋಡಿ, ಅದು ಸುಟ್ಟೋಗಿರೋದೂ ಇಲ್ಲ, ಒದ್ದೆನೂ ಆಗಿರೋದಿಲ್ಲ, ಏನೂ ಆಗಿರೋದಿಲ್ಲ. ಹೌದಾ? ಬೆಳ್ಳಿಗೆ ಸ್ವಚ್ಛವಾಗಿರುತ್ತೆ. ಹಾಗೆ ಸ್ವಚ್ಛವಾಗಿರಬೇಕಾದ್ರೆ ಅಂತಃಕರಣದಲ್ಲಿ ನಮಗೆ ಇದಾವುದೇ ಚಿತ್ರಗಳು ಕೂಡ ಮೂಡುತ್ತಿದ್ದರು, ಆಗುತ್ತಿದ್ದರು, ಬರುತ್ತಿದ್ದರು, ನಿಮ್ಮನ್ನು ನೀವು ಅದರಿಂದ ಪ್ರತ್ಯೇಕಿಸಿಕೊಳ್ಳತಕ್ಕಂಥ ಜ್ಞಾನದ ಅವಶ್ಯಕತೆ ಇದೆ. ಹೌದಲ್ವೋ? ಅದೇ ಸ್ಕ್ರೀನ್. ಅಂತಃಕರಣದಲ್ಲಿ ನಮಗೆ ಜ್ಞಾನದ ಅವಶ್ಯಕತೆ ಇದ್ದರೆ ಗೊತ್ತಾದರೆ ನಿಮ್ಗೆ, ಅಂದರೆ ಅರ್ಥ ಏನು? ನಿತ್ಯಾನಿತ್ಯ ವಸ್ತು ವಿಂಗಡಣೆ ಅಂದರೆ ಅವಾಗೇನು ಬರುತ್ತೆ ನಮಗೆ? ವಿವೇಕ. ವಿವೇಕ ಎಂಬತಕ್ಕಂಥ ಸ್ಫುಟವಾಗಿರತಕ್ಕಂಥ ಶ್ವೇತವಾಗಿರುವ ಒಳಗಡೆ ಅಂತಃಕರಣವು ಸ್ವಚ್ಛವಾಗಿರುತ್ತೆ. ನಿಮ್ಮ ಅಂತಃಕರಣದಲ್ಲಿ ದಿನಾ ಬೆಳಗ್ಗೆ ರೀಲು ಶುರುವಾಗುತ್ತೆ. ಬೆಳಗಾಗಿದ ತಕ್ಷಣ ಎದ್ದೆ, ನಾನು ಈ ಮನೆ ಯಜಮಾನ, ನಾನು ಈ ಮನೆ ಯಜಮಾನಿ, ಎರಡು ಮಕ್ಕಳಿವೆ, ರೂಮಲ್ಲಿ ಮಲಗಿದ್ದಾರೆ, ಎದ್ದ್ಯಾರೋ ಇಲ್ಲೂ ಗೊತ್ತಿಲ್ಲ, ಸ್ಕೂಲ್ ಗೊತ್ತಾಯಿತು, ಸ್ನಾನಕ್ಕೆ ಹೋಗಬೇಕು, ಅಲ್ವಾ ಕಾಫಿ ಡಿಕಾಕ್ಷನ್ ಹಾಕಿದಾರೋ ಇಲ್ಲೋ ನಾನೇ ಹಾಕ್ಬೇಕೋ ಏನೋ ಗೊತ್ತಿಲ್ಲ. ಇದೆಲ್ಲನೂ ಡೈಲಾಗು, ಆ್ಯಕ್ಷನ್ನು ಎಲ್ಲ ಶುರುವಾಯಿತು. ಅಲ್ಲ ಮ್ಯೂಸಿಕ್ಕು, ಬೆಳಗಾಗಿದ್ದು ಸುಪ್ರಭಾತ ಕ್ಯಾಸೆಟ್ ಹಾಕ್ಬೇಕು, ನಮ್ಗೆ ಬರಲ್ವಲ್ಲ ಹಾಕೋದು. ಅವ್ರು ಹೇಳ್ತಾರೆ ಸುಬ್ಬಲಕ್ಷ್ಮಿ ಹೇಳ್ತಿರ್ತಾರೆ, ನಾವು ದಡರ ಗಂಟು ಹಾಕ್ಕೊಂಡು ಹೋಗಿ ಮಾಡಿಕೊಂಡೆಲ್ಲ ಮಾಡಿರಿ. ಇದೆಲ್ಲ ಏನಿದು? ಅಂತಃಕರಣದಲ್ಲಿ ನಾನು ಹೆಂಡತಿ, ನಾನು ಅಮ್ಮ, ನಾನು ಅಪ್ಪ. ಹೌದಾ? ಇವತ್ತು ಫೀಸ್ ಕಟ್ಟಬೇಕು, ಇವತ್ತು ಆಫೀಸ್ಗೆ ಹೋಗಬೇಕು, ಯಾವುದೋ ಫೈಲ್ ಕ್ಲಿಯರ್ ಆಗಬೇಕು, ಎಲ್ಲನೂ ಮುಟ್ತಾ ಇದೆ. ಬೆಳಗಿನಿಂದ ಸಂಜೆವರೆಗೂ ರೀಲ್ ಹೊಡ್ರ ಅಂತ. ರಾತ್ರಿ ಮಲ್ಕೊಳ್ಳುವಾಗ ಶುಭಂ, ತಿರ್ಗಾ ಮಲ್ಕೊಂಡ್ರಲ್ಲ, ಬೆಳಗಾಗೆದ್ದೇನು ಬೇರೆನಾ? ಅದೇ ಎಷ್ಟು ಸತಿ ನೋಡಿದ್ದೀರೋ ಈ ಸಿನಿಮಾನಲ್ಲಿ ಅಲ್ವಾ? ಆದರೆ ಒಂದೊಂದು ಸತಿ ಸೀನ್ ಚೇಂಜ್ ಆಗ್ಬೋದು, ಪಾತ್ರಗಳು ಅದು ಇದೆ, ಅದೇ ಡೈಲಾಗು. ಏನು ಊಟ ಆಯ್ತೆ? ಅಯ್ಯೋ ದಿನ ಅದೇ ಊಟ. ಅಲ್ಲ ಏನಿವತ್ತು ಅಡುಗೆ? ಏನು ಅದೇ ಇರೋದು, ಮೂರು ನಾಲ್ಕು, ಒಂದು ಹುರುಳಿಕಾಯಿ, ಒಂದು ಕ್ಯಾರೆಟು, ಒಂದು ಸುಡುಗಾಡೋದು, ಅದು ದೊಡ್ಡ ಮೆಣಸಿನ್ಕಾಯಿ ಅದನ್ನೇ ಹೆಚ್ಚಿದ. ಜಾಸ್ತಿ ಬೇಳೆ ಹಾಕಿದ್ರೆ ಹುಳಿ, ಬರೀ ಬೇಳೆ ಹಾಕಿದ್ರೆ ಸಾರು, ಎರಡೇ ಅಂದ ಅರ್ಥ ಏನು? ನಾವು ರೂಪಾಂತರವನ್ನು ಮಾಡಿಕೊಂಡು ಪದಾರ್ಥಗಳನ್ನ, ಅದಕ್ಕೆ ಬಣ್ಣ ಬಣ್ಣಗಳನ್ನು ಹಚ್ಚಿಕೊಂಡು, ಆಹಾ ಹೀಗಿದೆ, ಓಹೋ ಹೀಗಿದೆ ಅಂದ್ಕೊಂಡು, ಲಾ ಆಫ್ ಡಿಮಿನಿಷಿಂಗ್ ಇಟ್ಟಿಲ್ಲಿ ಇಟ್ಟು ನೋಡದೇನೆ, ಗೊತ್ತಿಲ್ಲದೇನೆ ಹೀಗೆ ಕತೆ ಕಳೀತಾ ಇದ್ದೀವಿ. ಆಮೇಲೆ ಇದೇ ಸುಖ, ಇದೇ ಚೆನ್ನ ಅಂತ ಬೇರೆ ಅನ್ನಿಸ್ತಾ ಇರುತ್ತೆ. ಅದಕ್ಕೇನಾಗುತ್ತೆ? ಅಭ್ಯಾಸ ಆಗ್ಬಿಡುತ್ತೆ. ಅಭ್ಯಾಸ ಆಗ್ಬಿಟ್ಟು ಹೀಗೆ ಊಟ ತಿಂಡಿ ಸಿಗ್ತಾ ಇದ್ರೆ ನಮ್ಗೇನು ಪರವಾಗಿಲ್ಲಪ್ಪ, ಸಾವಿರ ವರ್ಷ ಆದರೂ ಇಲ್ಲೇ ಇರ್ತೀವಿ. ಇರ್ತೀರಾ? ಪದಾರ್ಥನೂ ಇರುತ್ತೆ. ಇರ್ತೀರಾ? ಇರಲ್ಲ. ಅದಕ್ಕೆ ನಿಯಮ ಇದೆ, ನೀವು ಬೇಕು ಅಂದ್ರೂ ಸಾಕು ಅನ್ನತ್ತೆ ನಿಯಮ. ಹೌದಾ? ಅದರಿಂದ ಇಲ್ಲಿ ಎಲ್ಲವೂ ಕೂಡ ಎಲ್ಲವೂ ನಿರ್ಧಾರ ಆಗೋಗ್ಬಿಟ್ಟಿದೆ. ಒಂದಗಳು ಹೆಚ್ಚಿರೋದು, ಒಂದಗಳು ಕೊರ ಇರೋದು. ಸಂದ ಲೆಕ್ಕ ಹೋದೆಲ್ಲ ಮಂಕೋತಿಮ್ಮ, ಅದೆಲ್ಲ ಲೆಕ್ಕ ಮುಗಿದ್ಮೇಲೆ ಮುಗಿದೋಯ್ತು, ಬ್ಯಾಲೆನ್ಸ್ ಶೀಟ್ ಇಸ್ ಓವರ್. ಹೌದಲ್ವಾ? ಯು ವಿಲ್ ಡ್ರಾ ಆನ್ ಮಾರ್ಚ್ ಆರ್ ಡಿಸೆಂಬರ್ 31st ಬ್ಯಾಲೆನ್ಸ್ ಶೀಟ್ ಆಸ್ ಅಟ್ ನೋಡಿ, ಅಲ್ಲಿಗೆ ಮುಗಿದೋಯ್ತು ಅಂತ. ಏನೂ ಇಲ್ಲ, ಅಷ್ಟೇ ಮುಗಿದೋಗತ್ತೆ ಅಂತ ಮೊದಲೇ ನಮಗೆ ಗೊತ್ತಿದ್ರೆ. ಹೌದಲ್ವೋ? ಯಾವ್ಯಾವ್ದನ್ನ ಎಲ್ಲಿಗೆ ಹಾಕ್ಬೇಕು, ಯಾವುದು ರೆವಿನ್ಯೂ ಎಕ್ಸ್ಪೆಂಡಿಚರು, ಯಾವುದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ನೋಡ್ತೀರಿ, ಯಾವುದು ಬ್ಯಾಡ್ ಡೆಟ್ಸು, ಯಾವುದು ಡೆಟಾರ್ಸು, ಯಾವುದು ಕ್ರೆಡಿಟಾರ್ಸು, ಗೊತ್ತಾಗಲ್ವಾ? ಹಾಂ, ಯಾವುದು ಅಸೆಟ್ಟು, ಏನೆಲ್ಲ ಗೊತ್ತಾಗುತ್ತೆ. ಆಯಾ ಜಾಗದಾಗ್ತೀರಿ. ಯು ಆರ್ ಗೋಯಿಂಗ್ ಟು ಡ್ರಾ ಎವ್ರಿ ಡೇ ಯುವರ್ ಲಯಬಿಲಿಟಿ ಆ್ಯಂಡ್ ಅಸೆಟ್. ಹೌದಲ್ವೋ? ಅದಕ್ಕೆ ಮುಂಚೆ ಪ್ರತಿ ದಿನ ಏನು ಮಾಡ್ತಿರ್ತೀವೋ ಅದು ಟ್ರಯಲ್ ಬ್ಯಾಲೆನ್ಸ್. ಹೌದಲ್ವಾ? ಪ್ರತಿ ಹುಟ್ಟದಬ್ಬನೂ ಒಂದೊಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಹೌದಾ? ಅದಕ್ಕೆ ಮುಂಚೆ ಎವ್ರಿ ಡೇ ಟ್ರೇಡಿಂಗ್ ಅಕೌಂಟ್, ಟ್ರೇಡಿಂಗ್ ಆದಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್, ಅದಾದಮೇಲೆ ಬ್ಯಾಲೆನ್ಸ್ ಶೀಟ್, ಅದಾದಮೇಲೆ ಆಡಿಟಿಂಗ್. ಅದ ನಗ್ತಾರೆ ಸುರೇಖ. ಹೌದಲ್ವಾ? ಕರೆಕ್ಟ್. ಒಂದು ಇಷ್ಟ ತಾನೇ ಅಮ್ಮ ಹೇಳಿ ನೋಡೋಣ. ಇಷ್ಟೇ ಯಾವಾಗಲೂ ನೋಡೋದು. ಇದು ಬ್ಯಾಡ್ ಡೆಟ್ಸ್ ಒಂದು ಬರಲೇ ಗೊತ್ತಾದರೆ ತೆಗೆದ್ವಿ ಸರ್, ಮೂರನೇ ವರ್ಷಕ್ಕೆ ಕ್ಲೋಸ್ ಅದು. ರೆವಿನ್ಯೂ ಎಕ್ಸ್ಪೆಂಡಿಚರ್ ಚಾರ್ಜ್ ಮಾಡಿ ಪ್ರಾಫಿಟ್ ಲಾಸ್ ಅಕೌಂಟ್ ಬರುತ್ತೆ. ಬಿಫೋರ್ ನೆಟ್ ಪ್ರಾಫಿಟ್ಟು ಯು ಡಿಡಕ್ಟ್ ಇನ್ ದಟ್ ಡಿರೈ ವಾಟ್ ಇಸ್ ಇನ್ ನೆಟ್ ಪ್ರಾಫಿಟ್. ಗ್ರಾಸ್ ಏನೇನಿದೆ ಎಲ್ಲೂ ಕಳೆದುಬಿಡಿ, ಎಲ್ಲ ಎಕ್ಸ್ಪೆಂಡಿಚರ್ ರೆವಿನ್ಯೂನು. ಯು ವಿಲ್ ಬಿಕಮ್ ನೆಟ್, ಯು ಆರ್ ದಿ ನೆಟ್ ಆ್ಯಂಡ್ ಅಸೆಟ್ ಫಾರ್ ಯುವರ್ ಸೆಲ್ಫ್. ಇಷ್ಟೇ, ಇದೇ ಅಕೌಂಟಬಿಲಿಟಿ. ಹೌದಾ ಅಲ್ವಾ? ಅಕೌಂಟ್ಸ್ ಯಾರು ಕಾಮರ್ಸ್ ಅಕೌಂಟೆನ್ಸಿ ಗೊತ್ತಿದೆಯೋ ಅವ್ರಿಗಿದು ಗೊತ್ತಿರುತ್ತೆ.
ಮಿಗ್ನಾದವ್ರಿಗೆ ಬೇರೆ ತರ. ಅದರಿಂದ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಾಣಾದಿ ಧರ್ಮಾಣಿ ವದಂತಿ ತಜ್ಞಾಹ. ತಜ್ಞರು ಹೇಳ್ತಾರೆ ಪ್ರಾಣ ಅನ್ನತಕ್ಕಂಥದ್ದು ಇದೆಲ್ಲವೂ ಕೂಡ ಇಲ್ಲಿರತಕ್ಕಂಥದ್ದು ಈ ತರ ಏನಿದೆ ಹಾಗಿರುತ್ತೆ. ಅದರ ಜೊತೆಗೆ ಪ್ರಾಣಸ್ಯ ಧರ್ಮಾಣಿ ಅಶನ ಪಿಪಾಸೆ. ಅಂದ್ರೆ ಹಸಿವು ಮತ್ತು ಬಾಯಾರಿಕೆ, ಅಶನ ಮತ್ತು ಪಿಪಾಸ ಅಂದ್ರೆ ಬಾಯಾರಿಕೆ, ಪಿಪಾಸ ಅಂದ್ರೆ ಬಾಯಾರಿಕೆ. ಅದು ಇದು ಕೂಡ ಪ್ರಾಣದ ಧರ್ಮವೇ ಅಂತ ಕರೆದ್ರು. ಹಸಿವಾಗೋದು ಕೂಡ ಮತ್ತೆ ಬಾಯಾರಿಕೆ ಆಗೋದು ಕೂಡ ಪ್ರಾಣದ ಧರ್ಮ ಅಂದ್ರು. ಅದು ಹೇಗೆ ಅವೆರಡು ಪ್ರಾಣದ ಧರ್ಮ ಆಗುತ್ತೆ, ದೇಹದ ಧರ್ಮ ಅಲ್ವೇ ಅಂತ ನೀವು ಅನ್ಬೋದು. ಆದ್ರೆ ತಮಾಷೆ ನೋಡಿ, ಅಕಸ್ಮಾತ್ ಊಟ ಇಲ್ಲದಿದ್ರೆ ಏನಂತೀವಿ, ದೇಹ ಹೋಯ್ತು ಅಂತೀರಾ? ಅನ್ನಲ್ಲ. ಸಾಮಾನ್ಯವಾಗಿ ಕೂಡ ನಾವು ಮಾತಾಡುವಾಗ ನೀರೇನಾದ್ರು ಸಿಗದೆ ಅಪ್ಪ ಪ್ರಾಣ ಹೋದಾಗ ಆಗ್ತಾ ಇದೆ ಒಂದಿಷ್ಟು ನೀರು ಕೊಡಿ ಅಂತೀವಿ, ದೇಹ ಹೊಟ್ಟೋಯ್ತು ಆ ಹೇಳಲ್ಲ, ಪ್ರಾಣನೇ ಹೇಳೋದು ಅವಾಗ ಹೇಳುವಾಗಲೂ ಹೌದಲ್ವಾ? ಯಾವ್ದಾದ್ರು ಇಷ್ಟ ಆದರೂ ಅದನ್ನೇ ಹೇಳ್ತೀವಿ, ಕಷ್ಟವಾದರೂ ಅದನ್ನೇ ಹೇಳ್ತೀವಿ, ಹೌದಲ್ವಾ? ನನಗೆ ಪಂಚಪ್ರಾಣ, ನಮ್ಮ ಯಜಮಾನರು ಅಂದರೆ ಪಂಚಪ್ರಾಣ, ಹೌದಲ್ವಾ? ತೀರ ಸಿಟ್ಟು ಬಂದಾಗ ಪ್ರಾಣ ತೆಗೆದ್ಬಿಡೋಣ ಅನ್ಸುತ್ತೆ ಅಂತೀವಿ. ನಾವೇ ಎರಡನ್ನೂ ಹೇಳೋದು, ಅದೆರಡನ್ನು ಹೇಳ್ತಾ ಇರೋದು ಯಾರೋ ನಾನು. ಯಾಕೆ? ಅದು ನನ್ನ ಅರಿವಿನಲ್ಲಿದೆ, ಹೌದಲ್ವೋ? ನನ್ನ ಅರಿವಿನಲ್ಲಿದೆ ಈ ಅರಿವು ಅನ್ನೋದನ್ನು, ನಾವು ಈ ಅರಿವಿನ ಬೆಳಕಿನಲ್ಲಿ ಆಟ ಆಡ್ತಾ ಇದೆ ಇದೆಲ್ಲವೂ ಕೂಡ. ಹಾಗಾಗಿ ನಮಗೆ ಈ ವಿಜೃಂಭಣೆ ಏನಿದೆ ಇದೆಲ್ಲವೂ ಕೂಡ ಆಭಾಸದಂತೆ ಇದೆ ಅಂತ ನಮ್ಗೆ ಗೊತ್ತಾಗಬೇಕಾದ್ರೆ ಇಲ್ಲಿ ನಾನು ನನ್ನನ್ನು ಏನೆಂದು ಗುರುತಿಸಿಕೊಂಡಿದ್ದೇನೆ ಅನ್ನೋದು ಬಹಳ ಮುಖ್ಯವಾದ ಪಾಠ. ಹೌದಲ್ವೋ? ನಾನು ನಾನು ಅಂತ ಇದ್ದೇನಲ್ಲ ಈ ಮನುಷ್ಯ, ಈ ಜೀವ ನಾನು ನಾನು ಅಂತ ಇದೆಯಲ್ಲ, ಇಷ್ಟೆಲ್ಲ ನೋಡ್ಕೊಂಬಂದ್ವಲ್ಲ, ಯಾರೋ ನಾನು ಈ ನಾನು ಅನ್ನೋದು ಗೊತ್ತಾಗಬೇಕಲ್ಲ ಮುಂದಕ್ಕೆ, ಹೌದಲ್ವೋ? ಈ ಶರೀರವು ನಾನೋ, ಇಂದ್ರಿಯಗಳು ನಾನೋ, ಮನಸ್ಸು ನಾನೋ, ಬುದ್ಧಿ ನಾನೋ, ಅದರ ಕ್ರಿಯೆಗಳು ನಾನೋ, ಅದು ಹೋಗು ಬರೋ ಪ್ರಾಣ ನಾನೋ, ಮನಸ್ಸು ನಾನೋ, ಉಸಿರು ನಾನೋ ಅಂತೆಲ್ಲ ಪ್ರಶ್ನೆಗಳು ಹಾಕೊಂಬಿಡಿ, ಎಲ್ಲನೂ ಹಾಕೊಂಬಿಟ್ಟು ಹೇಳಿ. ನೆಕ್ಸ್ಟು ಅಹಂಕಾರವಾದ, ನೆಕ್ಸ್ಟು ಅದಕ್ಕೆ ಒಂದು ಶ್ಲೋಕ ಮಾತ್ರ ಇವತ್ತು ಸುಮ್ಮನೆ ಹೇಳೋಣ, ಒಂಚೂರು ಹೇಳಿರ್ತೀನಿ ಇಂಟ್ರಡಕ್ಷನ್ ಥರ, ಮುಂದಿನ ವಾರ ಅದಕ್ಕೆ ಹೋಗೋಣ. ಅಹಂಕಾರ ತತ್ವ ಈಗ, ಅಹಂಕಾರ ಅಂದ್ರೆ ಏನು? ಅಂತಃಕರಣಮೇತೇಷು ಚಕ್ಷುರಾದಿಷು ವರ್ಷ್ಮಣಿ ಅಹಮಿತ್ಯಭಿಮಾನೇನ ತಿಷ್ಟತ್ಯಾಭಾಸ ತೇಜಸ ಅಂತಃಕರಣಮೇತೇಷು ಚಕ್ಷುರಾದಿಷು ವರ್ಷ್ಮಣಿ ಅಹಮಿತ್ಯಭಿಮಾನೇನ ತಿಷ್ಟತ್ಯಾಭಾಸ ತೇಜಸ. ಎಷ್ಟು ಚಂದದಲ್ಲಿ ಮಾಡಿರ್ತಾರೆ ನೋಡಿ, ಹೇಗೆ ಅದೇನು ಯಾವ ಯೂನಿವರ್ಸಿಟಿಯಲ್ಲಿ ಓದಿದ್ರೆ ಏನೋಪ್ಪ, ಸ್ಫುಟ ಪರ್ಫೆಕ್ಟ್, ನೀವಿನೇನು ಎಲ್ಲೂ ಕೇಳಲೇಬೇಕಾಗಿಲ್ಲ ಅಷ್ಟೇ ನೋಡಿ. ಅಭಾಸ ತೇಜಸ ನೋಡಿ, ಅಭಾಸ ತೇಜಸ ಅಂದ ಅರ್ಥ ಏನು? ಚಿದಾಭಾಸ ಅಂದರೆ ಯಾವುದೋ ಬೆಳಕಿನಲ್ಲಿ ನಾವು ಏನನ್ನೋ ನೋಡಿ ಅದನ್ನು ಇನ್ನೊಂದೆಂದು ಭ್ರಮಿಸಿ ಬಿಡ್ತೀವಲ್ಲ, ಅದನ್ನು ಚಿದಾಭಾಸ ಅಂತ ಕರೀತಾರೆ. ಅಂದರೆ ಜ್ಞಾನದ ಅಭಾಸ ಚಿದಾಭಾಸ, ಅದಕ್ಕೋಸ್ಕರ ಇದು ಅಭಾಸ ತೇಜಸ ಅಂತ ಕೊನೆಯಲ್ಲಿ ಶ್ಲೋಕದಲ್ಲಿ. ಅಭಾಸ ತೇಜಸ, ತೇಜಸ ಅಂದರೆ ಜ್ಞಾನ ಬೆಳಕು ನೋಡಿ. ಅಭಾಸ ತೇಜಕ ಅಂದರೆ ಚಿದಾಭಾಸ, ಚಿತ್ ಪ್ಲಸ್ ಅಭಾಸ ಚಿದಾಭಾಸ ನೋಡಿ, ವೇದಾಂತದಲ್ಲಿ ಇದನ್ನು ಚಿದಾಭಾಸ ಅಂತ ಕರೀತಾರೆ. ಅದನ್ನೇ ಇವರು ಇದನ್ನು ಕೊಟ್ಟಿದ್ದಾರೆ. ಅದು ತೇಜಸ ಯಾವ ಥರ ಇರ್ತಾರದು? ಅಭಾಸ ತೇಜಸ, ಒಂದು ಬೆಳಕಲ್ಲಿ ನೋಡ್ತೀವಿ ನಾವು, ಅದನ್ನು ಅಸ್ಪಷ್ಟವಾಗಿ ನಮಗೆ ಗೊತ್ತಾದಾಗ ಅದನ್ನು ಬೇರೆ ಅಂತ ತಿಳ್ಕೊತೀವಿ. ಮಸಕ ಮಸಕಾಗಿ ಕಾಣ್ತಾ ಇದ್ರೆ ಮನೆ ಮುಂದೆ ಒಂದು ಮೋಟು ಮರವನ್ನು ನೋಡಿದ್ರೆ ಒಂದು ಭೂತ ಯಾವುದೋ ಒಂದು ಇತರ ಥರ ಕಾಣುತ್ತೆ ಅಂತ ಅಂದ್ಕೊಂಡಿದ್ವಿ ಅಲ್ವಾ? ಲೇಟಾಗಿ ಯಜಮಾನರು ಮನೆಗೆ ಬರ್ತಾರೆ, ಕರೆಂಟ್ ಇಲ್ಲ, ಮನೆ ಬಾಗಿಲಲ್ಲಿ ಯಾವುದೋ ದಪ್ಪು ನಿಂತಿದೆ, ಹೌದಲ್ವಾ? ಅದು ಕೂತಿದೆ ಪಕ್ಕದಲ್ಲಿ ಮೆಟ್ಲ ಮೇಲೆ, ಗಾಬರಿ ಆಗ್ಬಿಡುತ್ತೆ ಅವ್ರಿಗೆ. ಆಗ ಏನು ಅಂತ, ನಾನಪ್ಪ ನಿಮ್ಮ ಮತ್ತೆ ಮಧ್ಯಾಹ್ನ ಬಂದೆ ಟ್ರೈನಲ್ಲಿ, ಬಾ ಒಳಗಡೆ ಅನ್ನತ್ತೆ. ಅವಾಗ ಇವ್ರಿಗೆ ಅಬ್ಬಾ ಇದು ಭೂತ ಅಲ್ಲ ಅತ್ತೆ, ಬೆಳಗ್ಗೆ ಹೋದಾಗ ಆಫೀಸ್ಮೇಲೆ ಇರಲಿಲ್ಲ ಅದು, ಹೌದಲ್ವಾ? ಆದರೆ ಏನಾಯಿತು, ಒಳಗಡೆ ತನ್ನ ಅರಿವಿನಲ್ಲಿ ಒಂದು ಆಭಾಸ ಉಂಟಾಯಿತು.
ಇದು ಅತ್ತೆ ಅಂತ ಎಷ್ಟು ಬಾರಿ ನೋಡಿದ್ದರೂ ಬೆಳಗ್ಗೆ ನಾನು ಹೋದಾಗ ಇಲ್ಲದೆ ಇದ್ದಿದ್ದು ಮಸಗು ಮಸದಾಗ ಯಾರು ಈ ಪಾಟಿ ಈ ಥರ ಕೂತ್ಕೊಂಡ್ಬಿಟ್ಟಿದೆಯಲ್ಲ ಇಷ್ಟು ಗಾತ್ರ ಕೂತಿದೆ ಅಂದರೆ ಆಮೇಲೆ ಅವಳು ನಮ್ಮಮ್ಮ ಬಂದೆ ಬನ್ನಿರಿ ಒಳಗಡೆ ಕ್ಯಾಂಡಲ್ ಹಚ್ಚಿದ್ದೀನಿ ಲೈಟಿಲ್ಲ ಹೊಟ್ಟೋಗ್ಬಿಟ್ಟಿದೆ ಅಂತ ಬೆಳಕಿನಲ್ಲಿ ಕ್ಯಾಂಡಲ್ ನೋಡಿದ್ರೆ ಅದೇ ಅತ್ತೆ ಹಬ್ಬ ಇಷ್ಟೋ ತನಕ ಏನಾಗಿತ್ತು ಅವನಿಗೆ ಮೊದಲು ಅದು ಅತ್ತೇನೆ ಇವನಿಗೆ ಗೊತ್ತಾದ ಮೇಲೂ ಅದು ಅತ್ತೇನೆ ಆದರೆ ಒಳಗಡೆ ಏನು ಆಭಾಸ ಆಯಿತು ಚಿದಾಭಾಸ ಜ್ಞಾನದಲ್ಲಿ ಆಭಾಸ ಉಂಟಾಯಿತು ಜ್ಞಾನದಲ್ಲಿ ಭ್ರಾಂತಿ ಉಂಟಾಯಿತು ಜ್ಞಾನದಲ್ಲಿ ಭೇದ ಉಂಟಾಯಿತು ಹೌದಲ್ವಾ ಆ ಭೇದ ಭಾವ ಬಂದಿದ್ದೆಲ್ಲಿ ಒಳಗಡೆ ನನ್ನ ಅರಿವಿನಲ್ಲಿ ಅರಿವಿನಲ್ಲಿ ಉಂಟಾಯಿತು ಅರಿವಿನಲ್ಲಿ ಇಲ್ಲಿಯವರೆಗೂ ಏನೇನು ಹೇಳ್ಕೊಂಬಂಡು ಅದೆಲ್ಲವೂ ಉಂಟಾಯಿತು ಅವಾಗ ಏನಾಯ್ತು ಅವನಿಗೆ ಭೂತ ಆದಾಗ ನಮಗದಕ್ಕೆ ಸಂಬಂಧ ಇಲ್ಲ ಅತ್ತೆ ಆದಾಗ ನನ್ನ ಅತ್ತೆ ನನ್ನ ಅತ್ತೆ ಯಾಕಂದ್ರೆ ಇನ್ನೂ ಸರಿಯಾಗಿರಲ್ಲ ಹಾಕೊಂಡಿದ್ದಾರೆ ಬರೋದಿದೆ ಇವನ ಹೆಂಡತಿಗೆ ಅದಕ್ಕೋಸ್ಕರ ಮತ್ತೆ ಅತ್ತೆ ಕೂತ್ಕೊಳ್ಳಿ ಊಟ ಮಾಡಿ ತಿಂಡಿ ತಿನ್ನಿ ಇನ್ನೂ ಒಂದು ವಾರ ಇರಿ ಯಾಕೆ ಹೋಗ್ತೀರಾ ಏ ಇಲ್ಲೇ ಹೋದ್ರೆ ಒಳ್ಳೇದೇನೋ ಅಂತ ಇವನು ಆಮೇಲೆ ಎಲ್ಲ ಮನುಷ್ಯನ ಲೆಕ್ಕಾಚಾರಗಳು ಇದೇ ಥರವೇ ಸುಡುಗಾಡು ಏನು ಮಾಡ್ತೀರಾ ಅದು ವ್ಯವಹಾರದಲ್ಲಿ ಇರದೇ ಹಾಗೆ ನಿಮ್ಗೆ ಈ ಜ್ಞಾನ ಬಂದ್ಬಿಟ್ರೆ ಇದೆಲ್ಲವೂ ಕೂಡ ವಿನೋದ ಆಗ್ಬಿಡುತ್ತೆ ಲೈಫಲ್ಲಿ ನಿಮ್ಮ ಚೆನ್ನ ಬೆಳ್ಳಿ ಅಲಂಕಾರ ಅದೆಲ್ಲನೂ ಕೂಡ ಒಂದು ವಿನೋದ ಥರ ತಗಡು ಅದು ನಾವು ಅದಕ್ಕೆ ವ್ಯಾಲ್ಯೂ ಮಾಡಿರೋದು ಯೋಚನೆ ಮಾಡಿ ಅಲ್ವಾ ಒಂದು ಯೋಚನೆ ಮಾಡಿ ನೀವು ರೋಡಲ್ಲಿ ಹೋಗುವಾಗ ನಾಳೆಯಿಂದ ಇದ್ದಕ್ಕಿದ್ದಾಗೆ ಬೆಳಗಾಗಿದ ತಕ್ಷಣ ನಿಮ್ಗೆ ಗೊತ್ತಿಲ್ಲದೆ ಪ್ರಕೃತಿಯಲ್ಲಿ ಒಂದು ವ್ಯತ್ಯಾಸ ಆಗ್ಬಿಡ್ತು ಅಂತ ಇಟ್ಕೊಳ್ಳಿ ಆಚೆ ಹೋಗ್ತೀರಿ ಕೈ ಕಾಲು ಇಷ್ಟಿಟ್ಟಾಗಲ್ಲ ಇಷ್ಟಿಟ್ಟಾಗಲ್ಲ ಚಿನ್ನ ಸಿಗ್ತಾ ಇದೆ ಒದ್ಕೊಂಡು ಹೋಗ್ತಾ ಇದ್ದೀರ ಎಲ್ಲೆಲ್ಲೂ ಬಿದ್ದುಬಿಟ್ಟಿದೆ ನಿಮ್ಗೇನಿಸ್ತ ಅವಾಗ ಅದನ್ನು ತೊಗೋಬೇಕು ಅನ್ಸಲ್ಲ ಇಷ್ಟೋ ತನಕ ಒಡವೆ ಅಂತ ಅಂದ್ಕೊಂಡಿದ್ದೆ ತೆಗೆದು ಬಿಸಾಕ್ಬೋಣ ಅನ್ಸುತ್ತೆ ಯಾಕೆ ರಾಷ್ಟ್ರಲ್ಲೂ ಸಿಗ್ತಾ ಇದೆ ಬೆಣ್ಣಿಸ್ಕೆಲ್ತಾರ ಹಾ ಹೆಂಚಿ ಬೋಕೆ ತರ ಹೌದಾ ಅಂದ್ರೆ ಅರ್ಥ ಏನು ಯಾವುದು ಅತಿ ವಿರಳವೋ ಯಾವುದು ಕಡಿಮೆ ಸಿಗುತ್ತದೋ ಯಾವುದು ಅತ್ಯಂತ ಅತಿ ಸೂಕ್ಷ್ಮವೋ ಅದಕ್ಕೆ ಬೆಲೆ ಜಾಸ್ತಿ ಸದಾ ಸಿಗೋದಕ್ಕೆ ಇರೋದಿಲ್ಲ ಹೆಂಡತಿ ಮೇಲೆ ಯಾಕೆ ಗಂಟೆ ಸದಾ ರೂಪ ಹಾಕೋದು ಅದೊಂದೇ ಸದಾ ಕೈಗೆ ಸಿಗೋದು ಪಕ್ಕದ ಮನೆಯಲ್ಲಿ ಹಾಕ್ಬಿಟ್ಟು ಅವರೆಲ್ಲ ಸೇರ್ಕೊಂಡು ಒದೆ ಕೊಟ್ಬಿಡ್ತಾರೆ ಹಾಗೆ ಹಾಕಾಗಲಿ ನೀ ಹಾಗೆ ಹೀಗೆ ಯಾವ ಮಾಡ್ಬಿಡ್ತೀನಿ ನೋಡೋ ನೀನು ಕಳಿಸ್ಬೋ ಎಲ್ಲ ರೂಪ ಹಾಕ್ತಿರ್ತಾನೆ ಗಂಡ ಅಲ್ವಾ ಇವಳಿಗೆ ಭಯ ಯಾಕೆಂದರೆ ಅವನು ಕಳಿಸ್ಬಿಡ್ತೀನಿ ನಿನ್ನ ಅನ್ನಕ್ಕೆ ಇವ್ಳಿಗೊಂದು ತೌರಿದೆಯಲ್ಲ ಅದರಿಂದ ಅವಳು ಹೇಳಿ ನಿನ್ನ ಕಳಿಸ್ಬಿಡ್ತೀನಿ ತೋರ್ ಮನೆಗೆ ಅವನಿಗೆ ತೋರ್ ಮನೆಯೇ ಇಲ್ಲ ಮೊದಲೇ ತೊರೆದು ಬಂದಿರೋನು ಅಲ್ವಾ ಗಂಡಸಿಗೆ ನೆಲೆ ಎಲ್ಲಿರುತ್ತೆ ಇರೋದಿಲ್ಲ ನಿಜ ತಿಳ್ಕೊಳ್ಳಿ ನೀವೆಲ್ಲ ಧೈರ್ಯವಾಗಿರಬೇಕು ಆಶ್ರಯವೇ ನೀವು ನೀವು ಇಲ್ಲದೇ ಇದ್ರೆ ನೋಡು ನೀನು ಹೀಗೆಲ್ಲ ಮಾಡೋ ನಾನು ತೋರ್ಮನೆ ಕೊಟ್ಟೋಗ್ತೀನಿ ಅಂತ ಹೇಳ್ತಾರೆ ಯಾರು ಗಂಡಸರು ಹೇಳಲ್ಲ ತೋರ್ ಮನೆಗೆ ಕಳಿಸ್ಬಿಡ್ತೀನಿ ನೀನೇ ಹೋಗೋ ಎಲ್ಲಿದೆ ತೋರ್ ಅವನಿಗೆ ತವ್ರ ಯಾರು ಸೇರಿಸ್ತಾರೆ ಯಾರು ನೋಡು ಒಬ್ಬರು ಗಂಡಸರು ಉಸಿರೇ ಇಲ್ಲ ಅದಕ್ಕೆ ನಾನೇನು ಮಾಡಿದ್ದೀನಿ ಡಯಾಗನಲ್ಲಿ ಆಪೋಸಿಟ್ ಕೂತಿರೋದು ನಾನು ನಿಮ್ಮ ಕಡೆ ಕೂತಿದ್ದೀನಿ ಇವ್ರು ನಾ ಕಡೆ ಕೂತು ಹೌದಲ್ಲ ಯೋಚನೆ ಮಾಡಿ ನೋಡಿ ಯಾವುದಾದರೂ ಗಂಡಸರು ಹೆಂಡತಿಗೆ ಹೆದರಿಸಿ ನಾ ತೋರ್ಮನೆ ಕೊಟ್ಟೋಗ್ತೀನಿ ಇದೆಯಾ ಆದರೆ ಒಂದು ಸಾವು ಸತಿ ಹೆಂಡತಿ ಬೇಕಾದ್ರೆ ಹೆದರ್ಸ್ತಾಳೆ ನೀನು ಹೀಗೆಲ್ಲ ಮಾಡೋ ನಾ ತೋರ್ಮನೆ ಕೊಟ್ಟೋಗ್ತೀನಿ ಅದಲ್ವಾ ಅವಾಗ ಇವನ್ಗೆ ಏನಾರು ಅಧೈರ್ಯ ಆದರೆ ಮುಂದಿನ ವಾರ ಬರ್ತಿ ತಾನೆ ಅಂತ ಯಾಕೆಂದರೆ ಇವ್ರಿಗೆ ಆಗದೇ ಇಲ್ಲ ಅವಳಿಲ್ಲದೆ ಇದ್ರೆ ಅಲ್ವಾ ಪೀಡಿಸೋಕ್ಕೋ ಪ್ರೀತಿಸೋದಕ್ಕೋ ಒಂದು ಜೀವಕ್ಕೆ ಇನ್ನೊಂದು ಜೀವದ ಅವಶ್ಯಕತೆ ಇದೆ ಅದೇ ಜೀವನ ಹೌದಲ್ವಾ ನೀವು ಏನಾರು ಮಾಡಿ ಏನಾರು ಏನು ಏನೇ ಮಾಡಿದ್ರು ಬೆಳಗಾಗಿದ್ದು ಯಾರನ್ನಾರು ಬೈಯಕ್ಕಾರು ಒಬ್ರು ಬೇಡವ ನಾಯಿ ಮರಿನಾರು ಬೇಡವ ಹೊಗಳಕ್ಕಾರು ಅದೇ ಮನುಷ್ಯಂಗೆ ಇರೋದೇ ಅದು ಅಲ್ವಾ ಮಾತು 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 ಮಾತೆ 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 ಬರೀ ಮಾತೆ ಭಾರತ ಮಾತೆ ಕತೆ ಏನು ಅಂದರೆ ಬರೀ ಮಾತೆ ಅದಕ್ಕೆ ನಾವು ವೇದ ಮಾತೆ ಭಾರತ ಮಾತೆ ಗೀತಾ ಮಾತೆ ಅಂತ ಎಲ್ಲದಕ್ಕೂ ಮಾತೆ ಸೇರಿಸ್ಬಿಟ್ಟಿದ್ದೀವಿ ಅದಕ್ಕೆ ನಾವು ಬರೀ ಕೇಳ್ತೀವಿ ಆಲಿಸುವುದಿಲ್ಲ ಕೇಳುವಿಕೆ ಬೇರೆ ಆಲಿಸುವುದು ಬೇರೆ ಆಲಿಸಬೇಕು ಆವಾಗಲೇ ನಮಗೇನಾಗುತ್ತೆ ಮನಸ್ಸಲ್ಲಿ ಒಂದು ದೃಢತೆ ಬರುತ್ತೆ ಒಂದು ಗ್ಯಾರಂಟಿ ಇದೆ ಹೌದಲ್ವ ಅದಕ್ಕೆ ನಮ್ಗೆ ಗೊತ್ತಾಗತ್ತೆ ಅವಾಗ ಇದೇ ನಮ್ಮ ಮನೆ ಅಲ್ಲಿದೆ ಇಲ್ಲಿ ಬಂದೆ ಸುಮ್ಮನೆ ಅಲ್ಲಿದೆ ನಮ್ಮ ಮನೆ ಇದೆಲ್ಲನೂ ಹೇಳಕ್ಕೆ ಚೆನ್ನಾಗಿದೆ ಆ ಮನೆ ಯಾವುದು ಗೊತ್ತಿಲ್ಲ ಇಲ್ಲಿ ಬಂದೆ ಸುಮ್ಮನೆ ಅಂತೀವಿ ಸುಮ್ಮನೆ ಯಾರು ಬರ್ತೀರಾ ಹೌದಾ ಅದು ಹಾಡಷ್ಟೇ ನೀವು ಸುಮ್ಮನೆ ಅಲ್ಲ ಬಂದಿರೋದು ಸುಮ್ಮನೆ ಬಂದಿದ್ದೀರಿ ಇವೆಲ್ಲ ಯಾಕೆ ಅನುಭವಿಸ್ಬೇಕು ಇದೆಲ್ಲ ನೀವು ಬಂದಿರೋದೇ ಅನುಭವಿಸೋಕ್ಕೆ ಸುಮ್ಮನೆ ಅಲ್ಲ ಸುಮ್ಮನೆ ಅಲ್ಲಪ್ಪ ಅಂತಾರಲ್ವ ಹಾಡು ಮಾತ್ರ ಹೇಳ್ಬಿಟ್ರು ದಾಸರು ಯಾಕೆ ಹೇಳಿದ್ರು ಅವರು ಅವರು ಈ ಇದು ಮನೆ ಇಲ್ಲೂ ಇಲ್ಲ ಮನೆ ಅನ್ನೋದೇ ಏನಿಲ್ಲ ಸುಮ್ಮನೆ ಇದೆಲ್ಲ ಹೇಳ್ತಿರೋದು ಪದ ಬಂತು ಜ್ಞಾನ ಇದು ಜ್ಞಾಪಕಕ್ಕೆ ಹೇಳಿದ್ರು ಅದೇ ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೆ ಸುಮ್ಮನೆ ಇಲ್ಲಿಂದ್ರೇನು ಅಲ್ಲಿಂದ್ರೇನು ಇದಕ್ಕೆ ಬಂದರೆ ಗೊತ್ತಾಗೋದು ನಿಮಗೆ
ಇಲ್ಲೇನೆ ನಿಮ್ಗೆ ಗೊತ್ತಾಗೋದು. ಅದರಿಂದ ನಮಗೆ ಭಕ್ತಿಯ ಪರಾಕಾಷ್ಠತೆಯಾಗಿರ್ತಕ್ಕಂಥ ಜ್ಞಾನವನ್ನೇ ಅವಲಂಬಿಸಿರುವ ಹೇ ಜೀವಿಗಳೇ, ಹೇ ಪುಣ್ಯಾತ್ಮರೇ, ನೀವು ಇದನ್ನು ಅನುಸರಿಸಲೇಬೇಕು, ಇದನ್ನು ನೀವು ಅನುಸಂಧಾನ ಮಾಡಲೇಬೇಕಾದದ್ದು, ಅತ್ಯವಶ್ಯವಾಗಿರ್ತಕ್ಕಂಥ ಫಾರ್ಮುಲಾ ಇದು ಅನ್ನತಕ್ಕಂಥದ್ದು ಗೀತೆ ಗ್ರಂಥದಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಅದರಿಂದ ಈಗ ಅಹಂಕಾರ ಅಂದ್ರೆ ಏನು, ಎಲ್ಲಿದೆ ಅದು ಅನ್ನೋದನ್ನು ಹೇಳ್ತಾರೆ. ಅಂತಃಕರಣಂ ಏತೇಷು ಚಕ್ಷುರಾದಿಷು ವರ್ಷ್ಮಣಿ. ನೋಡಿ, ಚಕ್ಷು ಆದಿಷು ಅಂದರೆ ಕಣ್ಣು, ಶಬ್ದ ಸ್ಪರ್ಶ ರೂಪರಸಗಂಧ ಅಂದರೆ ಕಣ್ಣು, ಕಿವಿ, ಮೂಗು, ಚರ್ಮ ಇದೆಲ್ಲ ಏನಿದೆ, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿ, ಇದರೊಳಗೆ ಎಲ್ಲಾನು ಇದರಲ್ಲಿ ಯಾವುದು ಅಹಂ ಇತಿ ಅಭಿಮಾನೇನ ತಿಷ್ಟತಿ ಅಭಾಸ ತೇಜಸ. ಇದು ಎಲ್ಲಿದೆಯಪ್ಪ ಅಂದರೆ, ಈ ನಾನು ನಾನು ಅನ್ನೋದು ಎಲ್ಲಿದೆಯಪ್ಪ ಅಂದರೆ, ಈ ಕಣ್ಣಿನಿಂದ ಹಿಡಿದು ಯಾವ್ಯಾವ್ದು ಇಂದ್ರಿಯಗಳಿದೆಯೋ, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಇದೆಯೋ, ಅದರ ಕ್ರಿಯೆಗಳಿದೆಯೋ, ಅದರ ಎಲ್ಲದರಲ್ಲಿಯೂ ಅಭಿಮಾನ ರೂಪದಲ್ಲಿ ತಿಷ್ಟತಿ ಅಲ್ಲಿ ಇದೆ. ಇದರ ವಾಸಸ್ಥಾನ ಯಾವುದು ನಾನು ನಾನು ಅನ್ನೋದು ಅಂದರೆ ಅಭಿಮಾನ ಯಾವುದು, ನನ್ನ ಕಣ್ಣು, ನನ್ನ ಮೂಗು, ನನ್ನ ಶರೀರ, ನಾನು ನೋಡಿದೆ, ನಾನು ಕೇಳಿದೆ, ನಾನು ತಿಂದೆ, ನಾನು ಉಂಡೆ, ನಾನು ನನ್ನ ಮನಸ್ಸಿಂದ ಹೇಳ್ತೇನೆ, ನಾನು ಮಾತನಾಡುತ್ತಿದ್ದೇನೆ, ನಾನು ಉಸಿರಾಡುತ್ತಿದ್ದೇನೆ, ನಾನು ಮಲಗಿದ್ದೇನೆ, ನಾನು ಊಟ ಮಾಡಿದೆ ಅಂತ ಪ್ರತಿಯೊಂದರಲ್ಲೂ ನಾನು ನಾನು ಅನ್ನುವುದು ಎಲ್ಲಿದೆ, ಅಂತಃಕರಣದಲ್ಲಿ ಅಭಿಮಾನ ರೂಪದಲ್ಲಿದೆ. ಅಭಿಮಾನ ರೂಪದಲ್ಲಿರುವ ಈ ಅಹಂಕಾರವು ಮೊದಲ ಅರ್ಥದಲ್ಲಿ ಜಡ ತಿಳ್ಕೊಳ್ಳಿ. ಈ ಅಹಂಕಾರವು ಕೂಡ ಒಂದು ವೃತ್ತಿ, ಜ್ಞಾಪಕ ಮಾಡ್ಕೊಳ್ಳಿ. ಅಂತಃಕರಣ ವೃತ್ತಿಯಲ್ಲಿ ಏನೇನು ಸೇರಿಸಿದ್ವಿ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಅಹಂಕಾರದ ವೃತ್ತಿ ಹೌದಲ್ವ, ಆತ್ಮಕ್ಕೆ ವೃತ್ತಿ ಇಲ್ಲ. ಹಾಗಾದ್ರೆ ಈ ಅಹಂಕಾರ ಎಂಬತಕ್ಕಂಥ ವೃತ್ತಿಯು ಎಲ್ಲಿ ಉದ್ಭವ ಆಯಿತು, ನಮ್ಮ ಅಂತಃಕರಣದಲ್ಲಿ ಇದು ಉದ್ಭವ ಆಯಿತು. ಇದೆಲ್ಲವನ್ನು ಹೇಗೆ ಉದ್ಭವ ಆಯಿತು, ಇದಕ್ಕೆ ಕಾರಣ ಏನು, ಅದರ ಹಿಂದೆ ಇರತಕ್ಕಂಥ ಒಂದು ಚೈತನ್ಯ ಇದೆ. ಆ ಚೈತನ್ಯ ಅಲ್ಲಿರುವುದರಿಂದ ಅದರ ಬೆಳಕಿನಲ್ಲಿ ಈ ನಾನು ಅನ್ನುವ ಅಹಂಕಾರವು ಹುಟ್ಟಿತು. ಎಲ್ಲಿ, ಅಂತಃಕರಣದಲ್ಲಿ. ಅಂತಃಕರಣದಲ್ಲಿ ಯಾವ್ಯಾವ್ದು ಇಂದ್ರಿಯಗಳಲ್ಲಿ ಹುಟ್ಟಿತು, ಕಣ್ಣು, ಕಿವಿ, ಮೂಗು, ಮತ್ತೆ ಮಾಡು, ನಾನು ಮಾಡಿದೆ, ನಾನು ಉಂಡೆ, ನಾನು ನೋಡಿ, ನಾನು ಮನ್ಸು ಮಾಡಿಬಿಟ್ರೆ ಏನು, ಇವನು ಮನ್ಸು ಮಾಡೋದು ಸುಮ್ಮನೆ. ಮೇಲ್ನೋಟಕ್ಕೆ ನಾವು ಹೇಳ್ತೀವಲ್ಲ, ಯಾರು ತುಂಬ ಇದು ಮಾಡೋರು, ನಂಗೆ ಎಷ್ಟೋ ಜನ ಸರ್ ನಾನು ಇಲ್ಲದೆ ಇದ್ರೆ ನಮ್ಮಲ್ಲಿ ಎಲ್ಲರೂ ಚಿತ್ರಾನ, ನೀವು ಹೋದ್ಮೇಲೆ ನಿಮಗೆ ಗ್ಯಾರಂಟಿ ಇದೆ, ನೀವು ಹೋದ್ಮೇಲೆ ಅವ್ರಿಗೇನು ಸಿಗತ್ತೆ ಚಿತ್ರಾನ್ನ, ನೀವಿದ್ದಾಗ ಅದು ಇಲ್ವಲ್ಲ, ಹೋಗಿ. ಹಾಗಾರೆ ಎಷ್ಟೋ ಜನಕ್ಕೆ ಹೇಳಿಬಿಟ್ಟಿದ್ದೀನಿ ನೇರವಾಗಿ, ನಾವು ನನ್ನಿಂದನೇ ಎಲ್ಲ ಅಂತ ನೀವು ಅಂದ್ಕೊಂಡಿದ್ದಿರಲ್ಲ, ಗೋ ನೋಡಿ ವರ್ಲ್ಡ್ ನಡೆಯುತ್ತೋ ಇಲ್ವೋ. ಅಲ್ಲ, ನಾವು ಹೋಗ್ಬಿಟ್ರೆ ನೋಡೋದಾಗೆ ಈ ಮನುಷ್ಯಂಗೆ ಎಡಬಿಡಂಗೆ ಗೊತ್ತಿಲ್ಲ. ಸಿ, ನಾನೇ ನೋಡಬೇಕು ಅಂತಾನೇ, ನಂಗೆ ನಾನಿಲ್ದಿದ್ರೆ ಆಗಲ್ಲ ಅಂತಾನೇ, ಅದಿಲ್ದಿದ್ರೆ ಆಗಲ್ಲ ಅಂತಾನೇ, ಹೌದಲ್ವಾ. ಇದೆಲ್ಲವೂ ಏನು, ಆಭಾಸ ತೇಜಸ. ನಾನು ಅಂದ್ಕೊಂಡಿದ್ದೀನಿ, ಯಾವ್ದಾದ್ರ ಒಂದು ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದಾಗಲೂ ನಮಗೆಲ್ಲ ಅನ್ಸುತ್ತೆ ಕೆಲವು ಸತಿ, ಹಿಂದೆ ಯಾರಿಗಾರು ಆಗಲಿ ನಾನಿಲ್ಲದೆ ಅಂದರೆ ಗೊತ್ತಾಗುತ್ತೆ ಈ ಸೆಕ್ಷನ್, ಏನು ಆಗಲ್ಲ. ಒಂದು ತಿಳ್ಕೊಳ್ಳಿ, ಪ್ರತಿಯೊಬ್ಬ ಪ್ರತಿಯೊಂದು ಜೀವವು ಪ್ರತಿಯೊಂದು ಶರೀರದಲ್ಲಿ ಏನನ್ನು ಮಾಡಿದರೂ ಏನನ್ನು ಮಾಡದಿದ್ದರೂ ಅದೆರಡೂ ಕೂಡ ಅದಕ್ಕೋಸ್ಕರವೇ ಮಾಡುತ್ತದೆ ಹೊರತು ಬೇರೆದಕ್ಕೋಸ್ಕರ ಅಲ್ಲ. ತಿಳ್ಕೊಳ್ಳಿ, ನಾವು ಊಟ ಮಾಡೋದು ಯಾರಿಗೋಸ್ಕರ, ನಮಗೋಸ್ಕರ. ಏ ಹೊಟ್ಟೆಯೇ, ನಾನು ಊಟ ಮಾಡದೇ ಇದ್ರೆ ನೋಡು ನಿನ್ನ ಗತಿ, ಏನಿಲ್ಲ ಸುಮ್ಮನೆ ಇರಲ್ಲ, ಆ ಹೊಟ್ಟೆ ಜಡ ಹೌದಲ್ಲ, ನಾನು ನಿಮ್ಗೆ ಅನ್ನ ಹಾಕಲ್ಲ ಅಂತ ನಿಮ್ಮ ಹೊಟ್ಟೆಗೆ ನೀವು ಹೇಳಿ ನೋಡಿ ಏನಾಗತ್ತೆ, ಏನಾಗತ್ತೆ, ನಿಮಗೇನೆ ಕೈ ಕಾಲು ಬಿದ್ದು ಹೋಗುತ್ತೆ, ನೀವು ಅಂದ್ಕೊಂಡಿರೋ ಶರೀರ ಬಿದ್ದೇ ಹೋಗತ್ತೆ, ಏನೂ ಆಗಲ್ಲ, ಹೌದಲ್ವಾ. ಅದರಿಂದ ಇಲ್ಲಿ ಲಾಭ ನಷ್ಟಗಳ ಪ್ರಶ್ನೆ ಇಲ್ಲ, ಅದೆಲ್ಲವೂ ಅದರದು ಕೇವಲ ಕ್ರಿಯೆಯಾಗಿರುತ್ತೆ. ಕ್ರಿಯೆ ಪ್ಲಸ್ ಅಹಂ ಈಕ್ವಲ್ಸ್ ಕರ್ಮ. ಇದೆಲ್ಲ ಶರೀರದಲ್ಲಿ ಏನೇನು ಆಗ್ತಾ ಇದೆ, ನಾನು ಈ ಬೆಳಕಿನಂತೆ ಇದ್ದೇನೆ, ನನ್ನ ಸನ್ನಿಧಿಯಲ್ಲಿ, ಬೆಳಕಿನಲ್ಲಿ, ತೇಜಸ್ಸಲ್ಲಿ ಇದೆಲ್ಲ ಕ್ರಿಯೆಗಳು ನಡೀತಾ ಇದೆ. ಯು ವಿಟ್ನೆಸ್, ನಿಮ್ಮ ಕಣ್ಣು ನೋಡುವುದನ್ನು ನೀವು ವಿಟ್ನೆಸ್ ಮಾಡಬೇಕು, ಕಿವಿ ಕೇಳುವುದನ್ನು, ಕೇಳದೇ ಇರುವುದನ್ನು ವಿಟ್ನೆಸ್ ಮಾಡು, ಅಷ್ಟೇ ವಿಟ್ನೆಸ್ಸು. ಸಾಕ್ಷಿ ತಾನೆ, ಸಾಕ್ಷಿ ಎನ್ನೋದನ್ನು ಯಾವ ಥರ ಅಪರಾಧಿ ಅಂತ ಕರೀತಾರ, ನೋ, ಸಾಕ್ಷಿ ಎಂದಿಗೂ ಅಪರಾಧಿಯಲ್ಲ. ಯಾರು ಅಪರಾಧಿಯಲ್ಲವೋ ಅವನಿಗೆ ದುಃಖದ ಅಂದರೆ ಶೋಕದ, ಮೋಹದ, ಭಯದ ಶಿಕ್ಷೆ ಇರೋದಿಲ್ಲ. ಯಾಕೆ, ನೀವು ಸಾಕ್ಷಿ, ಕೇವಲ ಸಾಕ್ಷಿ. ಸಾಕ್ಷಿ ನಾನು ಅಂತ ನನಗೆ ಗೊತ್ತಾಗಬೇಕಾದ್ರೆ ಈ ಜ್ಞಾನ ಬರಬೇಕು. ಅದರಿಂದ ಅಹಂಕಾರ ಅನ್ನೋದು ನನ್ನಲ್ಲಿ ಹುಟ್ಟಿರತಕ್ಕಂಥ ಒಂದು ವೃತ್ತಿ, ನನ್ನಲ್ಲಿ, ನನ್ನ ಅರಿವಿನಲ್ಲಿ ಹುಟ್ಟಿರತಕ್ಕಂಥದ್ದು ವೃತ್ತಿ. ನಾನು ಇದಕ್ಕೂ ಯಾವ ಸಂಬಂಧವೂ ಇಲ್ಲ,
ನನ್ನ ಬೆಳಕಿನಲ್ಲಿ ಇದು ನಡೀತಾ ಇದೆ, ನಾನು ಸಾಕ್ಷಿ ರೂಪದಲ್ಲಿರೋನು, ಈ ಸಾಕ್ಷಿ ರೂಪದಲ್ಲಿರೋ ಜಗತ್ತಿನ ಎಲ್ಲದರಲ್ಲೂ ಕೂಡ ತುಂಬಿರತಕ್ಕಂಥ ಸಚ್ಚಿದಾನಂದ ಸ್ವರೂಪವಾದ ಆತ್ಮವೇ ಆಗಿದೆ ಅನ್ನುವುದು ಮೇಲ್ನೋಟಕ್ಕೆ ಕಾಣತಕ್ಕಂಥ ಅಹಂಕಾರದ ಮಾತು. ಅಹಂಕಾರ ಅನ್ನೋದಕ್ಕೆ ಒಂದು ಎಕ್ಸ್ಪ್ಲನೇಷನ್, ಒಂದು ಡೆಫಿನೇಷನ್, ಅದು ಅದನ್ನು ಗುರುತು ಮಾಡ್ಕೊಳ್ಳೋದು. ಅಹಂಕಾರ ಅನ್ನೋದು ಒಂದು ವೃತ್ತಿ, ಅದು ಅಂತಃಕರಣದಲ್ಲಿ ಉಂಟಾಗ್ತಾ ಇದೆ, ಬೆಳೀತಾ ಇದೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ನಾನು ನಾನು ನಾನು, ಈ ಶರೀರಕ್ಕೆ ಸಂಬಂಧಪಟ್ಟಿದ್ದೆಲ್ಲವೋ ನಂದು ನಂದು ನಂದು, ಅಹಂತೆ ಮತ್ತು ಮಮತೆ. ಇದು ಬಹಳ ಪ್ರಬಲವಾಗಿ ತಿಳ್ಕೊಳ್ಬೇಕು. ಈ ಅಹಂಕಾರ ವೃತ್ತಿಯನ್ನು ನಿವೃತ್ತಿ ಮಾಡಬೇಕು, ಆಗ ನಿಮಗೆ ಅಹಂ ಸ್ವರೂಪ ಗೊತ್ತಾಗತ್ತೆ. ಅಹಂಕಾರ ಬೇರೆ, ಅಹಂ ಸ್ವರೂಪ ಬೇರೆ. ಅಹಂ ಸ್ವರೂಪ ಅನ್ನೋದ್ರ ಜೊತೆಗೆ ಅದು ಕ್ರಿಯಾತ್ಮಕವಾಗಿರುತ್ತೆ, ಆದರೆ ಇದೆಲ್ಲವೂ ಕರ್ಮಾತ್ಮಕವಾಗಿರುತ್ತೆ. ಆದ್ದರಿಂದ ಕರ್ಮದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಅನ್ನಿಸ್ತಾ ಇರೋದಕ್ಕೆ ಕಾರಣ ಅಜ್ಞಾನವೇ ಹೊರತು ಆ ಕರ್ಮವಾಗಲಿ ಅದರ ಫಲವಾಗಲಿ ಅಲ್ಲ, ಶರೀರವಾಗಲಿ ಅಲ್ಲ, ಇದೆಲ್ಲವೂ ಜಡ ಅದಲ್ವಾ. ಯಾವ್ದಾರ ಆಗಲಿ ಇದೆಲ್ಲೋ ನಾನು 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 ಅಂತ ಆರೋ ನಿಜವಾದ ಅರ್ಥ ಜ್ಞಾನ ಬಂದ ಮೇಲೆ ಇದೆಲ್ಲವನ್ನು ಎದುರಿಸುವ, ಇದೆಲ್ಲ ನಿಂತೋಗ್ಬಿಡತ್ತೆ ಅಂತ ತಿಳ್ಕೊಬೇಡಿ. ಜ್ಞಾನ ಬಂದಾದ ಮೇಲೆ ನನಗೆ ಇದೆಲ್ಲ ಏನ ಎಲ್ಲ ಆಗುತ್ತೆ, ಆದರೆ ನಿಚ್ಚಳವಾಗಿ ನಿಮಗೆ ಗೊತ್ತಿರುತ್ತೆ. ನಿಮ್ಮ ಅಳುವಿಗೆ ನೀವೇ ಸಾಕ್ಷಿಯಾಗ್ತೀರಿ, ನಿಮ್ಮ ನಗುವಿಗೆ ನೀವೇ ಸಾಕ್ಷಿಯಾಗ್ತೀರಿ. ಆದರೆ ನಾನು ಅಳುವಾಗ ನಗುವಾಗ ನಾನೇ ಅದಾಗಿ ಬಿಟ್ಟಿದ್ದೇನೆ, ಅದು ಯಾಕೆಂದರೆ ಅದನ್ನು ನಾನು ಆರೋಪ ಮಾಡಿಕೊಂಡು ಬಿಟ್ಟಿದ್ದೇನೆ. ಆದ ಕಾರಣದಿಂದ ನಮಗೆ ಅದು ಅಭಾಸ, ಜ್ಞಾನದ ಅಭಾವದಿಂದ, ಜ್ಞಾನದ ಭೇದದಿಂದ ನಮಗೆ ಒಳಗಡೆ ಏನನ್ಸುತ್ತೆ, ನಾನು ಸುಖಿ ನಾನು ದುಃಖಿ, ನಾನು ಸತ್ತೋಗ್ಬಿಡ್ಬೋದು ಇದಾಗ್ಬಿಡ್ಬೋದು ಎಲ್ಲನೂ ಅನಿಸುತ್ತೆ. ಆ ಭಯ ಶೋಕ ಮೋಹ ಯಾವಾಗಲೂ ಇರುತ್ತೆ, ವ್ಯವಹಾರದಲ್ಲಿರುತ್ತೆ, ಹೌದಲ್ವ. ಅದರಿಂದ ಪದಾರ್ಥದಲ್ಲಿ ಇರುವ ಯಾವುದೇ ಪ್ರಭೇದಗಳು ಪರಮಾರ್ಥದಲ್ಲಿ ಇರುವುದಿಲ್ಲ. ನಾನು ಪರಮಾರ್ಥ, ನನ್ನಿಂದ ಬೆಳಗುವ ಎಲ್ಲವೂ ಪದಾರ್ಥ ಅಷ್ಟೇ. ಮಂಗಳಾಚರಣೆ ಮಾಡೋಣ ಮುಂದಿನ ವಾರ, ಇದನ್ನು ಇದರ ವಿಸ್ತಾರವನ್ನು ಮಾಡೋಣ.